ಅನಕಾಡೆಮಿ ಲೆಟ್ಸ್ ಕ್ರ್ಯಾಕ್ ಇಟ್ ಎಲ್ಲರಿಗೂ ನಮಸ್ಕಾರವನ್ನು ಮಾಡ್ತಾ ವಿಶೇಷವಾಗಿ ಕರ್ನಾಟಕ ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಿಗೆ ತಮ್ಮದೇ ಆಗಿರುವಂತಹ ಯೂಟ್ಯೂಬ್ ಚಾನಲ್ ಚಿಗುರು ಅನ್ನುವಂತಹ ಅತ್ಯುತ್ತಮವಾಗಿರುವಂತಹ ಪುಸ್ತಕಗಳನ್ನು ಚಿಗುರು ಅನ್ನುವಂತಹ ಬ್ರ್ಯಾಂಡ್ ಅದ್ಭುತವಾಗಿರುವಂತಹ ಬ್ರ್ಯಾಂಡ್ ಆಗಿ ನಮ್ಮ ರಾಜ್ಯದಲ್ಲಿ ಬೆಳೀತಾ ಇದೆ. ಆ ಚಿಗುರು ಪುಸ್ತಕದ ಲೇಖಕರಾಗಿರುವಂತಹ ಶ್ರೀಯುತ ಬಾಬು ರೆಡ್ಡಿ ಸರ್ ಅವರು ನನ್ನ ಆತ್ಮೀಯ ಸ್ನೇಹಿತರು. ಕರ್ನಾಟಕ ರಾಜ್ಯದ ಯುವ ವಿದ್ಯಾರ್ಥಿಗಳ ಪ್ರೇರಣೆಯಾಗಿರುವಂತ ಶ್ರೀಯುತ ಬಾಬು ರೆಡ್ಡಿ ಅವರು ಸ್ಟೇಟಿಗೆ ಪಿಎಸ್ಐ ಅಲ್ಲಿ ಪ್ರಥಮ ರ್ಯಾಂಕ್ ಅನ್ನು ಗಳಿಸುವುದರ ಮೂಲಕ ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶಕರಾಗಿ ಅವರು ಯೂಟ್ಯೂಬ್ ಗಳನ್ನ ಆಗಾಗ ನಾನು ಕೂಡ ನೋಡ್ತಾ ಇರ್ತೀನಿ. ಅದ್ಭುತವಾಗಿರುವಂತಹ ವಿಚಾರಗಳನ್ನ ರಾಜ್ಯದ ವಿದ್ಯಾರ್ಥಿಗಳಿಗೆ ತಮ್ಮ ಡ್ಯೂಟಿಯಲ್ಲಿ ಡ್ಯೂಟಿ ಅವಧಿ ಮುಗಿದ ನಂತರ ಒಂದಿಷ್ಟು ಉಳಿದಂತ ಸೇವೆಯನ್ನ ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನ ಆಗಲಿ ಅಂತ ಉದ್ದೇಶಕ್ಕಾಗಿ ಪ್ರೇರಣೆ ನೀಡ್ತಾ ಅವರ ಮಾರ್ಗದರ್ಶನದಲ್ಲಿ ಧಾರವಾಡದಲ್ಲಿ ಚಿಗುರು ಅನ್ನುವಂತ ಒಂದು ಸ್ಪರ್ಧಾತ್ಮಕ ಶಿಕ್ಷಣ ಸಂಸ್ಥೆಯನ್ನ ಅವರ ಮಾರ್ಗದರ್ಶನದಲ್ಲಿ ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿರುವಂತಹ ಕ್ಲಾಸ್ಗಳು ನಡೀತಾ ಇದ್ದಾವೆ. ಅಂತ ಚೈತನ್ಯದ ಚುಲುಮೆಯಾಗಿರುವಂತಹ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತ ಶ್ರೀಯುತ ಬಾಬು ರೆಡ್ಡಿ ಅವರಿಗೆ ದೇಶದ ಅತಿದೊಡ್ಡ ಆನ್ಲೈನ್ ಸಂಸ್ಥೆ ಆಗಿರುವಂತಹ ಅನ್ನ ಕಡಿಮೆಗೆ ತುಂಬು ಹೃದಯದ ಸ್ವಾಗತವನ್ನ ಬಯಸ್ತಾ ಇದ್ದೇನೆ. ಸರ್ ನಮಸ್ಕಾರ. ಒಂದು ಸ್ಫೂರ್ತಿ ಚಿಲುಮೆ ಅಂತ ನಮ್ಗೆ ಹೇಳ್ತಾ ಇದಾರೆ. ನೋನೋನು ನಾವು ಅಲ್ಲಲ್ಲಿ ಜಸ್ಟ್ ಲೈಕ್ ಸ್ಟಾರ್ಸ್ ಅಂತ ಕಣ್ಸಿ ಹಂಗೆ ಹೊರಟೋಗ್ತೀವಿ. ಬಟ್ ಕಂಟಿನ್ಯೂಸ್ ಆಗಿ ಏನು ಅಪೇಕ್ಷೆ ಮಾಡದೆ, ವಿಶೇಷವಾಗಿ ಕೋವಿಡ್ ಸಮಯದಲ್ಲಿ ನಾನು ಕೇಳಿದಂತ ಅತಿ ಹೆಚ್ಚು ಕೇಳಿದಂತ ಒಂದು ಶಬ್ದ ಅಂದ್ರೆ ಅನ್ನ ಅಕಾಡೆಮಿ ಜೊತೆಗೆ ನಮ್ಮ ಭಂಡಾರಿ ಮಠಸಾಹೇಬರು, ಅನ್ನ ಅಕಾಡೆಮಿ ಭಂಡಾರಿ ಮಠಸಾಹೇಬರು. ಸೊ ಅದು ಗ್ರೇಟ್. ಆಕ್ಚುಲಿ ಇದ್ದಾಗ ಎಲ್ಲವೂ ಕೊಡೋದು ಅದು ಗ್ರೇಟ್ ಅಲ್ಲ, ಏನು ಇಲ್ಲದಾಗ ಯಾರಿಗೆ ಸಿಕ್ಕಿರೋದಿಲ್ಲ ಅವ್ನಿಗೆ ತಲುಪಿಸ್ಬೇಕು ಅನ್ನೋ ಇದೆಯಲ್ಲ ಮನೋಭಾವ, ದಟ್ಸ್ ಎ ಗ್ರೇಟ್ ಥಿಂಗ್. ಅದಕ್ಕೆ ನನ್ನ ಕಡೆಯಿಂದ ನಿಮ್ಗೆ ಸಲ್ಯೂಟ್ ಮಾಡ್ತೀನಿ ಸಾಹೇಬರ. ಕಾರ್ಯ ಮಾಡ್ತಿದ್ದೀರ, ಇದು ಸತತವಾಗಿ ಈ ಕಂಟಿನ್ಯೂ ಆಗಲಿ, ನೂರಾರು ಅಥವಾ ಸಾವಿರಾರು ವಿದ್ಯಾರ್ಥಿಗಳು ಪ್ರೇರಣೆ ಆಗಿ ಅವರು ನೀವು ಒಬ್ರು ಯಶಸ್ಸು ಪಡೆದ್ರೆ ಅಲ್ಲ ಇಂಡಿಯಾ ಬರೋರ್ನ ಜೊತೆಲಿ ಕರ್ಕೊಂಡು ಮುಂದಿನ ಯಶಸ್ಸಿನ ಹಾದಿಗೆ ಸಾಕ್ಸೋದು ದೊಡ್ಡ ವಿಚಾರ. ಆ ಕೆಲಸ ನೀವು ಮಾಡ್ತಾ ಇದ್ರ, ಈ ಕಾರ್ಯ ಇದೇ ತರ ಸದಾಕಾಲ ಮುನ್ನಡಲಿ. ನಮ್ಮಿಂದ ಎಷ್ಟು ಸಹಕಾರ ಆಗುತ್ತೋ ಅದು ಸದಾಕಾಲ ನಮ್ಮ ಜೊತೆ ಇದ್ದೇ ಇರ್ತದೆ. ರಾಜ್ಯದ ಸಮಸ್ತ ವಿದ್ಯಾರ್ಥಿಗಳಲ್ಲಿ ನನ್ನ ರಿಕ್ವೆಸ್ಟ್ ಏನು ಅಂತಂದ್ರೆ, ಇವತ್ತ ಶ್ರೀಯುತ ಬಾಬು ರೆಡ್ಡಿ ಸರ್ ಜೊತೆಯಲ್ಲಿದ್ದಾರೆ. ಇಲ್ಲಿ ಕಮೆಂಟ್ ಬಾಕ್ಸ್ ದಲ್ಲಿ ನೀವು ಏನಾದ್ರೂ ಚೀಟಿಯನ್ನು ಬರೆಯುವುದರ ಮೂಲಕ ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ಬಹುದು. ನಾನು ಕೂಡ ಕೆಲವೊಂದು ವಿಚಾರಗಳನ್ನ ಪ್ರಶ್ನೆ ಮಾಡ್ತಾ ಹೋಗ್ತಾ ಇದ್ದೇನೆ. ಸರಿ, ನಾನು ರಿಕ್ವೆಸ್ಟ್ ಮಾಡಿಕೊಂಡ ಬಹುದಿನದ ಆಶಯ ಇದು ಸರ್, ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳಿಗೆ ತಾವು ಮಾರ್ಗದರ್ಶಕರಾಗಿ ಬರಬೇಕು ಅಂತಂದಾಗ ಸರ್ ಬಹಳ ಖುಷಿಯಿಂದ, ಆಕ್ಚುಲಿ ಹೋದ ಸಂಡೇನೆ ಬರಬೇಕಾಗಿತ್ತು ತಮಿಳುನಾಡಿಗೆ ಒಂದು ಕ್ರೈಮ್ ವಿಚಾರದಲ್ಲಿ ಇರುವಂತ ಸಂದರ್ಭ ಬಂತು. ಸರ್ ನಾಳೆ ಮಾಡೋಣ ಸರ್ ಅಂದಾಗ ನಾಳೆ ಬಾಡ ಸರ್ ಮಾಡಿ 5 ಗಂಟೆ ಟೈಮ್ ಕೊಟ್ಟಿದ್ರು, ಮತ್ತೆ ರಾತ್ರಿ 8 ಗಂಟೆ ಟೈಮ್ ಕೊಟ್ಟರು. ಅವ್ರ ಡ್ಯೂಟಿ ಸಮಯದಲ್ಲಿ ಟೈಮ್ ಅನ್ನ ಕೊಡುವುದರ ಮೂಲಕ ಸಾವಿರಾರು ವಿದ್ಯಾರ್ಥಿಗಳಿಗೆ ಇವತ್ತೊಂದು ವಿಶೇಷವಾಗಿರುವಂತಹ ಸೇವೆಯನ್ನ ನನ್ನ ಆತ್ಮೀಯ ಸ್ನೇಹಿತರಾಗಿರುವಂತಹ ಬಾಬು ರೆಡ್ಡಿ ಸರ್ ಅವರು ಇವತ್ತು ವಿಶೇಷವಾದ ಸಂದರ್ಶನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸರ್ ದಯವಿಟ್ಟು ತಮ್ಮ ಬಾಲ್ಯ ಮತ್ತು ತಾವು ನಡೆದುಕೊಂಡ ದಾರಿಯನ್ನ ಒಂದು 2-3 ನಿಮಿಷದಲ್ಲಿ. ಇಲ್ಲ ಸರ್, ಇದು ಆಲ್ಮೋಸ್ಟ್ ಎಲ್ಲರೂ ಗೊತ್ತಿರುತ್ತೆ, ಸುಮ್ಮನೆ ನಾವು ಅದ್ರ ಬಗ್ಗೆ ವೇಸ್ಟ್ ಮಾಡೋದು, ಸಮಯ ವೇಸ್ಟ್ ಮಾಡೋದು ಬಟ್ ಒಂದ್ ಹೇಳ್ತೀನಿ, ತುಂಬಾ ಜನ ನಾನು ಬಡವ ನನ್ನ ಬಡತನದಲ್ಲಿ ಬಂದು ಬೇಗ ಬಂದವರು ಹಾಗೆ ಈಗ ಏನ್ಕೊಂತಾರೆ, ಅದು ವಿಶೇಷವಾಗಿ ನಾನು ಕನ್ನಡ ಮೀಡಿಯಂ ಇಂದ ನಮ್ಮ ಬಿ ಎಸ್ ಐ ಸ್ಪರ್ಧಾರ್ಥಿ ಆಗಿರ್ತಲ್ವಾ, ನಾನು ಕನ್ನಡ ಮೀಡಿಯಂ ನಲ್ಲಿ ಓದ್ ಬಂದವರು ನನಗೆ ಟ್ರಾನ್ಸ್ಲೇಷನ್ ಕಷ್ಟ ಆಗ್ತದೆ ಅದು ಇದು ಅನ್ನೋದು ಒಂದು ಮೈಂಡ್ ಸೆಟ್ ಇರುತ್ತೆ. ಬಟ್ ನಾನು ಹೇಳ್ತೀನಿ, ನಾನು ಅಪ್ಪಟ ಕನ್ನಡ ಮೀಡಿಯಂ ಎಸ್ಎಸ್ಎಲ್ಸಿ, ನಾನು ಕನ್ನಡ ಮೀಡಿಯಂ ಓದ್ಕೊಂಡೇ ಬಂದವನು, ನನಗೂ ಇಂಗ್ಲಿಷ್ ಸ್ಟಾರ್ಟಿಂಗ್ ಕಷ್ಟನೇ ಆಗ್ತಿತ್ತು. ಬಟ್ ನೀವು ಅದನ್ನ ಮಾಡ್ಬೇಕು, ಸಾಧಿಸ್ಬೇಕು, ಬೆಟ್ಟ ಇರುವಂತ ಬೆಟ್ಟನ ಹತ್ತಬೇಕು ಅಂತ ನೀವು ದೃಢ ನಿರ್ಧಾರ ಕೈಗೊಂಡ್ರೆ ಯಾವುದೇ ಕಾರಣಕ್ಕೂ ಯಾವುದು ದೊಡ್ಡದಲ್ಲ. ನಾನು ಸಹ ಸರ್ಕಾರಿ ಶಾಲೆಯಲ್ಲೇ ಓದ್ದವನು, 1ರಿಂದ 7ನೇ ತರಗತಿವರೆಗೂ ನಮ್ಮ ಮೂಲತಃ ನಮ್ದು ಜೋಡಿಪುರ ಮಾಲೂರು ತಾಲೂಕು ಕೋಲಾರ ಡಿಸ್ಟಿಕ್. ನಮ್ದು ಆವರೇಜ್ ಕುಟುಂಬ, ಬಡ ಕುಟುಂಬನಲ್ಲ, ಶ್ರೀಮಂತ ಕುಟುಂಬನಲ್ಲ. ಅವ್ರ ಟೈಮಲ್ಲಿ 1 ರೂಪಾಯಿ ಕಷ್ಟನೂ ಪಟ್ಟಿದ್ದಾರೆ, ಒಂದ್ ಟೈಮಲ್ಲಿ ಲಕ್ಷಗಳು ಇದಾವೆ. ಸೊ ಹೀಗೆಲ್ಲ ಇರ್ತದೆ. ಸೊ ಹಾಗಾಗಿ ನಾನು ನಿಮ್ಗೆ ಒಂದ್ ಹೇಳೋದು, ಬಡತನ ಆಗ್ಲಿ ಅಥವಾ ನನ್ನಿಂದ ಆಗೋದಿಲ್ಲ, ನಾನು ಕನ್ನಡ ಮೀಡಿಯಂ ಸ್ಟೂಡೆಂಟು ಅನ್ನೋದೇನಾದ್ರೂ ತಲೆಯಲ್ಲಿ ಏನಾದ್ರು ಇದ್ದ ದಯವಿಟ್ಟು ಫಸ್ಟ್ ಅದನ್ನ ತೆಗೀರಿ. ಏಕೆಂದ್ರೆ ಸಾಧಕರಾದ್ಮೇಲೆ ಅದು ಬೇರೆ ಆಗ್ತದೆ, ಸಾಧಕರಾದ್ಮೇಲೆ ಏನ್ ಹೇಳಿದ್ರು ಅದು ಇತಿಹಾಸನ.
ಬಟ್ ಸಾಧನೆ ಹಂತದಲ್ಲೇ ನೀವು ಪಡೆಯುವಂತ ಪ್ರತಿಯೊಂದು ಕಷ್ಟನು ನಿಮ್ಗೆ ಅಷ್ಟೇ ಗೊತ್ತಿರ್ತದೆ. ಸಾಧನೆ ಮಾಡಿದ್ರೆ ಎಲ್ಲರೂ ಬರ್ತಾರೆ. ಈಗ ಶಂಕರ್ ಕೊಟ್ಟಾರೆ ಮಠ ಸಾಹೇಬರು ನಾರ್ಮಲ್ ವ್ಯಕ್ತಿ ಆಗಿದ್ರೆ ಯಾರು ಅವನು ಏ ಯಾರಪ್ಪ ಅಂತ ಕೇಳ್ತಿರ್ಲಿಲ್ಲ. ಅವ್ರೇನೋ ಒಂದು ಹಂತದಲ್ಲಿ ಏನೋ ಒಂದು ಸಾಧನೆ ಮಾಡಿ ಎಲ್ಲರಿಗೂ ಒಂದು ವಿದ್ಯಾ ದಾನ ಕೊಡ್ಬೇಕಂತ ಇಟ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವ್ರನ್ನ ಗುರುತಿಸ್ತಾ ಇದ್ದಾರೆ. ಅದೇ ತರ ನಮ್ದು ಅಷ್ಟೇ. ಮೂಲತಃ ನಂದು ಇಂಜಿನಿಯರಿಂಗ್ ಆಗಿದೆ ಕ್ವಾಲಿಫಿಕೇಶನ್. ಓಕೆ, ಆಮೇಲೆ ಒಂದು ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಆಯ್ತು ನಾನು ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ಮುಗಿಸಿದ್ದು ಮಾಲೂರಿನಲ್ಲಿ. ಓಕೆ, ಸೊ ಹಾಗಾಗಿ ಸರ್ಕಾರಿ ಶಾಲೆ ಕೀಳಲ್ಲ, ಸರ್ಕಾರಿ ಉದ್ಯೋಗ ಬೇಕಂತೀವಿ, ಸರ್ಕಾರಿ ಶಾಲೆ ಸರ್ಕಾರಿ ಸೌಲಭ್ಯಗಳು ಬೇಡ ಅಂದ್ರೆ ಅದು ರಾಂಗ್ ಆಗುತ್ತೆ. ಓಕೆ, ಸೊ ಆಮೇಲೆ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಅದಾದ ನಂತರ ಕಾಂಪಿಟೇಟಿವ್ ಫೀಲ್ಡ್ ಬರಬೇಕು ಅಂತ ಹೇಳ್ತಾರೆ. ನನ್ನ ಫ್ರೆಂಡ್ ಮೂಲಕ ತಿಳ್ಕೊಂಡು ಧಾರವಾಡಕ್ಕೆ ಹೋಗಿ ಧಾರವಾಡದಲ್ಲಿ ಕೋಚಿಂಗ್ ತಗೊಂಡು ನಾನು ಏಳು ಬೀಳು ಕಂಡು ಸುಮಾರು ಎಕ್ಸಾಮ್ಗಳನ್ನು ಬರೆದು ಅಲ್ಲಿ ಕೋಚಿಂಗ್ ತಗೊಂಡು ಕುತ್ಕೊಂಡೆ. ಎಕ್ಸಾಮ್ ಬರಲಿಕ್ಕೆ ಹೇಗೆ ಓದ್ಬೇಕು ಏನು ಓದ್ಬೇಕು ಗೊತ್ತಿಲ್ಲ. ಸುಮ್ಮನೆ ನಾನು ಬೆಳಗ್ಗೆಯಿಂದ ಸಂಜೆ ಕುತ್ಕೊಂಡು ಓದ್ತಾನೆ ಅಂತ. ಬಟ್ ಬೆಳಗ್ಗೆಯಿಂದ ಸಂಜೆವರೆಗೂ ಕುತ್ಕೊಂಡು ನಾನು 18 hours ಅಥವಾ 20 hours ಓದಿಸ್ ಅಂದ್ರೆ ಅದು ಸಕ್ಸಸ್ ಸಿಗೋದಿಲ್ಲ. ಬಟ್ ಏನು ಓದಬಾರ್ದು ಅನ್ನೋ ಫಸ್ಟ್ ವಿಷಯ ವಿಚಾರ ತಿಳ್ಕೊಂಡು ಮುಂದೆ ಸಾಗಿದಾಗ ನನ್ನ ಹಾದಿ ಸುಲಭ ಆಯ್ತು. ಸೊ ಸುಮಾರು 1.5 to 2 years ನಾನು ಧಾರವಾಡದಲ್ಲಿದ್ದ. ಧಾರವಾಡದಲ್ಲಿ ಕೊಟ್ಟಂತಹ ಎಕ್ಸ್ಪೀರಿಯನ್ಸು ಅಲ್ಲಿ ಪಡೆದಂತಹ ಪಿನ್ ಟು ಪಿನ್ ಪಾಯಿಂಟ್ ನನ್ನ ಈ ಒಂದು ಈ ಸಾಧನೆ ಹಾದಿಯಲ್ಲಿ ಅದು ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಥಿಂಗ್. ಆ ಸ್ಪರ್ಧಾ ಜಗತ್ತು ಆ ಸ್ಪರ್ಧಾ ಯುಗ ನನ್ಗೆ ಕಲಿಸಿದಂಥ ಪಾಠ ತುಂಬಾ ಇತ್ತು. ಸೊ ಅದಾದ ನಂತರ ಆಮೇಲೆ ಇಷ್ಟೇ ಅಲ್ಲ, ಸ್ವಲ್ಪ ಸೋಲುಗಳನ್ನು ಕಂಡುಕೊಂಡು ಗೆಲುವು ಎಲ್ಲಿದೆ ಎಲ್ಲಿದೆ ನೋಡ್ತಾ ಇದೆ. ಗೆಲುವು ಎಲ್ಲ ಇಲ್ಲ, ನನ್ನ ಹತ್ರನೇ ಇದೆ, ನನ್ನ ಮುಂದೆನೇ ಇದೆ, ನನ್ನ ಹೊರಗಡೆನೇ ಇದೆ. ಅದನ್ನ ಗೆಲ್ಲಕ್ಕೆ ಸ್ಟಾರ್ಟ್ ಮಾಡಬೇಕು ಗೊತ್ತಾಯ್ತು. ಇಷ್ಟೊಂದು ದಿವಸ ನಾನು ಯಾಕೆ ಸುಮ್ಮನೆ ಇಷ್ಟೆಲ್ಲ ಸಮಯ ವೇಸ್ಟ್ ಮಾಡ್ಕೊಂಡ್ಬಿಟ್ಟೆ, ಎಲ್ಲೆಲ್ಲೋ ಹೋಗಿ ಏನಾರ ಮಾಡ್ಲಿಕ್ಕೆ ಹೋದೆ, ನನ್ನ ಮುಂದೆನೇ ಇದೆ, ನನ್ನಲ್ಲೇ ಇದೆ ಅನ್ನ ತಿಳ್ಕೊಂಡೆ. ಆಮೇಲೆ ಹಾದಿ ಸುಗಮ ಆಯ್ತು. ಸೊ ಇದು ಸಣ್ಣದಾಗಿ ನಮ್ಮ ಪಕ್ಷ ಸದ್ಯಕ್ಕೆ ದೇವ್ರ ದಯ ಮತ್ತೆ ಇಂಥ ಗುರುಗಳ ಒಂದು ದಯದಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಸರ್, ಸರ್ ಬಾಲ್ಯದ ಕೆಲವೊಂದು ಕ್ಷಣಗಳು, ಅವರು ಧಾರವಾಡಕ್ಕೆ ಹೋಗಿದ್ದು, ಧಾರವಾಡದಲ್ಲಿ 2 ವರ್ಷಗಳ ಕಾಲ ಸತತವಾಗಿ ಅಧ್ಯಯನ ಮಾಡಿದ್ದು, ಆ 7 ಬೀಳುಗಳ ಮಧ್ಯದಲ್ಲಿ ಇವತ್ತು ಸಕ್ಸಸ್ ಆಗಿದ್ದು, ಸಾವಿರಾರು ವಿದ್ಯಾರ್ಥಿಗಳಿಗೆ ಅವರು ತಮ್ಮದೇ ಆಗಿರುವಂತಹ ವಿಚಾರಗಳು, ತಾವು ಏನು 2 ವರ್ಷದಲ್ಲಿ ಅಧ್ಯಯನ ಮಾಡಿದ್ದಲ್ಲ, ಆ 2 ವರ್ಷದ ಬುತ್ತಿಯನ್ನ ನಾವು ಚಿಗುರು ಬುಕ್ಕದಲ್ಲಿ ಕಾಣ್ತೀವಿ. ಸರ್, ನಾವು ಪಿ ಎಸ್ ಐ ಆದ ತಕ್ಷಣ ಆ ಚಿಗುರು ಪುಸ್ತಕ ಬರೀಬೇಕು ಅನ್ನುವಂತ ಆ ಮನಸ್ಸಿನಲ್ಲಿ ಚಿಗುರು ಭಾವನೆ ಯಾವ ಇತ್ತು? ಆಮೇಲೆ ಅತಿ ಕ್ವಾಲಿಟಿ ಇರುವಂತ ಪುಸ್ತಕ ನಾಕಂಡಂತೆ ಇಲ್ಲಿ ರಾಜ್ಯದಲ್ಲಿ ಹೈಯೆಸ್ಟ್ ಡೀಲ್ ಆಗಿದೆ. ದಯವಿಟ್ಟು ಒಂದೆರಡು ವಿಚಾರಗಳು. ಒಂದು, ನಾನಾಗ ಸಕ್ಸಸ್ ಸಿಕ್ಕದನ್ನ ಮುಂಚೆ ಅಲ್ಲೇ ಇದ್ದಂತ ಯಾವುದೋ ಎಲ್ಲ ಕೋಚಿಂಗ್ ಸೆಂಟರ್ ಕರೆಯೋರು ಹಾಗೆ ನಮ್ಮಲ್ಲಿ ಪಾಠ ಮಾಡ್ಬಂದಿ ಸರ್ ಹಾಗೆ ಹೇಗೆ ಅನ್ನೋರು, ನಾವು ಜೋಶಲ್ಲಿ ಹೋಗ್ತಿದ್ವಿ. ಅಲ್ಲಿ ಹೋದಾಗ ವಿದ್ಯಾರ್ಥಿಗಳ ಜೊತೆ ಬೆಳೆದಾಗ ನನಗೆ ಅವ್ರಿಗೆ ಒಂದೇ ಕೇಳ್ತಿದ್ದು, ಸರ್ ನೀವು ಇಷ್ಟೊಂದು ಫಸ್ಟ್ ರ್ಯಾಂಕ್ ಬಂದಿದ್ದೀರಾ, ಮತ್ತೆ ತುಂಬಾ ಎಕ್ಸಾಮ್ಸ್ ಕ್ಲಿಯರ್ ಮಾಡಿದ್ದೀರಾ, ಮತ್ತೆ ನಿಮ್ದು ನೋಟ್ಸ್ ಇರ್ಬೇಕಲ್ಲ, ದಯವಿಟ್ಟು ನನಗೆ ನೋಟ್ಸ್ ಕೊಡಿ ಸರ್, ನೋಟ್ಸ್ ಕೊಡಿ ಅಂತ ಹೇಳುದು. ಎಷ್ಟು ಜನಕ್ಕೆ ಅದನ್ನ ಜೆರಾಕ್ಸ್ ಮಾಡಿಸ್ಕೊಡ್ಲಿಕ್ಕೆ ಆಗ್ತದೆ, ಎಷ್ಟು ಜನಕ್ಕೆ ಅದನ್ನ ತಲುಪ್ಲಿಕ್ಕೆ ಆಗ್ತದೆ ಅನ್ನೋ ಒಂದು ಮೈಂಡ್ ಸೆಟ್ ಇತ್ತು. ಮತ್ತೆ ಆ ನೋಟ್ಸ್ ಅನ್ನೋದು ಅದು ನನ್ನ ಸತತ ಸೋಲುಗಳಿಂದ ಕಂಡುಕೊಂಡಂತಹ ಒಂದು ಉತ್ತರವೇ ಆ ನೋಟ್ಸ್ ಆಗಿತ್ತು. ಆ ನೋಟ್ಸ್ ನ ಒಂದು ಬುಕ್ಕಿನ ರೂಪಕ್ಕೆ ತರಬೇಕು ಅಂತ ಹೇಳ್ಬಿಟ್ಟು ನಾನು ವೈಟ್ ಮಾಡ್ತಾ ಇದ್ದೆ. ಬಟ್ ಅದು ನನಗೆ ಒಂದು ಪ್ಲಾಟ್ಫಾರ್ಮ್ ಸಿಗ್ಲಿಲ್ಲ. ಸೊ ವೈರ್ಲೆಸ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ದಾಗ ಗುಲ್ಬರ್ಗದಲ್ಲಿ ಟ್ರೈನಿಂಗ್ ಇಲ್ಲದೆ ಸತತ ಕಾಲ ಬರ್ತಾ ಇದ್ದು ಮಾಡ್ಬೇಕು ಮಾಡ್ಬೇಕು ಅಂತ ತಲೆಯಲ್ಲಿ ಇತ್ತು. ಅದಾದ ನಂತರ ಪಿ ಟಿ ಸಿ KPI ಕರ್ನಾಟಕ ಪೊಲೀಸ್ ಅಕಾಡೆಮಿಯಲ್ಲಿ ಟ್ರೈನಿಂಗ್ ಇಲ್ಲಿದ್ದ. ಆಗ ಧಾರವಾಡದಲ್ಲಿ ನನ್ನ ಸ್ನೇಹಿತರು ತುಂಬಾ ಜನ ಹೇಳ್ತಾರೆ, ಅದು ವಿಶೇಷವಾಗಿ ವೇಣು ಹೇಳ್ತಿದ್ದ, ವೇಣು ನನ್ನ ಬೆನ್ನಿಂದ ಬಿದ್ದು ಸರ್ ನೀವು ಬರಿಬೇಕು ಬರಿಬೇಕು ಅಂತ ಬೆನ್ನಿಂದ ಬಿದ್ದಾಗ ಹೌದಲ್ಲ ನಾನು ಯಾಕೆ ಒಂದು ಬುಕ್ ಬರೀಬಾರ್ದು ಅನ್ನೋ ಒಂದು ಇಂಟೆನ್ಷನ್ ತಲೆಗೆ ಬಂತು. ಆವತ್ತು KPA ಟ್ರೈನಿಂಗ್ ಸಮಯದಲ್ಲಿ ನನಗೆ ಸಿಕ್ಕಂತಹ ಅತಿ ಕಡಿಮೆ ಅವಧಿಯನ್ನ ಬಳಸ್ಕೊಂಡು ಎಲ್ಲಾ ಸೋರ್ಸಸ್ ನ ಕಲೆಕ್ಟ್ ಮಾಡ್ಕೊಂಡು ಬರೀಬೇಕು. ನಾನು ನನ್ನೊಬ್ಬ ಬೆಳೆದ್ರೆ ಆಗೋದಿಲ್ಲ, ನಾನು ನಿಮ್ಮ ಸಮಾಜಕ್ಕೆ ಕೊಡ್ಬೇಕು ಅನ್ನೋ ಇಂಟೆನ್ಷನ್ ಅದು ಒನ್ ಆಫ್ ದಿ ರೀಸನ್ ಆಗಿತ್ತು. ಸೊ ಹಾಗಾಗಿ ನನ್ನ ನಾನು ನನ್ನ ಪ್ರಿಪರೇಷನ್ ಸಮಯದಲ್ಲಿ ಮಾಡ್ಕೊಂಡಂತಹ ನೋಟ್ಸ್ ನ ಒಂದ್ ಕಡೆ ಸಮ್ ಅಪ್ ಮಾಡಿದೆ. ಆದ್ರೆ ಇನ್ನು ಏನ್ ಬೇಕು ಏನ್ ಬೇಡಗಳನ್ನ ಬೇಡ ಅಂದ್ರೆ ಅದನ್ನ ಮೈನಸ್ ಮಾಡಿ ಬೇಕು ಅನ್ನೋ ಪ್ಲಸ್ ಮಾಡ್ಕೊಂಡು ಸೊ ಅದನ್ನ ಒಂದ್ ಕಡೆ ಮಾಡ್ದೆ. ಅದು ಎಲ್ಲೋ ಒಂದ್ ಕಡೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಇಷ್ಟ ಆಯ್ತು, ಅದರಲ್ಲಿ ಕಂಟೆಂಟ್ ಇದೆ. ನನಗೂ ಈಗಲೂ ಸ್ಟಿಲ್ ನನ್ಗೆ ಇನ್ನೂ ಡೌಟ್ ಇದೆ, ಏನಿದೆ ಆ ಬುಕ್ ಅಲ್ಲಿ ಅಂತ ಯೋಚನೆ ಬರ್ತಿರ್ತದೆ. ಬಟ್ ಆದ್ರೂ ಅದು ಸಾವಿರಾರು ವಿದ್ಯಾರ್ಥಿಗಳು, ಯಾಕಂದ್ರೆ ಆ ರಿಸಲ್ಟ್ ನಾನು ಹೊರಗಡೆ ಹೋದಾಗ ಆ ಹುಡುಗರು ಐಡೆಂಟಿಫೈ ಮಾಡಿ ಇವತ್ತು ಜಾಬ್ ಅಲ್ಲಿ ಇದ್ದೀನಿ ಅಂತಂದ್ರೆ ಬಿಕಾಸ್ ಆಫ್ ಯು ಅಂತ ಹೇಳ್ಬಿಟ್ಟು ಅವ್ರು ಹೇಳ್ತಾರೆ, ಬಿಕಾಸ್ ಆಫ್ ನಿಮ್ ಬುಕ್ ಅಂತ ಹೇಳ್ತಾರೆ. ಆಗ ನನ್ ಗೊತ್ತಾಯ್ತು ಓ ನಿಮ್ ಬುಕ್ ಅಲ್ಲಿ ಸಮಥಿಂಗ್ ಏನೋ ಇದೆ ಅಂತ ಅನಿಸ್ತು. ಆಮೇಲೆ ನನ್ ಗೊತ್ತಾಯ್ತು ಎಸ್ ಇನ್ನು ಸ್ವಲ್ಪ ಕ್ವಾಲಿಟಿ ಕೊಡೋಣ ಅಂತ ಹೇಳ್ಬಿಟ್ಟು, ಮತ್ತೆ ನಿಮ್ಮಂತ ಗುರುಗಳ ಮಾರ್ಗದರ್ಶನ ತಗೊಂಡೆ, ಏನ್ ಸರ್ ಏನ್ ಇರ್ಬೇಕು ಏನ್ ಇರಬಾರ್ದು ಅಂತ ಹೇಳ್ಬಿಟ್ಟು. ಸೊ ನಿಮ್ಮೆಲ್ಲ ಸಹಕಾರ ಪ್ಲಸ್ ದೇವರ ಒಂದು ಇದು, ಮತ್ತೆ ವಿಶೇಷವಾಗಿ ವಿದ್ಯಾರ್ಥಿಗಳು ಅವ್ರು ಬೆಳೆದಾಗ ಅದಕ್ಕೆ ನನ್ ಅವ್ರು ಅಟ್ಲೀಸ್ಟ್ ಒಂದು ದುಡ್ಡು ಕೊಟ್ಟು ತಗೊಂತಾರೆ, ಅದಕ್ಕೆ ಫ್ರೀಯಾಗಿ ಯಾರು ತಗೊಳೋದಿಲ್ಲ. ದುಡ್ಡು ಕೊಟ್ಟಾಗ ಅದಕ್ಕೆ ಬೆಲೆ ಎಲ್ಲಿ ನಮ್ಗೆ ಅದು ಸಿಗುತ್ತೆ ಅಂತಂದಾಗ ಅವ್ರ ಉದ್ಯೋಗ ಸೇರಿ ಸರ್ ನಿಮ್ ಬುಕ್ ಓದಿ ಇಲ್ಲಿ ಅವ್ರಿಗೆ ಬಂದೆ ಸರ್ ಅಂತ ಹೇಳ್ತಾರೆ. ಅದು
ಒಂದು ಬೆಸ್ಟ್ ಪಾಯಿಂಟ್. ಆ ಒಂದು ನಿಟ್ಟಿನಲ್ಲಿ ಏನೋ ಏನೋ ಸಣ್ಣ ಪ್ರಯತ್ನ ಮಾಡಿದೆ, ಆ ಪ್ರಯತ್ನ ಸಕ್ಸಸ್ ಆಗಿ ನಿಂತು ಇವತ್ತು ಸಿಗುರು ಹೊಡೆದು ಹೆಮ್ಮರವಾಗಿ ನಿಂತ್ಕೊಂಡಿದ್ದೆ, ಅದು ನಂಗೆ ಖುಷಿ ಇದೆ. ಆಮೇಲೆ ವಿಶೇಷ ನಾನು ನಿಮ್ಮ ಬುಕ್ ಬಗ್ಗೆ ಹೇಳ್ಬೇಕು, ಭೂಗೋಳ ಸಂಜೀವಿನಿ, ಇಟ್ಸ್ ಎ ವೆರಿ ಗುಡ್ ಬುಕ್. ನಾನು ತುಂಬಾ ತುಂಬಾ ಜನರ ಬುಕ್ಸ್ ನೋಡಿದ್ದೀನಿ, ಸಿಂಪಲ್ ಆಗಿ ಅಗದಿ ಸಿಂಪಲ್ ಆಗಿ ಕನ್ವೆ ಮಾಡಿದ್ರ ವಿಷಯನ ನನಗೆ. ಅದು ನೀವು ಒಂದು ಬುಕ್ ಕಳಿಸ್ತೀನಿ ಅಂತ ಹೇಳಿ, ಮೋಸ ಮಾಡಿ ನನಗೆ ಕಳಿಸ್ಲಿಲ್ಲ ನೀವು. ಹೋಗಿದಾಗ ನೋಡ್ದೆ ಯಾರಿದು ಅಂತ ನೋಡ್ಕೊಂಡು ಎತ್ಕೊಂಡು ನೋಡ್ದೆ. ಇಟ್ಸ್ ರಿಯಲಿ ತುಂಬಾ ವ್ಯಾಲಿಡ್ ಪಾಯಿಂಟ್ಸ್, ತುಂಬಾ ಸಿಂಪ್ಲಿಫೈ ಮಾಡ್ಕೊಟ್ಟಿದ್ರ. ಸಿ ಬುಕ್ ಎಲ್ಲರೂ ಬರ್ತಾರೆ, ಬುಕ್ ಅಲ್ಲಿ ಅದೇ ಕಂಟೆಂಟ್ ಇರ್ತದೆ, ಬಟ್ ಸಿಂಪ್ಲಿಫೈ ಮಾಡಿ ಒಬ್ಬ ನಾರ್ಮಲ್ ಕೋಚಿಂಗ್ ಹೋಗ್ಬೇಕಂತ ವ್ಯಕ್ತಿನ ಅದನ್ನ ಓದ್ರೆ ತಿಳ್ಕೊಳೋ ತರ ಇರ್ಬೇಕು. ಸೊ ಆ ಬುಕ್ ನಿಮ್ಮ ಒಂದು ಕ್ವಾಲಿಟಿ ಇದೆ. ಸೊ ಐ ಆಮ್ ವೆರಿ ಮಚ್ ಹ್ಯಾಪಿ ಫಾರ್ ದಟ್. ಅಂಡ್ ನಿಮ್ಗೂ ನಾನು ನಮ್ಮ ಕಡೆಯಿಂದ ವೆರಿ ಮಚ್ ಕಂಗ್ರಾಚುಲೇಷನ್, ಯಾಕಂತಂದ್ರೆ ವಿದ್ಯಾರ್ಥಿಗಳಿಗೆ ಅದು ಯೂಸ್ ಆಗ್ಬೇಕಲ್ವ ಅಂತ ನೀವು ಮಾಡಿದ್ರ. ಥ್ಯಾಂಕ್ ಯು ಸೋ ಮಚ್, ನನ್ನ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಮುಂದೆ ಏನಿಲ್ಲ ಸರ್, ನಾವಾಗ್ಲಿ ನೀವಾಗ್ಲಿ ಎಲ್ಲ ಇವತ್ತು ನಮ್ಮ ರಾಜ್ಯದಲ್ಲಿ ಘಟಾನುಘಟಿಗಳು ಸಾಕಷ್ಟು ಸಂಪನ್ಮೂಲ ಉಪನ್ಯಾಸಕರು ಅದಾರೆ, ಎಲ್ಲರೂ ಕೂಡ್ಕೊಂಡು ಒಂದು ಸಂಗಮ ಮಾಡಿಕೊಂಡು ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ಅತ್ಯುತ್ತಮವಾದ ಮಾರ್ಗದರ್ಶನ ಮಾಡಿ. ಯಾಕಂದ್ರೆ ನಾವು ಸಾಕಷ್ಟು ರಾಜ್ಯದಲ್ಲಿ ನೋಡ್ತೀವಿ ಕೆಲವು ತಪ್ಪು ಗೈಡೆನ್ಸ್ ಗಳನ್ನು ಮಾಡೋದನ್ನ ನಾವು ಕಾಣ್ತೀವಿ. ಅದು ಆಗಬಾರದು ಅಂತ ನಿಟ್ಟಿನಲ್ಲಿ ನಾ ಯಾಕೆ ಆ ಪ್ರಶ್ನೆ ಕೇಳಿದೆ ಅಂತಂದ್ರೆ, ನಾನೇ ಸುಮಾರು ಒಂದು 200-400 ಪುಸ್ತಕಗಳನ್ನು ಕೊಂಡು ನನ್ನ ವಿದ್ಯಾರ್ಥಿಗಳಿಗೆ ನಾನು ಪ್ರೈಸ್ ಆಗಿ ಕೊಟ್ಟಿದ್ದೇನೆ. ಸಾಕಷ್ಟು ನಾ ಬೇರೆ ಬೇರೆ ಕಾರ್ಯಾಗಾರಗಳು ಹೋದಾಗ ಫಸ್ಟ್ ಪಿ ಎಸ್ ಎ ಅಂದ ತಕ್ಷಣ ಚಿಗುರು ಪುಸ್ತಕ, ನಂತರ ನಮ್ಮ ವಿಶ್ವನಾಥ್ ನಾಯಕ್ ಸರ್ ಅವರು ಬರೆದಂತ ಭಾರತ ಮತ್ತು ಕರ್ನಾಟಕದ ವಿಶೇಷಗಳನ್ನು ಪುಸ್ತಕವನ್ನ ಎಲ್ಲ ವಿದ್ಯಾರ್ಥಿಗಳ ನಾನು ಮಾರ್ಗದರ್ಶನ ಮಾಡ್ತೇನೆ. ಅದಕ್ಕೆ ಕ್ವಾಲಿಟಿ ಅಂದ್ರೆ ಕ್ವಾಲಿಟಿ ಸರ್, ಅದ್ರಾಗೆ ಇನ್ಯಾವ್ದು ಮಾತಿಲ್ಲ. ಯಾಕಂದ್ರೆ ನಮ್ಮ ಸ್ನೇಹ ಬೇಕಾದ್ರೆ ನಾವು ಒಂದ್ ಕಪ್ ಚಾ ಕುಡಿಯೋಣ, ನೀವೊಂದು ನಾವು ಕಪ್ ಒಂದು ಚಾ ಕುಡಿಯೋಣ. ಯಾಕಂದ್ರೆ ಮಕ್ಕಳು ಭವಿಷ್ಯ ಅಲ್ಲ, ಅದು ಆ ವಿಷಯದಲ್ಲಿ ನಮ್ಗೆ ಆ ಪ್ರಶ್ನೆ ಕೇಳಿದೆ ಸರ್. ಬಹಳ ಅದ್ಭುತವಾಗಿರುವಂತ ಪುಸ್ತಕ ಸರ್. ಅತ್ಯಂತ ಕಡಿಮೆ ಅವಧಿಯಲ್ಲಿ ಯಾವ ಸಬ್ಜೆಕ್ಟ್ ಗಳನ್ನ ನಾವು ಆಯ್ಕೆ ಮಾಡಿಕೊಂಡು, ಯಾಕಂದ್ರೆ ವಿಶೇಷವಾಗಿ ತಾವು ಇಂಜಿನಿಯರ್ ಸ್ಟೂಡೆಂಟ್ ಆಗಿದ್ದರಿಂದ ಹಿಸ್ಟ್ರಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಇನ್ನು ಸಂವಿಧಾನ ಯಾವ ತರ ಅಧ್ಯಯನ ಮಾಡ್ತಿದ್ರಿ ಅನ್ನುವಂತ ಒಂದು ವಿಚಾರಗಳನ್ನು ದಯವಿಟ್ಟು ನಮ್ಮ ವಿದ್ಯಾರ್ಥಿಗಳು ಹೇಳ್ಕೊಡ್ಬೇಕು. ತಮ್ಮ ಪ್ರತಿಯೊಂದು ಮಾರ್ಕ್ಗಳು ಗ್ಯಾರಂಟಿ ಸರ್ ಸಕ್ಸಸ್ ಆಗುತ್ತೆ. ಮುಂದೆ ಒಂದು 1000 ಬ್ರ್ಯಾಂಡ್ ನಮ್ಗೆ ಆಗ್ಬೇಕು. ಈ ಸಾರಿ ಏನು 1000 ಬ್ರ್ಯಾಂಡ್ ಇದೆಯಲ್ಲ, ಅಷ್ಟು ಅದು ನಮ್ಮ ಬಿಸಿ ಊಟದ ಬಳಗನೆ ಆಗ್ಬೇಕು. ಎಸ್ ಎಸ್, ಆ ಬ್ರ್ಯಾಂಡ್ ಗಳನ್ನ ಮುಟ್ಟಾಕ್ಲಿಕ್ಕೆ ನಾವು ಸದಾಕಾಲ ಸಿದ್ಧರಾಗಿರ್ತೇವೆ. ನಾನು ಅಂತೂ ಒಂದ್ ಮಾತು ಹೇಳ್ತಾ ಇರ್ತೀನಿ, ನೀವು ಬೆಟ್ಟ ಹತ್ಲಿಕ್ಕೆ ರೆಡಿ ಇದ್ರೆ ನಾನು ಇಲ್ಲಿ ಕೂಡ ಸದಾಕಾಲ ಸಿದ್ಧ ಇರ್ತೀನಿ ಅಂತ ಹೇಳ್ಬಿಟ್ಟು. ಓಕೆ, ಯಾವ ಬ್ರ್ಯಾಂಡ್ ಹುಟ್ಟಾಕ್ತೀವಿ ಅಂತಂದ್ರೆ ಅದು ಮಾಡಬೇಡೋಣ, ಅದೇನು ದೊಡ್ಡ ವಿಚಾರ ಅಲ್ಲ. ಈಗ ಮೊದಲು ಹತ್ರ ಕಷ್ಟ ಆಗ್ತಿದ್ವಿ, ಈಗ ಹತ್ರ ಸ್ವಲ್ಪ ಅಷ್ಟೊಂದು ಕೆಪಾಸಿಟಿ ನಮ್ಗಿದೆ. ಎಸ್, ವಿಷಯ ಕೇಳಿದ್ರಿ, ಬೀಂಗ್ ಎ ಇಂಜಿನಿಯರಿಂಗ್ ಸ್ಟೂಡೆಂಟ್ ನಿಮ್ಗೆ ಕಷ್ಟ ಆಗ್ಲಿಲ್ಲ ಅಥವಾ ನೀವು ಆತರ ವಿಷಯಗಳನ್ನ ಆಯ್ಕೆ ಮಾಡ್ಕೊಂಡ್ರಿ, ಓದೋದು ಹೇಗೆ ಈಸಿ ಆಯ್ತು ಅಂತ ಹೇಳ್ಬಿಟ್ಟು. ನಾನು ನಿಮ್ಮ ಫಸ್ಟ್ ಒಂದು ನನ್ನ ನೆಚ್ಚಿನ ವಿದ್ಯಾರ್ಥಿಗಳು ಅಥವಾ ನನ್ನ ಯುವ ಅಧಿಕಾರಿಗಳಲ್ಲಿ ಕೇಳೋದು ಒಂದೇ ಒಂದು ವಿಷಯ, ದಯವಿಟ್ಟು ನೀವು ಇಂಜಿನಿಯರಿಂಗ್ ಬ್ಯಾಗ್ರೌಂಡ್ ಇಂದ ಬಂದೆ, ನಾನು ಬಿ ಎ ಬ್ಯಾಗ್ರೌಂಡ್ ಇಂದ ಬಂದೆ ಅಥವಾ ಮೆಡಿಕಲ್ ಇಂದ ಬಂದೆ, ಯಾವತ್ತು ಈ ಮೈಂಡ್ ಸೆಟ್ ಮಾತ್ರ ಇಟ್ಕೊಂಡು ಹೋಗ್ಬೇಡಿ. ಏನ್ ಬಂದ್ ನಾನು ಸಾಕಿ ಹೋದಾಗ ನಾನು ಇಂಜಿನಿಯರಿಂಗ್ ಕೊಡೋ, ನಾನು ಈ ಸಬ್ಜೆಕ್ಟ್ ಓದೋದು ಒಂದೊಂದು ಸ್ವಲ್ಪ ಈ ಗೌರವ ಇರುತ್ತೆ, ಸ್ವಲ್ಪ ಏನಂತ ಅದಕ್ಕೆ ಸ್ವಲ್ಪ ಏನಂತಂದ್ರೆ ಅಹಂ ಇರ್ತದೆ. ಈ ಹುಡುಗರು ನಾನು ಯೋಚಿತ ಯಾಕೆ ಕುತ್ಕೊಳೋದು, ಏ ಇವ್ ಮೆಂಟಾಲಿಟಿ ನನ್ ಮೆಂಟಾಲಿಟಿ ಸ್ವಲ್ಪ ಯೂಶಲಿ ಇರ್ತದೆ, ನಾನು ಒಬ್ಬ ಅಂತಲ್ಲ ಎಲ್ಲರಿಗೂ ಇದ್ದೇ ಇರ್ತದೆ. ಬಟ್ ಅದನ್ನ ಬಿಡಬೇಕು. ಸೊ ಯಾವಾಗ ನಾನು ಕಾಂಪಿಟೇಟಿವ್ ಹೋಗ್ತೀನೋ ಆವಾಗ ನಾನು ಝೀರೋ. ಯಾರು ನಾನು ಝೀರೋ ಅನ್ಕೊಂಡು ಅವತ್ತು ಅವತ್ತಿನ ಒಂದು ವಿದ್ಯಾಭ್ಯಾಸ ಸ್ಟಾರ್ಟ್ ಮಾಡ್ತಾನೋ, ಝೀರೋ ಇಂದ ನೀವು ಕರೆಕ್ಟ್ ಆಗಿ ವರ್ಕ್ಔಟ್ ಮಾಡಿದ್ರೆ ಹೀರೋನು ಆಗ್ಬೋದು, ಅಟ್ ಟೈಮ್ ಅಟ್ ಸೆಂಟು ಆ ಝೀರೋ ಆ ಝೀರೋ ಆಗಿ ಉಳ್ಕೊಬಹುದು. ನಾನು ವಿಶೇಷವಾಗಿ ನನಗೆ ಟಫ್ ಫೀಲ್ ಆಗಿತ್ತು, ನನಗೆ ವಿಶೇಷವಾಗಿ ಸ್ವಲ್ಪ ಎಕನಾಮಿಕ್ಸ್ ಫೀಲ್ ಆಯ್ತು, ನನಗೆ ಅರ್ಥ ಆಗ್ತಿಲ್ಲ ಅದು ಏನ್ ಎಕನಾಮಿಕ್ಸ್ ಅಂತ ಹೇಳಿದ್ರು. ನಮ್ಗೆ ತುಂಬಾ ಫೇವ್ರೆಟ್ ಸಬ್ಜೆಕ್ಟ್ ಈಗಲೂ ಹೇಳ್ತಾ ಇದ್ರು, ನಮ್ಗೆ ಜಿಯೋಗ್ರಫಿ. ಜಿಯೋಗ್ರಫಿ ಯಾಕೆ ಆಯ್ತು ಅಂತಂದ್ರೆ ಶಶಾಂಕ್ ಸರ್ ಅಂತ ಇದ್ರು, ನನ್ನ ತಿಳಿದವರಲ್ಲಿ ನಾನು ಧಾರವಾಡದಲ್ಲಿ ಉಳ್ಕೊಂಡಿರ್ಬೇಕಾದ್ರೆ ಮೇನ್ ರೀಸನ್ ಶಶಾಂಕ್ ಸರ್ ಅಂತ, ಜಿಯೋಗ್ರಫಿ ವೆರಿ ಗುಡ್ ಫ್ಯಾಕಲ್ಟಿ. ಆಮೇಲೆ ವಿಚಾರಗಳನ್ನ ನಾನು ಏನ್ ಮಾಡ್ತಾ ಇದ್ದೆ, ಬೆಳಗ್ಗೆಯಿಂದ ಸಂಜೆ ಸುಮ್ಮನೆ ಬೆಳಗ್ಗೆ ಓದ್ಕೊಂಡೋಗ್ತಾ ಇದ್ದೆ. ನನ್ಗೆ ಯಾವ ರೀತಿ ನಾನು ಸೆಟ್ ಮಾಡ್ಕೋಬೇಕು, ಯಾವ ರೀತಿ ವಿಷಯನ ಅರ್ಥ ಮಾಡ್ಕೋಬೇಕು, ವೆರಿ ಇಂಪಾರ್ಟೆಂಟ್. ನನ್ಗೆ ಹೇಗೆ ಗೊತ್ತಾಗುತ್ತೆ, ನನ್ಗೆ ಇನ್ನೂ ಗೊತ್ತಾಗ್ತಾನೆ ಇರ್ಲಿಲ್ಲ, ಸುಮ್ಮನೆ ಬ್ಲೈಂಡ್ ಆಗಿ ಹೋಗ್ತಾ ಇದ್ದೆ. ಆಗ ನನ್ನ ರೂಮೇಟ್ ಆದಂತಹ ರಾಜೇಶ್ ಎಂಜೆ ಅಂತ ಹೇಳ್ಬಿಟ್ಟು ಸಿವಿಲ್ಸ್ ಪ್ರೊಡಕ್ಷನ್ ಸಂಸ್ಥೆ ಒಂದು ಡೈರೆಕ್ಟರ್ ಇದ್ದಾನೆ, ಅವ್ರು ಹಂಗೆ ಏನೇಳಿದ್ರು ಹಿಂಗಲ್ಲ ಕಣ ಹಿಂಗ್ ಓದೋದು ಅಂತಂದ್ರು. ಅದು ಹೇಗೆ ಓದೋದು ಅಂದ್ರೆ ಫಸ್ಟ್ ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ ಸೆಲೆಕ್ಷನ್ ಮಾಡ್ಕೋಬೇಕು. ನಾವು ಮಾಡದೇ ಇರೋದು ದೊಡ್ಡ ಮಿಸ್ಟೇಕ್ ಅಂದ್ರೆ ಇದನ್ನು ಈ ಮಿಸ್ಟೇಕ್ಸ್ ಯಾರು ಮಾಡಬಾರ್ದು. ಏನ್ ಮಾಡ್ಬೇಕು, ಕ್ವಶನ್ ಪೇಪರ್ ಸ್ಕ್ರಾಚ್ ಮಾಡ್ಕೊಬೇಕು. ಜೀವತ್ತು ಓದ್ತಿದ್ದೀನಿ ಅಂತಂದ್ರೆ ಏನ್ ಓದ್ಬೇಕು ಏನ್ ಓದ್ಬಾರ್ದು ಅಂತ ತಿಳ್ಕೊಬೇಕಂದ್ರೆ ಕ್ವಶನ್ ಪೇಪರ್ ಹೋಗ್ಬೇಕು. ಸೆಗ್ರಿಗೇಟ್ ಮಾಡ್ಕೊಬೇಕು, ಯಾವ ಯೂನಿಟ್ ಅಲ್ಲಿ ಯಾವ ಯೂನಿಟ್ ಇಂಪಾರ್ಟೆಂಟ್, ಯಾವ ಯೂನಿಟ್ ಅಲ್ಲಿ ಜಾಸ್ತಿ ಕ್ವಶನ್ ಕೇಳ್ತಾ ಇದಾರೆ. ಓ ಪಿ ಸಿ ಪಿ ಎಸ್ ಐ ಅಥವಾ ಕೆ ಎಸ್ ಅಂತಂದ್ರೆ ಈ ಯೂನಿಟ್ಗೆ ಫಸ್ಟ್ ಪ್ರಿಫರೆನ್ಸ್ ಕೊಡಲೇಬೇಕು.
ಯಾವ್ದು ನಾವು ಕ್ವಶನ್ ಪ್ರಶ್ನೆ ಅನಲೈಸ್ ಮಾಡೋದಿಲ್ಲ, ಸಿಂಪ್ಲಿ ಕ್ವಶನ್ ಪ್ರಶ್ನೆ ಸುಮ್ಮನೆ ಬ್ಲೈಂಡ್ ಓದ್ಕೊಂಡು ಹೋಗ್ಬೋದು ಸರ್. ನೀವು ಆಗಲ್ಲ, ಒಂದ್ ಕಡೆ ಸೆಗ್ರಿಗೇಟ್ ಮಾಡ್ಕೊಬೇಕು. ಎಸ್ ಜಿಯೋಗ್ರಫಿ ಅಂದ್ರೆ ಒಂದ್ ಕಡೆ ಸೆಗ್ರಿಗೇಟ್ ಮಾಡ್ಕೊಬೇಕು. ಇದನ್ನ ಯಾವ ತಿಳ್ಕೊಳ್ತಾರೋ ಅಲ್ಲಿ ವಿಷಯ ಗೊತ್ತಾಗುತ್ತೆ. ಜಿಯೋಗ್ರಫಿ ಅಂದ್ರೆ ನಿಮ್ಗೆ ಕೇಳ್ಕೊಂಡು ಸುಮಾರು 4 ಪೇಜ್ ಇದೆ, ಪೇಜ್ ಓದೋ ಅವಶ್ಯಕತೆ ಇದೆಯಾ? ನಿಜ ಇಲ್ಲ. ಆಗ್ಲಿ ಒಂದು 100 ರಿಂದ 150 ಮ್ಯಾಕ್ಸಿಮಮ್ 200 ಪೇಜಸ್ ಇರ್ತದೆ. ಯಾವ್ದು ಅಂತ ಹುಡುಕೋ ಕೆಪಾಸಿಟಿ ಬರ್ಬೋದು. ಹೇಗೆ ಬರುತ್ತೆ ಅಂತಂದ್ರೆ, ನಿಮ್ಮ ಓನ್ಲಿ ಓಲ್ಡ್ ಕ್ವಶನ್ ಬಸ್ ಸಬ್ಜೆಕ್ಟ್ ವಿಷಯವಾರು ನಾವು ಓದ್ಬೇಕು, ವಿಷಯವಾರು ಅರ್ಥ ಮಾಡ್ಕೋಬೇಕು. ಒಂದಲ್ಲ, ಎರಡಲ್ಲ, ಮೂರಲ್ಲ, 4 ಸರಿ ಓದಿ. ಒಂದು ಮರನ ನೀವು ಕಡಿಬೇಕಾದ್ರೆ 7 ದಿನ ಬೇರೆ ಆ ಕೊಡ್ಲಿನ ಶಾಪ್ ಮಾಡಿ, ಆ ಶಾಪ್ ಮಾಡ್ತಾ ಇದ್ರೆ ನಿಮ್ಮ ಹಳೆ ಕ್ವಶನ್ ಬಸ್ ಅದನ್ನ ತರೋ ತಿಳ್ಕೊಬೇಕು. ತಿಳ್ಕೊಂಡು ಮುಂದೆ ಮುಂದೆ ಮೋಸ ಮಾಡ್ಕೊಳ್ಳಿ. ನಮ್ಗೆ ಒಂದೇ ರಿಕ್ವೆಸ್ಟ್, ಭಂಡಾರಿ ಮಠ ಸಾಹೇಬ್ರು ಬರೆದಿದ್ದಾರೆ, ಬಾಬು ರೆಡ್ಡಿ ಬರೆದ್ರೆ, ಏ ನಮ್ಮ ಎಲ್ಲ ಸೈಡ್ಸ್ ಹಾಕಿ. ಅದ್ರಲ್ಲಿ ಇರುವಂತ ಬೆಸ್ಟ್ ಪಾಯಿಂಟ್ಸ್ ಯಾವ್ದಿದೆ ಅದನ್ನ ಒಂದು ಕಡೆ ಗ್ಯಾದರ್ ಮಾಡ್ಕೊಂಡು ಅನಿಸ್ಬಿಟ್ಟು ಮೇಕ್ ಯುವರ್ ಓನ್ ನೋಟ್ಸ್. ಯಾವ ವ್ಯಕ್ತಿ ಅನ್ನಿಸ್ತದೆ ನಮಗೆ, ಹೇಗೆ ಬೇಕು, ಹೇಗೆ ಅರ್ಥವಾಗುತ್ತೆ, ಹೇಗೆ ಯಾವ್ದು ಇಂಪಾರ್ಟೆಂಟ್ ಇದೆ ಅಂತ ಯಾವ ನೋಟ್ಸ್ ಮಾಡ್ಕೊಂಡನೋ ಅವ್ನು ಆಫ್ ಆಫ್ ದಿ ಕಾಂಪಿಟೇಷನ್ ಗೆದ್ದಂಗೆ. ಓಕೆ, ಇದೇ ತರ ನಾನು ಸಬ್ಜೆಕ್ಟ್ ವೈಸ್ ವಿಷಯವಾರು ಮಾಡ್ಕೊಂತ ಮಾಡ್ಕೊಂತ ಬಂದ ನಾವು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಇಷ್ಟೊಂದು ಈಸಿ ಇದೆಯಾ, ಇಷ್ಟೊಂದು ಈಸಿ ಇದೆಯಾ ನಂಗೆ ಗೊತ್ತಾಗಿಲ್ಲ. ಇನ್ನ ಬ್ಲೈಂಡ್ ಓದ್ಕೊಂಡು ಹೋಗ್ತಿದ್ರೆ, ನಿಮ್ಗೆ ಓದ್ಕೊಂಡು ಹೋದ್ರೆ ಹಾರ್ಡ್ ವರ್ಕ್ ಮಾಡಿದ್ರೆ ಸಕ್ಸಸ್ ಸಿಗೋದು ತುಂಬಾ ದೂರ, 100% ಸಿಗುತ್ತೆ. ಸ್ಮಾರ್ಟ್ ವರ್ಕ್ ಮಾಡೋದನ್ನ ಕಲಿಯಿರಿ. ಹಾರ್ಡ್ ವರ್ಕ್ ಜೊತೆಗೆ ಸ್ಮಾರ್ಟ್ ವರ್ಕ್ ಯಾವಾಗ ಮಾಡ್ತಲ್ಲ ನಮ್ಗೆ ಸಕ್ಸಸ್ ಬೇಗ ಬಂದು ಅಪ್ಕೊಳ್ತದೆ. ಇಲ್ಲ ನಾನು ಹಾರ್ಡ್ ವರ್ಕ್ ಮಾಡ್ತಿದ್ದೀನಿ, 24 ಸಾವಿರ ಓದ್ತಾ ಇದ್ದೀನಿ, ಹೇಳ್ತಾ ಇದ್ದಂದ್ರೆ ಓದುತ್ತಿದ್ದೆ, ಓದ್ತಿದ್ದೀನಿ, ಓದ್ತಾ ಇರ್ತೀನಿ ಅನ್ನೋ ಕನಸಲ್ಲಾಗ್ತದೆ. ಸೊ ಇವತ್ತು ನಾನು 1 ರೂಪಾಯಿ ಸ್ಪೆಂಡ್ ಮಾಡ್ತೀನಿ, ಒಂದು ಮಿನಿಟ್ ಸ್ಪೆಂಡ್ ಮಾಡ್ತೀನಿ ಅಂದ್ರೆ ನಿಮ್ಗೆ ಪಕ್ಕ ಯುಟಿಲೈಸ್ ಆಗ್ಬೇಕು. ಆ ಯುಟಿಲೈಸೇಷನ್ ನನ್ಗೆ ಗೊತ್ತಿರೋ ಪ್ರಕಾರ ನಿಮ್ಮ ಓಲ್ಡ್ ಕ್ವಶನ್ ಬಸ್ ಆಗುತ್ತೆ. ಇದನ್ನ ಕರೆಕ್ಟ್ ಆಗಿ ತಿಳ್ಕೊಂಡು ಪ್ರತಿಯೊಂದು ಸಬ್ಜೆಕ್ಟ್ ವಿಷಯವಾರು ವಿಂಗಡಿಸ್ಕೊಂಡು ನೀವು ಅದನ್ನ ಮೂವ್ ಆದ್ರೆ 100% ಸಕ್ಸಸ್. ಎಲ್ಲಾನು ಓದ್ಕೊಂಡ್ರಿ, ಫಸ್ಟ್ ಬಿಗಿನರ್ ಓದ್ಕೊಳ್ಳಿ, ವಿಷಯನ ತಿಳ್ಕೊಬೇಕು. ವಿಷಯನ ನಾಲೆಡ್ಜ್ ಇದ್ದಾಗ ಒಂದ್ ಅಥವಾ 2 ಸರಿ ಓದ್ಬೇಕು. ಏನ್ ಮಿಸ್ಟೇಕ್ ಮಾಡ್ತಿದ್ದೆ ಆ ಮಿಸ್ಟೇಕ್ಸ್ ನ ಒಂದೊಂದು ಒಂದೊಂದೇ ರೆಕ್ಟಿಫೈ ಮಾಡ್ಕೊಂಡು ಬಂದೆ. ನನ್ನಲ್ಲಿ ಬದಲಾವಣೆ ನನ್ಗೆ ಗೊತ್ತಾಗಬೇಕು, ಏನ್ ಬದಲಾಗ್ತಿದ್ದೀನಿ, ನನ್ನ ಟ್ರಾನ್ಸಾಕ್ಷನ್ ಆಗ್ತಾ ಇದೆ, ಕೆಳಗಡೆ ಮೇಲೆ ಅಂತ ಹೋಗ್ತಾ ಇದೆ ಅಂತ ಹೇಳ್ತೀನಿ. ಒಂದು ಲೆವೆಲ್ ಹೀಗೆ ಆಗಿರ್ತದೆ, ಹೇಗಾಗುತ್ತೆ ಅಂದ್ರೆ ನೀವು ಓದ್ಲಿಲ್ಲ ಅಂದ್ರೆ ಒಂದು ಉಚ್ಚಾರ ಆಗಿರ್ಬೋದು. ಓದ್ಬೇಕು, ಓದ್ಬೇಕು. ನನ್ ನಿಜ ಹೇಳ್ತಿದ್ರೆ ನನ್ನ ಬಾತ್ರೂಮ್ ಮೇಲೆ ಟಾಟಾ ಕುತ್ಕೊಂಡು ಹೋಗ್ತಾ ಇದ್ರೆ ಏನಾದ್ರು ಒಂದು ಇದು ಓದ್ಬೇಕಲ್ಲ, ಇದೆ ಅನ್ಸುತ್ತೆ, ಇದೆ ಅನ್ಸುತ್ತೆ. ಯಾಕೆ ವೇಸ್ಟ್ ವೇಸ್ಟ್ ಮೈ ಸಿಂಗಲ್ ಮಿನಿಟ್? ಊಟ ಮಾಡ್ತಿರ ಹೋಗೋದಷ್ಟೇ, ಏನಾದ್ರು ಒಂದು ಡಿಸ್ಕಶನ್ ನಡೀತಾ ಇರೋದು. ಧಾರವಾಡದಲ್ಲಿ ಯಾವ್ದು ಹೇಳ್ತೀನಿ ನಮ್ಗೆ, ಧಾರವಾಡದಲ್ಲಿ ವಿಶೇಷ ಧಾರವಾಡ ಬರಿಗೆಯಲ್ಲಿ ಯಾರನ್ನು ಕಲಿಸೋದಿಲ್ಲ. ಆ ಧಾರವಾಡದಲ್ಲಿ ಕುತ್ಕೊಬೇಕು, ನಾನು ಸಾಧನೆ ಮಾಡ್ಬೇಕು ಅಂತ ತಲ ಕೊಟ್ಟು ನಿಂತ್ರೆ ಧಾರವಾಡ ಎಲ್ಲಿ ಬೇಕಾದ್ರೆ ತಗೊಂಡೋಗುತ್ತೆ. ಆ ಧಾರವಾಡದಲ್ಲಿ ಒಂದು ಟೀಮ್ ಮಾಡ್ಕೊಬೇಕು, 3-4 ಮೆಂಬರ್ಸ್ ಅಥವಾ 2-3 ಮೆಂಬರ್ಸ್, ದಟ್ಟು ಸಮಾನ ಮನಸ್ಕರಾಗಿರ್ಬೇಕು. ಆ ಸಮಾನ ಮನಸ್ಕರ ಕುತ್ಕೊಂಡು ಡಿಸ್ಕಷನ್ ಮಾಡಿದ್ರೆ 100% ಸಕ್ಸಸ್ ಸಿಗುತ್ತೆ. ಇದು ನಿಮ್ ಫಾಲ್ಟ್ ಕೂಡ ಅದು, ದಟ್ ಶುಡ್ ಬಿ ಪಾಸಿಟಿವ್ ಆಗಿರ್ಬೇಕು. ಅವನನ್ನ ಏ ಆಗಿ ಅವ್ನು ಖಾಲಿ ಹೇಳೋ ರೀತಿ ಇರಬಾರ್ದು. ಸೊ ಅದು ನಮ್ಮ ಟೀಮ್ ಇತ್ತು, ಆ ಟೀಮ್ ಇತ್ತು. ಮತ್ತೆ ಈ ತರ ಒಂದು ಓನ್ ನೋಟ್ಸ್ ಮತ್ತೆ ಕ್ವಶನ್ ಪೇಪರ್ಸ್ ಕಲ್ತಿದ್ದು ನಿಮ್ಮ ಹತ್ರ ಹೇಳಿದ್ದು ಅದನ್ನೆಲ್ಲ ಸಮ್ ಅಪ್ ಮಾಡಿದ್ಮೇಲೆ ಸಕ್ಸಸ್ ಸಿಗ್ಲಿಕ್ಕೆ ಸ್ಟಾರ್ಟ್. ವಿ ಶುಡ್ ಬಿ ರೆಡಿ ಆಗಿರ್ಬೇಕು ಯಾವಾಗ. ಮತ್ತೆ ಬರ್ತಾರೆ ಸರ್, ಸ್ವಲ್ಪ ತಾಂತ್ರಿಕ ಕಾರಣಗಳಿಂದ ಹೆಚ್ಚು ಕಡಿಮೆ ಆಗಿರ್ತದೆ. ಓಕೆ, ಎಸ್ ಸರ್, ಸರ್ ಟೆಕ್ನಿಕಲ್ ಕೆಲವೊಂದು ಪ್ರಾಬ್ಲಮ್ಗಳಿಂದ ಮತ್ತೆ ಸರ್ ಬಂದ್ರು. ಸರ್ ತಮ್ಮ ಅದ್ಭುತವಾಗಿರುವಂತ ಜರ್ನಿಯಲ್ಲಿ ಒಂದಾದ ನಂತರ ಒಂದು ವೈರ್ಲೆಸ್ PSI ಆದ್ರಿ, ಮತ್ತೆ ಒಂದ್ ಸುಮಾರು 2-3-4-5 ಜಾಬ್ ಗಳನ್ನು ಚೇಂಜ್ ಮಾಡ್ಕೊಂಡು ಬಂದ್ರಿ. ಫಸ್ಟ್ ಒಂದು ಯಾವ್ದಾದ್ರು ಒಂದು ಜಾಬ್ ಸಿಕ್ಕರೆ ಸಾಕಪ್ಪ ದೇವ್ರೆ ಅನ್ನುವಂತ ಕಾಲದಲ್ಲಿ ಸುಮಾರು 5-7 ಜಾಬ್ ಗಳನ್ನು ಚೇಂಜ್ ಮಾಡ್ತಾ ಬಂದಾಗ ಆ ಒಂದು ದೋಣಿಯಿಂದ ಇನ್ನೊಂದು ದೋಣಿಯಲ್ಲಿ ಸಾಗುವಾಗ ನಿಮ್ಗೆ ಯಾವ ತರ ಆನಂದ ಅನಿಸ್ತದೆ ಸರ್? ಏನಾಯ್ತು, ಸೋಲು ಸೋಲು ಸೋಲು. ಸುಮಾರು ನಾನು 100 ಎಕ್ಸಾಮ್ 150 ಎಕ್ಸಾಮ್ ಬರ್ತಿದ್ದೀನಿ. ನಾನು ಒಂದು ಸಂಡೇ ಬಂದ್ರೆ ಮಿನಿಮಮ್ 3-4 ಎಕ್ಸಾಮ್ಸ್ ಇರೋದು. ಬೆಂಗಳೂರಲ್ಲಿ ಫಸ್ಟ್ ಸೆಷನ್ ಒಂದು, ಮಧ್ಯಾಹ್ನ ಸೆಷನ್ ಒಂದು, ಈವ್ನಿಂಗ್ ಸೆಷನ್ ಒಂದು, ಈ ತರ ಈ ಆನ್ಲೈನ್ ಎಕ್ಸಾಮ್ಸ್ ಆಗ ನಡೀತಾ ಇತ್ತು. ಸೊ ಆ ಸೆಷನ್ಸ್ ಅಲ್ಲಿ ನಾನು ಎಲ್ಲಾನು ಅಟೆಂಡ್ ಮಾಡ್ತಿದ್ದೆ. ನಾನು ಬ್ಯಾಂಕ್ ಎಕ್ಸಾಮ್ಸ್ ಅಟೆಂಡ್ ಮಾಡ್ತಿದ್ದೆ, ಆಮೇಲೆ ನಾನು PC ಎಕ್ಸಾಮು ಬರ್ತಿದ್ದೀನಿ, ಆಮೇಲೆ PCWDC ಆಲ್ಮೋಸ್ಟ್ ಎಲ್ಲ ಎಕ್ಸಾಮ್, SSC ಎಕ್ಸಾಮ್ಸ್ ಬರ್ತಿದ್ದೀನಿ. ಎಲ್ಲ ಸೋಲು 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 ಸೋಲು. ನನ್ಗೆ ಏನ್ ಅನ್ಸೋದು, ಒಂದ್ಸಲ ಒಂದ್ ಲೆವೆಲ್ ಡಿಪ್ರೆಷನ್ ಆಗ್ಬಿಡೋದು. ನಾನು ಓದ್ತಿರ್ಬೇಕಾದ್ರೆ 2 ತಿಂಗಳು ಒಂದ್ಸಲ ಡಿಪ್ರೆಷನ್ ಆಗೋದು. ಡಿಪ್ರೆಷನ್ ಯಾವ ರೀತಿ ಇರುತ್ತೆ ಅಂದ್ರೆ ಜೋರಾಗಿ ಕುತ್ಕೊಂಡು ಅಳ್ಬೇಕು. ಎಲ್ಲಿ ಅಳ್ತಿದ್ದೆ ಅಂತಂದ್ರೆ, ನನ್ನ KCD ಅಲ್ಲಿ ಒಂದು ಸ್ಟೇರ್ ಕೇಸ್ ಇದೆ, ಅಲ್ಲಿ ಪಾಯಿಂಟ್ ಇದೆ, ಅಲ್ಲಿ ಜೋರಾಗಿ ಕುತ್ಕೊಂಡು ಅಳ್ತಿದ್ದೆ.
ಅವತ್ ಕೊಟ್ಟು ಅಳಬೇಕು ನನ್ಗೆ, ಇಲ್ಲ ಅಂತಂದ್ರೆ ನನಗೆ ನೆಕ್ಸ್ಟ್ ಡೇ ಓದ್ಲಿಕ್ಕೆ ಆಗಲ್ಲ, ಮೈಂಡ್ ಫ್ರೀ ಆಗೋದಿಲ್ಲ. ಏನಪ್ಪ ಆ ಕಡೆ ಇಂಜಿನಿಯರಿಂಗ್ ಇಲ್ಲ, ಈ ಕಡೆ ಕಾಂಪಿಟೇಟಿವ್ ಇಲ್ಲ ಅನ್ನೋ ಒಂದು ಭಯ, ಮನೆಯಲ್ಲಿ ದುಡ್ಡು ಕೇಳ್ಬೇಕಂದ್ರೆ ಭಯ, ಎಲ್ಲವನ್ನು ಮಿಕ್ಸಪ್ ಆಗಿ ಪ್ರೆಷರೈಸ್ ಆಗಿ ಕುತ್ಕೊಂಡಿತ್ತು. ಸೊ ನಾನು ಆಗ ಅಂದ್ಕೊಂಡೆ ನಾನು ಪ್ರೆಷರ್ ತಗೊಂಡ್ರೆ ನನ್ಗೆ ಏನು ಯೂಸ್ ಇಲ್ಲ, ಬಟ್ ಯಾವ ಓದ್ತಿರ್ಬೇಕು ನನ್ಗೆ ಯಾವ ಬೇಜಾರ ಆಗುತ್ತಾಗ ಜಸ್ಟ್ ಕಣ್ಮುಚ್ಕೊಂಡು ನನ್ನೊಂದು ಯಶಸ್ಸು ಸಿಕ್ಕಿದ್ರೆ, ನನ್ನೊಂದು ಒಂದು ಸರ್ಕಾರಿ ಹುದ್ದೆ ಸಿಕ್ಕಿದ್ರೆ ನನ್ನ ಜನ ಯಾವ ತರ ನನ್ನ ಟ್ರೀಟ್ ಮಾಡ್ತಾರೆ, ಏ ನಿನ್ ಕೈಲಿ ಏನು ಆಗಲ್ಲ, ಏನಪ್ಪ ಒಂದು ವರ್ಷ ಎರಡು ವರ್ಷ ಕುತ್ಕೊಂಡು ಏನ್ ಮಾಡ್ತಿದ್ದೆ ಅಂತ ನನ್ನನ್ನು ಹೀಯಾಳ್ಸೋರು ನಾಳೆ ನನಗೆ ನಾನು ಅವ್ರಿಗೆ ಆನ್ಸರಬಲ್ ಆಗ್ತೀನಿ, ಆನ್ಸರ್ ಕೊಡಬಹುದು. ಮತ್ತೆ ಇನ್ನೊಂದು ಹೇಳ್ತೀನಿ, ನಿಮ್ಮ ಹೀಯಾಳ್ಸೋ ತುಂಬಾ ಜನ ಇರ್ತಾರೆ, ನಿಮ್ ಕೈಲಿ ಆಗಲ್ಲ ಅಂತ ಕಾಲು ಹೇಳೋರು ತುಂಬಾ ಇರ್ತಾರೆ, ಬಟ್ ನಿಮ್ ಕಷ್ಟ ಅಂದಾಗ ಯಾರು ಬರೋದಿಲ್ಲ. ನಿಮ್ಮ ಕಷ್ಟ ಅಂದಾಗ ಬರೋದು ಕೇವಲ ನಿಮ್ಮ ತಂದೆ ತಾಯಿ ಮಾತ್ರ. ಆ ತಂದೆ ತಾಯಿ ಯಾವಾಗ್ಲೂ ಚೇರುಣಿ ಆಗಿರ್ಬೇಕು, ಅವ್ರಿಗೆ ಯಾವಾಗ್ಲೂ ರೆಸ್ಪೆಕ್ಟ್ ಕೊಡಿ. ಬೇರೆ ಯಾರಿಗೂ ಯಾರು ಏನ್ ಅನ್ಕೊಂಡ್ರು ಪರವಾಗಿಲ್ಲ, ನಿಮ್ ಕಷ್ಟ ಅಂದ್ರೆ ನಿಮ್ ತಂದೆ ತಾಯಿ ಎಷ್ಟೇ ಸಪೋರ್ಟ್ ಮಾಡೋದು, ಬೇರೆ ಯಾರು ಮಾಡ್ತೀನಿ. ಸೊ ಆಗ ನಾನು ಕಣ್ಮುಚ್ಕೊಂಡು ಯೋಚನೆ ಮಾಡ್ತಿದ್ದೆ, ಎಸ್ ನನ್ ಸಕ್ಸಸ್ ಸಿಕ್ಕಿದಾಗ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಅದು ಆಗಿದ್ದು ಉಂಟು. 2014 ಬ್ಯಾಚ್ ಅಲ್ಲಿ ಪಿ ಎಸ್ ಐ ಸಿವಿಲ್ ಅಲ್ಲಿ ಫಸ್ಟ್ 2014 ಬ್ಯಾಚ್ ಅಲ್ಲಿ ಇಂಟರ್ವ್ಯೂ ಬಂತು, ನನ್ನ ಮೆರೆಸ್ಬಿಟ್ರು ಯಾರು ಧಾರವಾಡದಲ್ಲಿ, ನೀನೇ ದೇವ್ರು ನೀನು ಅಂತಾರ. ನನಗೆ ಭಯ ಆಗ್ಬಿಡ್ತು, ಏನಪ್ಪ ಇಂಟರ್ವ್ಯೂ ಅಂದ್ರೆ ಈ ಲೆವೆಲ್ ಅನ್ನ ಟ್ರಿಕ್ ಮಾಡ್ತಾ ಇದ್ರಲ್ಲ, ಇನ್ ಜಾಬ್ ಆದ್ರೆ ಹೇಗಿರುತ್ತೆ. ಹೋಯ್ತು ಅದೇ ವರ್ಷ ಕೆ ಎಸ್ ಆರ್ ಪಿನ ಇಂಟರ್ವ್ಯೂ ಬಂದಿತ್ತು, ಅದು 5 marks ಅಲ್ಲಿ ಹೊರಟೋಯ್ತು. ನನ್ಗೆ ಆಗ ಅನ್ಸ್ ಇಲ್ಲ ಏನಾದ್ರು ಮಾಡ್ಬೇಕು, ಅದ್ರಲ್ಲಿ ಈ ಉತ್ತರ ಕರ್ನಾಟಕ ನನ್ ಕುಂಪ್ ಹೊಡೆದು 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 ಪಿ ಎಸ್ ಐ ಅಂದ್ರೆ ಹಿಂಗೆ, ಪಿ ಎಸ್ ಐ ಅಂದ್ರೆ ಹಂಗೆ ಹಂಗೆ ಹಿಂಗೆ ಅಂತ. ನನಗೆ ಹೌದು ಏನೋ ಇದೆ ಅದ್ರಲ್ಲಿ, ಸಮಥಿಂಗ್ ಇಸ್ ದೇರ್ ಅಂತ ಹೇಳ್ಬಿಟ್ಟು ಉತ್ತರ ಕರ್ನಾಟಕ ತುಂಬಾ ನನ್ ಫ್ರೆಂಡ್ಸ್. ನಮ್ಮಲ್ಲಿ ಪಿ ಎಸ್ ಐ ಅಂದ್ರೆ ನಾವು ರಾಷ್ಟ್ರಪತಿ ಪ್ರಧಾನಮಂತ್ರಿ ಇದ್ದೇವೆ ಸರ್, ನಮ್ಮನ್ನ ಪ್ರತಿಯೊಂದು ಅಂತಾನು ನಾ ಯಾವತ್ತೂ ನೆಗ್ಲೆಕ್ಟ್ ಮಾಡಂಗಿಲ್ಲ. ನಮ್ ಪಿ ಸಿ ಆದ್ರೆ ನಮ್ಮನೆಗೆ ಡಿ ಸಿ ಇದ್ದಂಗೆ ಸರ್, ಅಷ್ಟರ ಮಟ್ಟಿಗೆ ನಾವು ಆ ಹುದ್ದೆಗಳನ್ನ ಖುಷಿ ಪಡ್ತೀವಿ ಸರ್. ಆ ಡಿ ಸಿ ಅಂದ್ರೂ ಇಲ್ಲ ಡಬಲ್ ಸ್ಟಾರ್ ಹಾಕ್ಬೇಕು, ಆ ಕಾಕಿನೇ ಹಾಕ್ಬೇಕು, ಅದು ಕಲರೇ ಬೇರೆ ಅಂತ ಪಂಪ್ ಹೊಡೆದು 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 ನಮ್ಗೆ ಎಲ್ಲ ಒಂದ್ಸರಿ ಮೈಂಡ್ ಸೆಟ್ ಮಾಡ್ಬಿಡ್ರು. ಸೊ ಹಾಗಾಗಿ ಇದಾಯ್ತು. ಬಟ್ ನನ್ ಫಸ್ಟ್ ರಿಸಲ್ಟ್ ಅನೌನ್ಸ್ ಆಗಿದ್ದು ಪಿ ಎಸ್ ಐ ವೈರ್ಲೆಸ್ ಅಲ್ಲಿ ಸ್ಟೇಟ್ ಫಸ್ಟ್ ಆಯ್ತು. ನನ್ನ ಬರ್ಡೇ ಕೇಕ್ ಕಟ್ ಮಾಡ್ತಾ ಇದೆ June 30, ನನಗೆ ಇನ್ನು ಜ್ಞಾಪಕ ಇದೆ, June 30, 2016 ನನ್ನ ಬರ್ಡೇ ಕೇಕ್ ಕಟ್ ಮಾಡ್ತಿದ್ದೆ. ಆಗೊಬ್ಬ ಫೋನ್ ಮಾಡಿ ಹೇಳ್ತೇನೆ, ರೆಡಿ ನಿನ್ ಎಕ್ಸಾಮ್ ಕ್ಲಿಯರ್ ಆಗಿದೆ ಕಣ ಅಂತ ಹೇಳ್ಬಿಟ್ಟು ನನ್ಗೆ ಆಗ ಐ ಡೋಂಟ್ ನೋ ಹೌ ಟು ರಿಯಾಕ್ಟ್. ಅದೊಂಥರ ಸಿಡಿಲ್ ಬಡ್ದಂಗೆ ಇರ್ತದೆ, ಎಕ್ಸ್ಪ್ರೆಷನ್ ಮಾಡಕ್ ಆಗಲ್ಲ. ಆಗ ನಮ್ಮ ಮನೇಲಿ ನಮ್ಮ ತಾಯಿ ಫೋನ್ ಮಾಡಿಲ್ಲ, ನಮ್ಮ ತಾಯಿ ಜೋರಾಗಿ ಹತ್ಬಿಟ್ರು. ನನ್ಗೆ ಆಗ ಅನ್ಸ್ಕೊಂತು ಆಗ ಅನ್ಸ್ತು ನನ್ಗೆ, ನಮ್ಮ ತಂದೆ ತಾಯಿ ಏನಾದ್ರೂ ಒಂದು ವ್ಯಾಲ್ಯೂಬಲ್ ಗಿಫ್ಟ್ ಕೊಡ್ತೀವಿ ಅಂದ್ರೆ ಅದು ನಿನ್ ₹40 ಕೊಟ್ಟು ಏನೇ ಖರ್ಚು ಮಾಡ್ಕೊಟ್ರೇನು ಅದೆಲ್ಲ ತಂದೆ ತಾಯಿಯ ಕಣ್ಣಲ್ಲಿ ಕಣ್ಣೀರ್ ನೋಡ್ಬೇಕು, ಅದು ಯಾವಾಗ್ಲೂ ಆನಂದ್ ಪಾಶ್ವನೇ ಆಗಿರ್ಬೇಕು. ಅದನ್ನ ನಾನು ಅವ್ಕೊಂಡೆ. ನಾನು ಈಗಲೂ ನಮ್ಮ ಹುಡುಗರು ಅದೇ ಹೇಳ್ತೀನಿ, ನನ್ನ ಯುವ ಅಧಿಕಾರಿಗಳಿಗೆ, ನಿಮ್ ತಂದೆ ತಾಯಿ ನಿನ್ನ ಯಶಸ್ಸು ನೋಡಿ ನಿಮ್ ತಂದೆ ತಾಯಿ ಕಣ್ಣಲ್ಲಿ ನೀರು ತರಬೇಕು. ಆ ನೀರು ಯಾವಾಗ್ಲೂ ಆನಂದ ಭಾಷ್ಪ ಆಗಿರ್ಬೋದು, ಅದು ನಿಮ್ಮ ಯಶಸ್ಸಿನ ಮೂಲಕ ಮಾತ್ರ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಸೊ ದಟ್ ವಾಸ್ ಅನ್ ಅಮೇಝಿಂಗ್. ಮತ್ತೆ ನಾನು ಧಾರವಾಡದಲ್ಲಿ ಹೋಗ್ಬೇಕಾದ್ರೆ ಚಂದಿ ಹಾಕೊಂಡು ಅಲ್ಲೆಲ್ಲ ಓಡಾಡ್ತಿದ್ದೆ, ಯಾರು ಕ್ಯಾರ ಅನ್ಸಿರ್ಲಿಲ್ಲ, ನಿನ್ ಕಷ್ಟ ಯಾರು ಅಂತ ಕೇಳ್ತಿರ್ಲಿಲ್ಲ. ಅವತ್ತಿಂದ ಡೇ ವಿಲ್ ಗೋನಾ ಚೇಂಜ್, ಎಲ್ಲ ಬರೇ ಹ್ಯಾಸ್ ಬಿನ್ ಚೇಂಜ್. ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ನನ್ನ ನನ್ನ ಸಂಸ್ಥೆ ಬನ್ನಿ, ನಮ್ಮ ಸಂಸ್ಥೆ ಬನ್ನಿ, ಬಾಬು ರೆಡ್ಡಿ ಬಾಬು ರೆಡ್ಡಿ ಅಲ್ಲೆಲ್ಲ ಹೋಗ್ಬೇಕಾದ್ರೆ ಇವನೇ ಕೊಡ ಇವನೇ ಕೊಡು ಅಂತ ಅದು ಕೇಳಿಸ್ಕೊಂತ ಏನೋ ಒಂಥರ ಖುಷಿ. ಅಲ್ಲೇ ದರೆಯಲ್ಲಿ ಒಬ್ಬರು ಯಾರು ಏನು ಅಂತ ಕೇಳ್ತಿರ್ಲಿಲ್ಲ, ಬಟ್ ಅದೇ ದರಲ್ಲೇ ಒಂದಿನ ಸಕ್ಸಸ್ ಆದಾಗ ಯಶಸ್ಸು ಸಿಕ್ಕಿ ಹೋದಾಗ ನೀವು ನಡೆಯುವಂತ ಪ್ರತಿಯೊಂದು ಹೆಜ್ಜೆನು ಸಹಿತ ಅದು ಇತಿಹಾಸ ಆಗ್ತದೆ. ಇತಿಹಾಸ ನನಗೆ ಅವ್ರಿಗೆ ಅದು ಫೀಲ್ ಆಯ್ತು. ಸೊ ದಟ್ ವಾಸ್ ಅಮೇಜಿಂಗ್ ವಿಚಾರಗಳನ್ನ ಸರ್ ವ್ಯಕ್ತಪಡಿಸ್ತಾ ಇದ್ದಾರೆ ಸ್ನೇಹಿತರೆ. ಅವ್ರು ನೋಡಿ ಅವ್ರ ಮಾತುಗಳು, ತಂದೆ ತಾಯಿಗಳಲ್ಲಿ ಕಣ್ಣಾಗ ನೀರು ಬರ್ಬೇಕು, ಆ ಕಣ್ಣೀರ್ ಏನಾಗಿರ್ಬೇಕು ಅಂದ್ರೆ ಸಂತೋಷದ ಕಣ್ಣೀರಾಗಿರ್ಬೇಕು, ಸಾಧನೆಯ ಕಣ್ಣೀರಾಗಿರ್ಬೇಕು. ತಂದೆ ತಾಯಿಗಳಂತ ಈ ಜಗತ್ತಿನಲ್ಲಿ ಯಾರು ದೇವರಲ್ಲ, ಅವ್ರು ದೊಡ್ಡ ದೇವರು. ಯಾಕಂದ್ರೆ ಒಂದು ತೆಂಗಿನ ಮರ ಅಥವಾ ಒಂದು ನಿಂಬೆ ಮರ 2-3 ವರ್ಷ 4 ವರ್ಷದಲ್ಲಿ ನಮ್ಮ ಹಣ್ಣು ಕೊಡ್ತ ಅನ್ನೋದಾದ್ರೆ 21 ವರ್ಷ ನಮ್ಮನ್ನ ಏನು ಇಷ್ಟು ಸಲೀಸ್ ಹಾಕಿ ಅವ್ರಿಗೆ ಏನಾದ್ರೂ ನಾವು ಗಿಫ್ಟ್ ಕೊಟ್ಟಾಗ ಅವ್ರಿಗೆ ಆಗುವಂತ ಆನಂದಕ್ಕಿಂತ ದೊಡ್ಡದು ಯಾವುದು ಅಲ್ಲ ಅನ್ನೋಂತ ಮತ್ತನ್ನ ಸಾಧಕರಾಗಿ ನಿಮ್ಮ ಬಾಬು ರೆಡ್ಡಿ ಅವರು ಸರ್ ಬಹಳ ಅದ್ಭುತ ವಿಚಾರಗಳನ್ನು ವ್ಯಕ್ತಪಡಿಸಿದ್ರು. ಸರಿ, ಇಲ್ಲೊಂದು ಕಾಲಿಗೆ ಒಬ್ರು ವಿದ್ಯಾರ್ಥಿ ಫೋನ್ ಮಾಡಿದ್ದಾರೆ, ಅವರು ತಮ್ಮ ವಿಚಾರಗಳನ್ನ ಕೇಳ್ತಾ ಇದ್ದಾರೆ. ನಮಸ್ಕಾರ, ಎಲ್ಲ ಸಬ್ಜೆಕ್ಟ್ ಕವರ್ ಮಾಡಿ. ಮೂರು ತಿಂಗಳ ಪಿ ಎಸ್ ಐ ಆಗ್ಬೇಕಾ? ಆಲ್ರೆಡಿ ಪೊಲೀಸ್ ಅದಿ ಓಕೆ. ಫಸ್ಟ್ ಪೇಪರ್ ಮತ್ತು ಕರೆಂಟ್ ಇವೆಂಟ್ಸ್ ಅಲ್ಲಿ ಯಾವ ತರ ರೆಡಿ ಆಗ್ಬೇಕು? ಓಕೆ ಓಕೆ. ರಿಗಾರ್ಡಿಂಗ್ ಫಸ್ಟ್ ಪೇಪರ್ ಬಂದಾಗ ನಾನು ಎಲ್ಲೇ ಹೋದ್ರು ಎಲ್ಲೇ ಕ್ಲಾಸ್ ತಗೊಂಡು ಫಸ್ಟ್ ನಾನು ಕೇಳೋದು, ಸರ್ ಟ್ರಾನ್ಸ್ಲೇಷನ್ ಏನ್ ಸರ್? ದೊಡ್ಡ ನಮ್ಮ ಹುಡುಗರಿಗೆ ಏನಂದ್ರೆ ದೊಡ್ಡ ಬೆಟ್ಟ ಕಬ್ಬಿಣದ ಕಡಲೆ ಏನಂದ್ರೆ ಟ್ರಾನ್ಸ್ಲೇಷನ್. ನಾನು ಒಂದು ಹೇಳ್ತೀನಿ. ಸೊ ನನಗೂ ಫಸ್ಟ್ ನಾನು ಕಾಂಪಿಟೇಟಿವ್ ಹೋದಾಗ, ನಾನು ಯು ಪಿ ಎಸ್ ಸಿ ಪ್ರಿಪರೇಷನ್ ಮಾಡಕಂತ ಹೋದಾಗ ನನಗೆ ಏನು ಪೊಲಿಟಿ ಅಂತ ಕೇಳಿದ್ದೆ, ಬಟ್ ಅದು ಮೀನಿಂಗ್ ಕೂಡ ಗೊತ್ತಿರ್ಲಿಲ್ಲ.
ಎಕನಾಮಿಕ್ಸ್ ಅಲ್ಲಿ ಮೈಕ್ರೋ ಎಕನಾಮಿಕ್ಸ್ ಮ್ಯಾಕ್ರೋ ಎಕನಾಮಿಕ್ಸ್ ಅಂತ ಕೂಡ ಗೊತ್ತಿರಲಿಲ್ಲ, ಬಟ್ ಟೆಕ್ನಿಕಲ್ ವಿಚಾರಗಳು ಗೊತ್ತಿತ್ತು. ಅದನ್ನ ಬಿಟ್ಟು ಹಿಸ್ಟ್ರಿ ಬಗ್ಗೆ ಇದು ಏನು ಎಂಪೈರ್ ಅಂದ್ರೆ ಅಂತ ಏನು ಎಂಪೈರ್ ಅಂದ್ರೆ ಅದ್ರ ಗೊತ್ತಿರಲಿಲ್ಲ. ಬಟ್ ಅದರಿಂದ ಬಿದ್ದಾಗ ನೀವು ಸಾಧನೆ ಮಾಡ್ಬೇಕು ಅಂತ ಹೇಳಿ ಯಾವ್ದಾದ್ರು ವಿಚಾರ ಹಿಂದೆ ಬಿದ್ದಾಗ 100% ಅದು ಉಳಿಯುತ್ತೆ. ನಾನು ಹೇಳ್ತೀನಲ್ಲ ನನಗೆ ಏನು ಗೊತ್ತಿಲ್ಲ, ನಾನೇ ಒಂದು ಟ್ರಾನ್ಸ್ಲೇಷನ್ ಬುಕ್ ಬರೀತೀನಿ ಅಂತಂದ್ರೆ ಜಸ್ಟ್ ಇಮ್ಯಾಜಿನ್ ನಿಮ್ ಹಾರ್ಡ್ ವರ್ಕ್ ಮಾಡಿದ್ರೆ ಅದಾಗ್ತದೆ. ಬಟ್ ಇದಕ್ಕೆ ಸಿಂಪಲ್ ಟೆಕ್ನಿಕ್ಸ್ ಏನಂತಾರೆ, ನಾನು ಕಂಡ್ಕೊಂಡಿದ್ದು ಎಲ್ಲರೂ ಹೇಳ್ತಾರೆ ಪ್ರಜಾವಾಣಿ ಓದಿ ಮತ್ತೆ ಹಿಂದು ಓದಿ ಎರಡು ಸೈಡಲ್ಲಿ ಇಟ್ಕೊಂಡು ಓದಿ, ಇದೆಲ್ಲ ಸುಳ್ಳು. ನನ್ನ ಎಕ್ಸ್ಪೀರಿಯನ್ಸ್ ನಾನು ಕಲ್ತ್ಕೊಂಡಿದ್ದು ಮೂರು ವಿಚಾರ. ಒಂದು, ನಿಮ್ಮ 8th, 9th, 10th ಯಾವ್ದಾದ್ರು ಆಗ್ಲಿ, ಒಂದು ಕನ್ನಡ ಮತ್ತೆ ಇಂಗ್ಲಿಷ್ ಬುಕ್ಸ್ 8th ಸ್ಟ್ಯಾಂಡರ್ಡ್ ತಗೊಂತೀರಾ, 8th ಸ್ಟ್ಯಾಂಡರ್ಡ್ ಕನ್ನಡ ಮೀಡಿಯಂ ಬುಕ್ಸ್, 8th ಸ್ಟ್ಯಾಂಡರ್ಡ್ ಇಂಗ್ಲಿಷ್ ಮೀಡಿಯಂ. ಸೊ ಅದ್ರಲ್ಲಿ ಏನಾಗ್ತದೆ, ಕನ್ನಡ ಮೀಡಿಯಂ ಅಲ್ಲಿ ಇರುವಂತಹ ಒಂದು ಫಸ್ಟ್ ಯೂನಿಟ್ ಫಸ್ಟ್ ಪ್ಯಾರ ಇಂಗ್ಲಿಷ್ ಅಲ್ಲೂ ಅದೇ ಯೂನಿಟ್ ಇರ್ತದೆ, ಅದೇ ಪ್ಯಾರ ಇರ್ತದೆ. ಇದರಿಂದ ಏನ್ ಮಾಡ್ತದೆ, ನಾನು ಇಷ್ಟೇ ಸಿಂಪಲ್ ಹೇಳೋದು, ನೀವು ಅವ್ನ್ ಯಾವ್ದಾದ್ರು ಕ್ವಶನ್ ಕೇಳ್ತೇನೆಂದ್ರೆ ಐದರ ಒಂದು ಹಿಸ್ಟ್ರಿಯಿಂದ ಕೇಳ್ಬೇಕು, ಒಂದು ಪೊಲಿಟಿಯಿಂದ ಕೇಳ್ಬೇಕು, ಒಂದು ಸೈನ್ಸ್ ಎಕನಾಮಿಕ್ಸ್ ನೀವೇನ್ ಹೇಳಿದ್ರಲ್ಲ ಆರೂ ಸಬ್ಜೆಕ್ಟ್ ಇಂದ ಕೇಳ್ಬೇಕು. ಅದನ್ನ ಹೊರತಾಗಿ ಲ್ಯಾಂಡ್ ಆರ್ಡರ್ ಪ್ಲಸ್ ಕರೆಂಟ್ ಇವೆಂಟ್ಸ್ ಕೇಳ್ಬಹುದು. ಬಟ್ ನೀವೇನ್ ಮಾಡ್ಬೇಕು, ಬೀಯಿಂಗ್ ಎ ಸ್ಟೂಡೆಂಟ್ಸ್ ನೀವೇನ್ ಮಾಡ್ಬೇಕು, ಹಿಸ್ಟ್ರಿ ಓದ್ತಿದ್ರ ಒಂದು ಒಂದು ವಾರ ಹಿಸ್ಟ್ರಿಗೆ ಅಂತ ಇಟ್ಕೊಬೇಕು. ಜಸ್ಟ್ ಆ ಕನ್ನಡದಲ್ಲಿರುವಂತಹ ಫಸ್ಟ್ ಪ್ಯಾರಾದಲ್ಲಿ ಫಸ್ಟ್ ಲೈನ್ ಅನ್ನ ಕನ್ನಡದಲ್ಲಿ ಬರ್ಕೊಳ್ಳಿ, ಆಯ್ತಾ? ಅದ್ರ ಕೆಳಗಡೆ ನಿಮ್ ಇಂಗ್ಲಿಷ್ ಬುಕ್ ಅಂದ್ರೆ ನಿಮ್ ಹತ್ರ ಇರ್ತದೆ, ಆ ಇಂಗ್ಲಿಷ್ ಅಲ್ಲಿ ಇರೋ ಫಸ್ಟ್ ಪ್ಯಾರಾದಲ್ಲಿ ಫಸ್ಟ್ ಲೈನು ಮ್ಯಾಕ್ಸ್ ಇದೇ ಮೀನಿಂಗೇ ಇರ್ತದೆ, ಅದನ್ನ ತೆಗೆದುಕೊಂಡು ಕೆಳಗಡೆ ಬರೀರಿ. ಆಯ್ತು ಸರ್, ನನಗೆ ಕನ್ನಡ ಅರ್ಥ ಆಗ್ತದೆ, ಇಂಗ್ಲಿಷ್ ಅರ್ಥ ಆಗ್ತಿಲ್ಲ, ಚಲೋ ಬೇಡ. ಆ ಇಂಗ್ಲಿಷ್ ನೀವೇನ್ ಬರ್ಕೊಂಡಿರ್ತಿಲ್ಲ ಅದನ್ನ ಒಂದು 2 ಸರಿ, 3 ಸರಿ, 4 ಸರಿ, 5 ಸರಿ ಬರೆದಾಗ ಅಟ್ಲೀಸ್ಟ್ ನಿಮ್ಗೆ ಅದು ಏನಂತ ಗೊತ್ತಾಗಲ್ಲ, ಒಂದು ಐಡಿಯಾ ಸಿಗುತ್ತೆ, ಹೇಳು ಆಲ್ಮೋಸ್ಟ್ ಸ್ವಲ್ಪ ಮೀನಿಂಗ್ ಇದೆಯಲ್ಲ ಅಂತ ನಿಮ್ಗೆ ಐಡಿಯಾ ಸಿಗುತ್ತೆ. ಓಕೆ, ಆ ಐಡಿಯಾ ಜೊತೆಗೆ ಅದನ್ನ ಯಾವ್ದಾದ್ರು ಒಂದು ವರ್ಡ್ ನಿಮ್ಗೆ ಡಿಫಿಕಲ್ಟಿ ಅಂತ ಅನ್ಸ್ತಾ ಒಂದು ಸಪ್ರೇಟ್ ನೋಟ್ಸ್ ಮಾಡ್ಕೊಳ್ಳಿ, ಇನ್ನೇ ಒಂದು ಪಾಯಿಂಟ್, ಆ ಒಂದು ಪಾಯಿಂಟ್ ಒಂದು ವರ್ಡ್ ಬರ್ಕೊಳ್ಳಿ, ಅದಕ್ಕೆ ಕನ್ನಡ ಮೀನಿಂಗ್ ಬರ್ಕೊಳ್ಳಿ. ಅರ್ಥ ಆಗ್ತಿದ್ಯಾ? ಸೊ ಇದೇ ತರ ಜಸ್ಟ್ ಒಂದ್ ಲೈನೇ ಮಾಡಿ, ಜಾಸ್ತಿ ಮಾಡ್ಕೋಬಹುದು. ಜಸ್ಟ್ ಒಂದ್ ಲೈನ್, ಒಂದ್ ಡೇ ಒಂದ್ ಲೈನ್, ನೆಕ್ಸ್ಟ್ ವೀಕ್ ನೆಕ್ಸ್ಟ್ ಇದು ನೆಕ್ಸ್ಟ್ ಡೇ ಒಂದ್ ಲೈನ್. ಓಕೆ, ಒಂದ್ ವಾರ ಆದ್ಮೇಲೆ ಆ ಒಂದ್ ಲೈನ್ ನ 2 ಲೈನ್ ಗೆ ಕನ್ವರ್ಟ್ ಮಾಡಿ, ಆ 2 ಲೈನ್ ಮತ್ತೆ 3 ಲೈನ್ ಕನ್ವರ್ಟ್ ಮಾಡಿ. ಒಂದ್ ವಾರ ಹಿಸ್ಟ್ರಿ ಮಾಡ್ಕೊಳ್ತಾ ಹೋಗಿ, ಒಂದ್ ವಾರ ಎಕನಾಮಿಕ್ಸ್ ಮಾಡ್ಕೊಳ್ತಾ ಹೋಗಿ, ಒಂದ್ ವಾರ ಸೈನ್ಸ್ ಮಾಡ್ಕೊಳ್ತಾ ಹೋಗಿ. ಹೀಗೆ ಆಗೇನಾಗ್ತದೆ, ನಿಮ್ಗೆ ವಿಷಯವಾರು ಪದಗಳ ಪರಿಚಯ ಆಗ್ತಾ ಹೋಗ್ತದೆ. ಆ ಪದಗಳ ಪರಿಚಯ ನಿಮ್ಗೆ ಎಲ್ಲಿ ಯೂಸ್ ಆಗ್ತದೆ ಅಂದ್ರೆ, ಮುಂದೆ ಎಲ್ಲಾದ್ರೂ ಕೊಟ್ಟಾಗ ನಾ ಇದೇ ಬರುತ್ತೆ ಎಷ್ಟೇ ಟ್ರಾನ್ಸ್ಲೇಷನ್ ಇದೇ ಬರುತ್ತೆ ಇಲ್ಲೇ ಬರುತ್ತೆ ಅಂತ ಯಾರು ಹೇಳಕ್ ಬರೋದಿಲ್ಲ. ಬಟ್ ನಿಮ್ಗೆ ಏನಂದ್ರೆ ಫಸ್ಟ್ ವೊಕ್ಯಾಬ್ಯುಲರಿ ಇಂಪ್ರೂವ್ ಆಗ್ಬೇಕು, ಅಟ್ ದ ಸೇಮ್ ಟೈಮ್ ಮಿನಿಮಮ್ ಬೇಸಿಕ್ ಗ್ರಾಮರ್, ಗ್ರಾಮ್ಯಾಟಿಕಲ್ ಆಗಿ ಯಾರು ಮಾತಾಡ್ಲಿಕ್ಕೆ ಬರಂಗಿಲ್ಲ, ಗ್ರಾಮ್ಯಾಟಿಕಲ್ ಆಗಿ ಎಲ್ಲಾನು 100% ಬರ್ಲಿಕ್ಕೆ ಬರೋದಿಲ್ಲ. ಆದ್ರೆ ಮಿನಿಮಮ್ ಗ್ರಾಮರ್ ಅಲ್ಲಿ ನೋಡ್ಕೋಬೇಕು, ಒಂದು ಎರಡನೇ ಪದಗಳ ಪರಿಚಯ ಇರಬೇಕು, ಒಂದು ಸೆಂಟೆನ್ಸ್ ಯಾವ ತರ ಕಮೆಂಟ್ಸ್ ಮಾಡ್ಬೇಕು, ಅಲ್ಲಿ ಕನೆಕ್ಟಿಂಗ್ ವರ್ಬ್ಸ್ ಇರ್ತವೆ, ಯಾವ ಕನೆಕ್ಟಿಂಗ್ ವರ್ಬ್ಸ್, ಯಾವಾಗ ಈಸ್ ಯೂಸ್ ಮಾಡ್ಬೇಕು, ಯಾವಾಗ ವಾಸ್, ಡಿಫ್ರೆನ್ಸ್ ಗೊತ್ತಾಗಬೇಕು. ಈ ಪ್ರೆಸೆಂಟೆನ್ಸ್ ನಡೀತಾ ಇದೆಯಾ ಅಥವಾ ಆಗೋಗಿದೆಯಾ, ಆನ್ ಗೋಯಿಂಗ್ ಇದೆಯಾ ಅಥವಾ ಆಗೋಗಿದೆಯಾ, ಹ್ಯಾಡ್ ಯಾವ್ದು ಯೂಸ್ ಮಾಡ್ಬೇಕು, ಹ್ಯಾಡ್ ಬೀನ್ ಯಾವ್ದು ಯೂಸ್ ಮಾಡ್ಬೇಕು, ಇದು ಮಿನಿಮಮ್ ಆಗಿ ತಿಳ್ಕೋಬೇಕು. ಒಂದು, ಎರಡನೇದು ಆ ಪದಗಳ ಪರಿಚಯ ಆಗ್ತದೆ, ಮೂರನೇದು ಏನ್ ಮಾಡ್ಬೇಕು ಅಂತಂದ್ರೆ ದಯವಿಟ್ಟು ಓಲ್ಡ್ ಕ್ವಶನ್ ಪೇಪರ್ಸ್ ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ಸ್ ಯಾಕೆ ಸಾಲ್ವ್ ಮಾಡ್ಬೇಕು ಅಂತಂದ್ರೆ, ಆ ಓಲ್ಡ್ ಕ್ವಶನ್ ಪೇಪರ್ಸ್ ಕೆಲವೊಂದು ಕಾನ್ಸೆಪ್ಟ್ ರಿಪೀಟ್ ಆಗ್ತದೆ. ನಾನ್ ಕಂಡಂಗೆ 2018-19 ಏನ್ ಮಾಡ್ತಿದ್ರು, ಈ ಒಂದು 7, 8, 9 ಕ್ಲಾಸ್ ಯಾವ್ದೊಂದು ಬುಕ್ ಅಲ್ಲಿ ಕಟ್ ಮಾಡಿ ಪೇಸ್ಟ್ ಮಾಡ್ತಿದ್ರು, ಅದಾದ ನಂತರ ಏನ್ ಮಾಡ್ತಾ ಜನರಲ್ ಕೊಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಬೇಕಾದ್ರೆ ಅಬ್ಸರ್ವ್ ಮಾಡಿ ನೋಡಿ, ಎರಡು ಟ್ರಾನ್ಸ್ಲೇಷನ್, ಒಂದು ಟ್ರಾನ್ಸ್ಲೇಷನ್ ನಿಮ್ಗೆ ಯಾವ್ದಾದ್ರು ಒಂದು ಸಿಲೆಬಸ್ ಇಂದ ಇರ್ತದೆ. ಓಕೆ, ನೆಕ್ಸ್ಟ್ ಏನ್ ಮಾಡಿ, ಎರಡನೇದು ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿ. ಓಲ್ಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಬೇಕು, ನಾನು ಹೇಳ್ತಾರೆ 2-2 ಲೈನ್ಸ್, 3-3 ಲೈನ್ಸ್ ಸಾಲ್ವ್ ಮಾಡಿ. ಓಕೆ ಸರ್, ಇವೆಲ್ಲ ಎಲ್ಲಿ ಸಿಗ್ತವೆ ಸರ್? ನಾನು ಅಡ್ವರ್ಟೈಸ್ ಮಾಡ್ತಿಲ್ಲ, ಚಿಗುರು ಟ್ರಾನ್ಸ್ಲೇಷನ್ ಬುಕ್ ಅಲ್ಲಿ ಇದುವರೆಗೂ 2021 ಅವರು ಎಷ್ಟು ಕ್ವಶನ್ಸ್ ಎಕ್ಸಾಮ್ ನಡೆದಿದೆಯೋ ಎಲ್ಲ ಎಕ್ಸಾಮ್ ಟ್ರಾನ್ಸ್ಲೇಷನ್ ಸಹಿತ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಅದ್ರ ಜೊತೆಗೆ ಪ್ರಿಸೈಸ್ ರೈಟಿಂಗ್ ಹೇಗೆ ಬರೀಬೇಕು ಅನ್ನೋದನ್ನ ಅಂತ ಅಂತ ಕೊಟ್ಟಿದ್ದೀನಿ. ನನಗೆ ಗೊತ್ತಿದಂಗೆ ಇದು ಬೆಸ್ಟ್ ಬುಕ್ ಇನ್ ಕರ್ನಾಟಕ, ಯಾರೂ ಬರ್ದಿಲ್ಲ ಆ ತರ. ಅಲ್ಲಿ ಏನ್ ಮಾಡಿದ್ರು ಅಂದ್ರೆ, ಒಂದು ವಿಷಯನ ಎಕ್ಸ್ಪ್ಲೇನ್ ಮಾಡಿದ ನಂತರ ಅದನ್ನ ಮತ್ತೆ ಕೀವರ್ಡ್ ಪಾಯಿಂಟ್ ಇಟ್ಕೊಂಡಿದ್ದೀನಿ. ಕೀವರ್ಡ್ ಏನಂತಂದ್ರೆ, ಆ ಒಂದು ಟ್ರಾನ್ಸ್ಲೇಷನ್ ಯಾವ ವರ್ಡ್ಸ್ ಡಿಫಿಕಲ್ಟ್ ಇರ್ತದೆ ಅದಕ್ಕೆ ಏನ್ ಮಾಡ್ತೀನಿ, ಕೀವರ್ಡ್ ಅಂತ ಹಾಕ್ಬಿಟ್ಟು ಲಾಸ್ಟ್ ಅಲ್ಲಿ ಕನ್ನಡ ಮೀನಿಂಗು, ಕನ್ನಡ ಇಂಗ್ಲಿಷ್ ವರ್ಡ್ ಕನ್ನಡ ಮೀನಿಂಗು, ಇಂಗ್ಲಿಷ್ ವರ್ಡ್ ಕನ್ನಡ ಮೀನಿಂಗು. ಇದು ನಿಮ್ಗೆ ಏನಾಗ್ತದೆ, ರಿವಿಷನ್ ಗೆ ಈಸಿ ಆಗ್ತದೆ. ಪ್ರತಿದಿನ 5-5 ವರ್ಡ್ ಏನ್ ಮಾಡಿ, 5 ವರ್ಡ್ ವೊಕ್ಯಾಬ್ಯುಲರಿ ಮಾಡ್ಲೇಬೇಕು, ಅದು ಯಾವ್ದಾದ್ರು ಆಗಿರ್ಲಿ. ಓಕೆ, ಸಿಂಪಲ್ ಆಗಿರ್ಲಿ, ಪರವಾಗಿಲ್ಲ. ನೀವೇನಾದ್ರು ಗೊತ್ತಾಗಲಿಲ್ಲ ಅಂದ್ರೆ ಗೂಗಲ್ ಮಾಡಿ, ಅಥವಾ ನಿಮ್ಮಲ್ಲಿ ಗೂಗಲ್ ಟ್ರಾನ್ಸ್ಲೇಟರ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ಕೊಳ್ಳಿ. ನೀವು ಒಂದು ಪದ ಉಳ್ಕೊಂಡ್ರೆ, ಒಂದು ಉಳ್ಕೊಳ್ಳಿ, ಒಂದು ಹೋದಾಗ ನಿಮ್ಗೆ ಸುಮಾರು 10 ಹೋಗ್ತದೆ. ಇದು ಮೀನಿಂಗ್, ಇದು ಮೀನಿಂಗ್ ಅಂತ ನಿಮ್ಗೆ ವಿಚಾರ ಗೊತ್ತಾಗ್ತದೆ. ಇದನ್ನ ನೀವು ಕಂಟಿನ್ಯೂಸ್ ಒಂದೊಂದು ತಿಂಗಳು ಯಾವ್ದೇ ಮಾಡ್ತೀವಿ.
ಬಟ್ ನಾನಿಲ್ಲ ನಮ್ಮ ವಿದ್ಯಾರ್ಥಿಗೆ ಬ್ಲಾಕ್ ಆಗುತ್ತೆ ಅನ್ನೋವರ್ಗು ಅಥವಾ ನಿಮ್ಗೆ ಮಾರ್ಕ್ ಸಿಕ್ಕಿದೆ ಅನ್ನೋದು ಇದು ಪ್ರಾಕ್ಟಿಸ್ ಪ್ರೋಸೆಸ್ ಆಗಿರುತ್ತೆ ಡೈಲಿ ಇದಕ್ಕೆ ಒಂದು ಆಫ್ ಅನ್ ಅವರ್ ಕಾನ್ಫಿಡೆನ್ಸ್ ಒನ್ ಅವರ್ ಅಂತ ಹೇಳ್ಬಿಟ್ಟು ಟೈಮ್ ಲಿಮಿಟ್ ಓಡ್ಬರ್ತದೆ ಗೊತ್ತಾಗ್ತೀರಾ ಇಷ್ಟನ್ನ ನೀವು ಟ್ರಾನ್ಸ್ಲೇಷನ್ ಮಾಡ್ಕೊಂತ ಹೋದ್ರೆ 100% ಸಾಧ್ಯ ಆಗ್ತೀರಾ ಬಟ್ ಇನ್ನೊಂದು ಹೇಳ್ತೀನಿ ಕನ್ನಡ ಮೀಡಿಯಂ ಅನ್ನೋ ಕೀಳರ್ಮೆ ಬೇಡ ಕನ್ನಡ ಯಾವಾಗಲೂ ನಮ್ಮ ಹೆಮ್ಮೆ ಓಕೆ ಇಂಗ್ಲಿಷ್ ಅನ್ನೋದು ಕೇವಲ ಒಂದು ಭಾಷೆ ಅಷ್ಟೇ ದೇವರು ಅದೇ ಎಲ್ಲ ಬೆಟ್ಟ ನಾನು ಹೇಳ್ತೀನಿ ಒಬ್ಬರ ಕಡಲೆ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ತೆಗೀರಿ ಎಸ್ ಈಗ ನಮ್ಮ ಇಲಾಖೆಯಲ್ಲಿ 100 ಜನ ಆಗ್ತಾರಂದ್ರೆ ಸುಮಾರು ಅದ್ರಲ್ಲಿ 60% ಬರೀ BA ಕನ್ನಡ ಮೀಡಿಯಂ ಬಂದಿರ್ತಾರೆ ಅವ್ರ ಕೈಯಲ್ಲಿ ಮಾಡಕ್ ಆಗ್ತದೆ ಅಂತಂದಾಗ ನನ್ನ ಕೈ ಮಾಡಕ್ಕಾಗೋದಿಲ್ಲ ಕ್ವಶನ್ ಯೋರ್ ಸೆಲ್ಫ್ ನೀನು ಕೊಡ್ಬೇಕು ಯಾಕೆ ಆಗೋದಿಲ್ಲ ನನ್ನ ಕೈಯಲ್ಲಿ ಕುತ್ಕೊಂಡ್ರೆ ಏನ್ ಬೇಕಾದ್ರೂ ಸಾಧನೆ ಮಾಡ್ಬೇಕು ಸಾಧಕರಾದವ್ರು ಎಲ್ಲರೂ ಈಸಿಯಾಗಿ ಬಂದವ್ರು ಯಾವಾಗಿರೋದಿಲ್ಲ ಕಷ್ಟ ನಷ್ಟ ಅವಮಾನ ಎಲ್ಲವನ್ನು ಅನ್ಭವಿಸ್ ಬಂದು ಹೊರಗಡೆ ಬಂದಾಗ ಮಾತ್ರ ಸಾಧಕ ಆಗ್ತೀರಾ ಅಂತ ಅನ್ಭವಿಸ್ಲೇ ಬೇಕು ಯಾಕಂತಂದ್ರೆ ನೀವು ಸಾಧಕರ ಮೇಲೆ ಹೋಗಿ ಮುಂದಿನ ಹೆಜ್ಜೆಗೆ ನೋಡಿದಾಗ ನಿಮ್ಮ ಹೆಜ್ಜೆ ಗೊತ್ತು ಆಮೇಲೆ ಅಲ್ಲಿಂದ ಮಾತ್ರ ತುಂಬಾ ವ್ಯಾಲ್ಯೂ ಸಿಂಪಲ್ ಆಗಿ ಬಂದು ರಾಜರಾಜ ಹೋಗೋದ್ರೆ ಅದು ವ್ಯಾಲ್ಯೂ ಇರೋದಿಲ್ಲ ಒಂದು ಟ್ರಾನ್ಸ್ಲೇಷನ್ ಫ್ಯಾಕ್ಟರ್ ಪ್ರಚಲಿತ ಘಟನೆಗಳು ನಾನು ನಿಮ್ಗೆ ಪ್ರಚಲಿತ ಘಟನೆ ಇಷ್ಟೇ ಸಿಂಪಲ್ ಹೇಳ್ತೀನಿ ಪ್ರಚಲಿತ ಘಟನೆಗಳಿಗೂ ನೀವು ಹೋಗೋಕ್ಕಿಂತ ಮುಂಚೆ ಏನ್ ಮಾಡ್ಬೇಕು ಎಗೇನ್ ನನ್ಗೆ ವಿಲ್ ಗೋ ಬ್ಯಾಕ್ ಟು ದಿ ಓಲ್ಡ್ ಕ್ವಶನ್ ಪರ್ಸ್ ಸರ್ ಪ್ರಚಲಿತ ಘಟನೆಗಳು ಇಷ್ಟೊಂದು ಪ್ರಚಲಿತ ಘಟನೆಗಳು ಬರ್ತವೆ ಒಂದೊಂದು ದಿನಕ್ಕೆ ಇಷ್ಟು ಕಾನ್ಸೆಪ್ಟ್ ಇರ್ತವೆ ಸರ್ ನಾನು ಹೇಗೆ ಚೂಸ್ ಮಾಡಬೇಕು ಪ್ರಚಲಿತ ಘಟನೆ ಅಂದ್ರೆ ಏನು ಆಮೇಲೆ ನಾನು ಓದ್ಬೇಕಾದ್ರೆ ಸರ್ ನನ್ಗೆ ಯಾವ್ದು ಓದ್ಬೇಕು ಹೀಗೆ ತುಂಬಾ ಜನ ಅಪಾಯಿಂಟ್ಮೆಂಟ್ ಆಗಿರ್ತಾರೆ ಅಪಾಯಿಂಟ್ಮೆಂಟ್ ಅಲ್ಲಿ ಇವರೇ ಬರ್ತಾರೆ ಅಂತ ನಮ್ಗೆ ಹೇಗೆ ಗೊತ್ತಾಗುತ್ತೆ ಅದಕ್ಕೆ ನಾನು ಹೇಳೋದು ನನ್ನ ವಿದ್ಯಾರ್ಥಿಗಳು ಒಂದು ಹೇಳ್ತೀನಿ ನಿಮ್ಗೆ ಡೈಲಿ ಓದಕ್ಕಾಗಿಲ್ಲ ತಲೆಗಾಡಿಸ್ಕೊಂಡು ಅಟ್ಲೀಸ್ಟ್ ಯಾವ್ದೋ ಒಂದು ಕ್ವಶನ್ ಪೇಪರ್ ಸಾಲ್ವ್ ಮಾಡಿ ಅದು ಯಾವ್ದಾದ್ರು ಆಗಿರಲಿ PC ಓದ್ತೀರಾ PSI KSI SBI ಅಲ್ಲಿ ನಿಮ್ಗೆ ಯಾವ ವಿಚಾರ ಗೊತ್ತಿರೋದ್ಕೊಳ್ಳಿ ಇದು ಒಂದು ಪಾರ್ಟ್ ವಿಶೇಷವಾಗಿ ಪ್ರಚಲಿತ ಘಟನೆಗಳು ಬರ್ತದೆ ಅಂತಂದ್ರೆ ನಿಮ್ಮ ಪ್ರಚಲಿತ ಘಟನೆ ಓಲ್ಡ್ ಏನೇನು ಕಾನ್ಸೆಪ್ಟ್ ಇರ್ತಾವಲ್ಲ ಆ ಕಾನ್ಸೆಪ್ಟ್ ಎಲ್ಲ ಒಂಥರ ಎಲ್ಲೆಲ್ಲಿ ಕ್ವಶನ್ ಕೇಳಿದ್ರು ಮೇಲೆ ಒಂದ್ ಕಡೆ ಸೆಗ್ರಿಗೇಟ್ ಮಾಡ್ಕೊಂಡು ಹೋಗಿ ಎಕ್ಸಾಂಪಲ್ ನೋಡಿ ಒಬ್ಬ ವ್ಯಕ್ತಿ ಮೇಲೆ ಎಲ್ಲರೂ ಕ್ವಶನ್ಸ್ ಕೇಳ್ತಾರೆ ಅಂತಂದಾಗ ತಿಳ್ಕೊಳ್ಳಿ ಒಬ್ಬ ವ್ಯಕ್ತಿ ಮೇಲೆ ಎಲ್ಲರೂ ಕ್ವಶನ್ಸ್ ಕೇಳ್ತಾರೆ ಅಂತಂದಾಗ ಒಬ್ಬ ಕರ್ನಾಟಕದ ವ್ಯಕ್ತಿ ಬಗ್ಗೆ ಕೇಳ್ಬೇಕಂತಂದ್ರೆ ಐದರ್ ಕರ್ನಾಟಕದಲ್ಲಿ ಉನ್ನತ ಸ್ಥಾನಮಾನ ಆಗಿರ್ಬೇಕು ಉನ್ನತ ಪ್ರಶಸ್ತಿ ಆಗಿರ್ಬೇಕು ಅಥವಾ ಏನಾದ್ರೂ ಇಶ್ಯೂ ಆಗಿರ್ಬೇಕು ಅಂತ ಏನಾದ್ರೂ ಇಶ್ಯೂ ಆಗಿರ್ಬೇಕು ಅಥವಾ ರಾಷ್ಟ್ರೀಯ ಮಟ್ಟದಲ್ಲಿ ಅಥವಾ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಯಾವ್ದೊಂದು ಗೌರವಕ್ಕೆ ಪಾತ್ರವಾಗಿರ್ಬೇಕು ಅಥವಾ ಯಾವ್ದೊಂದು ಹುದ್ದೆಯನ್ನು ಅಲಂಕರಿಸಬೇಕು ಅಥವಾ ಯಾವ್ದೊಂದು ಏನಾದ್ರೂ ಸಾಧನೆ ಮಾಡಿರ್ಬೇಕು ಗೊತ್ತಾಗ್ತಿದ್ಯಾ ಒಬ್ಬ ರಾಜಕೀಯ ವ್ಯಕ್ತಿ ಕೇಳ್ತಾ ಅಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಅಥವಾ ಇಂಟರ್ನ್ಯಾಷನಲ್ ಲೆವೆಲ್ ಆಗಿರ್ಬೇಕು ಈಗ ಮೌಲಿಕಾದ ಬಗ್ಗೆ ಕೇಳ್ತೀನಿ ಯೂಶುವಲ್ ನೇಮಕಾತಿಗೆ ಯಾವ ಕ್ವಶನ್ ಬರ್ತದೆ ಸರ್ ಅಂತ ಕ್ವಶನ್ಸ್ ಕೇಳ್ಬೋದು ಸೊ ಒಂದು ನಿಮ್ಮ ಸುಪ್ರೀಂ ಕೋರ್ಟ್ ನ ಮುಖ್ಯಸ್ಥ ಮುಖ್ಯ ನ್ಯಾಯಮೂರ್ತಿ ಯಾರು ಫಿಕ್ಸ್ ಕ್ವಶನ್ ಎರಡನೇ ಕ್ವಶನ್ ನಿಮ್ಮ ಚುನಾವಣಾ ಆಯೋಗದ ಯಾರಿದ್ದಾರೆ ಫಿಕ್ಸ್ ಕ್ವಶನ್ ಮೂರನೇ ಕ್ವಶನ್ ನಿಮ್ಮ ಯಾವುದು ಯಾರಿದೆ ಯೂಶುವಲ್ ಆರ್ಮಿ ಗೌರ್ಮೆಂಟ್ ಬಗ್ಗೆ ಕ್ವಶನ್ಸ್ ಕೇಳ್ತಾರೆ ನೀವು ಕರ್ನಾಟಕ ಬರ್ತೀನಿ ಅಂತಂದ್ರೆ ನಿಮ್ ಮುಖ್ಯ ಕಾರ್ಯದರ್ಶಿ ಯಾರಿದ್ದಾರೆ ಅಥವಾ ಮೇಲೆ ನೋಡಿದ್ರೆ ರಾಷ್ಟ್ರಪತಿ ಯಾರಿದ್ದಾರೆ ವಿಶೇಷ ನಮ್ಮಲ್ಲಿ ಏನು ಇನ್ನೊಂದು ಏನ್ ಕೇಳಿದ್ರೆ ಎಷ್ಟನೇ ರಾಷ್ಟ್ರಪತಿ ಅನ್ನೋ ಒಂದು ಕಾನ್ಸೆಪ್ಟ್ ಬರ್ತದೆ ಆ ಒಂದು ಎಷ್ಟನೇ ರಾಷ್ಟ್ರಪತಿ ಪ್ರೆಸೆಂಟ್ ರಾಷ್ಟ್ರಪತಿ ಯಾರಿದ್ದಾರೆ ಪ್ರಧಾನಿ ಈ ಕೆಲವೊಂದು ಫಿಕ್ಸ್ಡ್ ಕ್ವಶನ್ಸ್ ಇರ್ತವೆ ಆ ಫಿಕ್ಸ್ಡ್ ಕ್ವಶನ್ ಯಾವತ್ತೂ ಬಿಡಬಾರದು ಒಂದು ಎರಡನೇದು ಆಟಗಳಿದಾವೆ ನಿಮ್ಮ ಕ್ರೀಡೆಗಳಿಗೆ ನಮ್ಮ ಕೇಳ್ತಾರೆ ಅಂತಂದಾಗ ಎಲ್ಲಾನು ಕೇಳೋದಿಲ್ಲ ಯೂಶುವಲಿ ಟೆನಿಸ್ ಅಲ್ಲಿ ಹೋದಾಗ ಒಂದೇನ್ ಮಾಡ್ತಾರೆ ಆಸ್ಟ್ರೇಲಿಯನ್ ಓಪನ್ ಟೆನಿಸ್ ಇರ್ಬೋದು ಫ್ರೆಂಚ್ ಓಪನ್ ಇರ್ಬೋದು ಸರ್ ಅದೆಲ್ಲ ಅಷ್ಟೊಂದು ಇರ್ತಾವೆ ಸರ್ ಅಷ್ಟೇ ಒಪ್ಕೊಂಡ್ಬೇಕಾರೆ ನೋ ಗೆದ್ದವರು ಯಾರು ಸೋತರವರು ಪುರುಷ ಸಿಂಗಲ್ಸ್ ಯಾರು ಗೆದ್ರು ಮಹಿಳಾ ಸಿಂಗಲ್ಸ್ ಯಾರು ಗೆದ್ರು ಅದ್ರ ಜೊತೆಗೆ ಯಾವ ಕಂಟ್ರಿ ಅವರು ಅಂತ ತಿಳ್ಕೋಬೇಕು ಮತ್ತೆ ಅದ್ರಲ್ಲಿ ಏನಾದ್ರೂ ವಿಶೇಷತೆಗಳಿರ್ತವೆ ಕೆಲವರು ಅತಿ ಹೆಚ್ಚು ಬಾರಿ ಟೆನಿಸ್ ಗ್ರ್ಯಾಂಡ್ ಸ್ಲಾಮ್ ಗೆದ್ದವರು ಇಂಥವು ಕೆಲವೊಂದು ಇರ್ತವೆ ಆ ಒಂದು ಕಾನ್ಸೆಪ್ಟ್ ನ ತಿಳ್ಕೋಬೇಕು ಅಥವಾ ಅಲ್ಲಿ ಏನಾದ್ರು ನಡೀತಾ ಇದೆ ವಿಶೇಷವಾಗಿ ಏನಾದ್ರು ಇದೆಯಾ ಎಕ್ಸಾಂಪಲ್ ಲಾಸ್ಟ್ ಟೈಮ್ ಯಾವ್ದು ಒಂದು ಅಥವಾ ಎರಡು ಯಾವ್ದು ಗ್ರ್ಯಾಂಡ್ ಸ್ಲಾಮ್ ನಡೆದಿಲ್ಲ ನೀವು ನೆಕ್ಸ್ಟ್ ಕ್ವಶನ್ ಕೇಳ್ಬೋದು ಯಾವ ಗ್ರ್ಯಾಂಡ್ ಸ್ಲಾಮ್ ಅದು ಅಥವಾ ಯಾವ ಕೋರ್ಟ್ ಕ್ಲೇ ಕೋರ್ಟ್ ಅಥವಾ ಗ್ರೀನ್ ಕೋರ್ಟ್ ಅಂತ ಕ್ವಶನ್ ಕೇಳ್ಬೋದು ಎಸ್ ಕ್ರಿಕೆಟ್ ಮಡಸಿ ಬಿಡ್ತಾರೆ ಅದಾದ್ರೆ ಒಬ್ಬ ವ್ಯಕ್ತಿ ಪ್ರಶಸ್ತಿ ಬಗ್ಗೆ ಕೇಳ್ಕೊಂಡು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ನೋಬಲ್ ಪ್ರೈಸ್ ಅಲ್ಲಿ ಯಾವ್ದಾದ್ರೂ ಇಂಡಿಯನ್ ಬಂದ ಅಂದ್ರೆ ವರ್ಷ ಫುಲ್ ಹಬ್ಬ ಅವ್ನಿಗೆ ಪ್ರತಿಯೊಂದು ಎಕ್ಸಾಮ್ ಅಲ್ಲಿ ಕೇಳ್ಕೊಂಡು ಅದ್ರಲ್ಲಿ ವಿಶೇಷ ಕನ್ನಡಿಗರು ಏನಾದ್ರು ಆಗ್ಬಿಟ್ಟು ಅಂತಂದ್ರೆ ರಾಷ್ಟ್ರ ಭಾರತರತ್ನೋ ಅಥವಾ ಇದ್ರಲ್ಲಿ ಯಾರು ಕನ್ನಡಿಗ ಯಾರು ಬಂದ್ಬಿಟ್ಟು ಅಂದ್ರೆ ಫಿಕ್ಸ್ ಈಗ ಪದ್ಮಭೂಷಣ ಪದ್ಮವಿಭೂಷಣ ಪದ್ಮಶ್ರೀ ಮತ್ತೆ ಯಾವ್ದೋ ಭಾರತರತ್ನ ಕೇಳ್ತಾರ ನೂರು ಜನ ಕೊಟ್ಟಿರಿ ಸರ್ ಎಲ್ಲಾನು ಓದ್ಕೋಬೇಕಾ ನೋ 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 ಅದು ಫಸ್ಟ್ ಉಳ್ಬೇಕಾದ್ರು ಕರ್ನಾಟಕ ಎಕ್ಸಾಮ್ ಬರೀತಿದ್ರೆ ಕನ್ನಡಿಗರು ಯಾರಿದ್ದಾರೆ ಎಷ್ಟು ಜನ ಕೊಟ್ಟಿದ್ದಾರೆ ಯಾವ ಕ್ಷೇತ್ರ ಕೊಟ್ಟಿದ್ದಾರೆ ಸಾಕು ಅದು ಬಿಟ್ಟು ಬೇರೆ ಅಂದ್ರೆ ಏನೋ ವಿಶೇಷತೆ ಇದ್ದಾಗ ಮಾತ್ರ ಆ ಪಾಯಿಂಟ್ಸ್ ನೋಡ್ಕೊಳ್ಳಿ
ಸೊ ಈ ತರ ಮಾಡಿ ನಾನು ಇದಕ್ಕೆ ನಿಮಗೆ ಬೆಸ್ಟ್ ಸೋರ್ಸ್ ಅಂದ್ರೆ ವಿಜೇತ ಮ್ಯಾಗಜಿನ್ ಹೇಳ್ತೀನಿ, ಜೊತೆಗೆ ಜಿ ಕೆ ಟುಡೇ. ಜಿ ಕೆ ಟುಡೇ ಏನು ಕ್ವಶನ್ ಕೇಳಿದೆ ಸರ್, 10 ಪಾಯಿಂಟ್ಸ್ ಕೊಡ್ತಾರೆ ಸರ್ ಜಿ ಕೆ ಟುಡಲ್ಲಿ, ಅಷ್ಟು ಮಾಡ್ಕೋಬೇಕಾದ ಒಂದು ಅಲ್ಲಿ ನಿಮ್ಮ ಡಿಸ್ಕಷನ್ ನಿಮ್ಮ ವಿವೇಚನ ಯೂಸ್ ಮಾಡಬೇಕು. ಆ 10 ಕ್ವಶನ್ ಅಲ್ಲಿ ಯಾವ ಕ್ವಶನ್ ಬರ್ಬೋದು, ಪಾಸಿಬಿಲಿಟೀಸ್ ಆಗಿರ್ಬೋದು, ಅಥವಾ ಯಾವ್ದೊಂದು ಎರಡು ರಾಷ್ಟ್ರಗಳಲ್ಲಿ ಯಾವ್ದೊಂದು ಒಪ್ಪಂದ ನಡೀತಾ ಇರ್ತದೆ, ಆ ಒಪ್ಪಂದ ಅತಿ ಇಂಪಾರ್ಟೆಂಟ್, ಅತಿ ಉದ್ದದ್ದು, ಅತಿ ಸಣ್ಣದ್ದು, ಅದು ಏನೋ ಕಾಂಟ್ರವರ್ಸಿ ಕ್ರಿಯೇಟ್ ಮಾಡ್ತಾ ಇರ್ತದೆ. ಮೇಕ್ ಎ ನೋಟ್ಸ್, ನೋಟ್ಸ್ ಮಾಡ್ಕೊಬೇಕಾದ್ರೆ ಸರ್ ಕರೆಂಟ್ ಇವೆಂಟ್ಸ್ ಅಲ್ಲಿ ಏನ್ ಮಾಡ್ಬೇಕು, ರಾಜ್ಯದ ಒಂದ್ ಕಡೆ ಹಾಕೊಳ್ಳಿ, ರಾಷ್ಟ್ರ ಒಂದ್ ಕಡೆ, ಅಂತಾರಾಷ್ಟ್ರೀಯ ಒಂದ್ ಕಡೆ, ಮತ್ತೆ ನೇಮಕಾತಿಗೆ ಒಂದ್ ಕಡೆ, ಪ್ರಶಸ್ತಿಗೆ ಒಂದ್ ಕಡೆ, ಕ್ರೀಡಾವಲಿ ಒಂದ್ ಕಡೆ, ಈ ತರ ಹಾಕೊಂಡ್ರೆ ನಿಮ್ಗೆ ಅಡ್ವಾಂಟೇಜ್ ಏನ್ ಗೊತ್ತಾ? ಈಗ ಯಾರೋ ಒಂದ್ ನೇಮಕಾತಿ ಆಗಿರ್ತಾರೆ, ನೀವು ನೇಮಕಾತಿ ಉಳಿತೀರ ಬರೀ ಬರೀಬೇಕಾದ್ರೆ, ನೀವು ಅದ್ ಬರೀಬೇಕಾದ್ರೆ ನಾಲ್ಕು ಮೇಲೆ ಬರೀತೀರ ಆಲ್ರೆಡಿ, ಆ ನಾಲ್ಕು ಸಹಿತ ನೀವು ನೋಡ್ತೀರಾ, ಓ ಯಾವ ನೇಮಕಾತಿ ಬರ್ತಿದ್ದೀನಿ ಅಂತ ಐದನೇ ಬರೀತೀರಾ. ಸೊ ಇಟ್ ಮೀನ್ಸ್ ದಟ್ ನೀವು ಅಪ್ಡೇಟ್ ಆಗ್ತಾ ಇದ್ದೀರಾ, ಹಿಂದಿಂದು ಫೀಚರ್ ತಿಳ್ಕೊಂತಾ ಇದ್ದೀರಾ, ಹಿಂದ ಯು ಪಿ ಎಸ್ ಸಿ ಬರ್ದಿರ್ತೀರಾ, ಯು ಪಿ ಎಸ್ ಸಿ ಕಮಿಷನ್ ಯಾರು ಕಮಿಷನರ್ ಯಾರು ಅಂತ ಹೇಳ್ಬಿಟ್ಟು ಅಲ್ಲಿ ಚೇಂಜ್ ಆಗಿರ್ತಾರೆ, ನೀವು ಅಲ್ಲೇ ಹೊರಟು ಬರೆಯೋದ್ರಿಂದ ಅಲ್ಲಿ ರೂಪಿಸ್ತಾರೆ. ಎಸ್ ನಾನು ಅವತ್ತು ನನ್ನನ್ನು ಮಾನ್ಯತೆ ಮಾಡಿ ಮತ್ತೆ ಅಪ್ಡೇಟ್ ಮಾಡ್ಕೊಂಡಿದ್ದೀನಿ, ಈ ಕಾನ್ಸೆಪ್ಟ್ ಒಂದು ತಲೆಗೆ ಹೋಗುತ್ತೆ. ಇದನ್ನ ದಯವಿಟ್ಟು ಪ್ರತಿಯೊಬ್ಬರು ಮಾಡಬೇಕು, ಮಾಡಿದ್ರೆ ಮಾತ್ರ ನಾನೇ ಸ್ಟಾರ್ಟಿಂಗ್ ಅಡಿಗೆ ಮಾಡ್ತಿದ್ದೆ, ಆಮೇಲೆ ಅದು ಎಲ್ಲೂ ಇಂಟ್ರೆಸ್ಟ್ ಬರೋದಿಲ್ಲ, ಬಟ್ ಆದ್ರೂ ಮಾಡಬೇಕು. ಯಾಕೆಂದ್ರೆ ಲಾಸ್ಟ್ ಮೂಮೆಂಟ್ ಅಲ್ಲಿ ನೀವು ಲಾಸ್ಟ್ ಎಕ್ಸಾಮ್ 10 ದಿನ ಇದೆ ಅಂತಂದಾಗ ನಿನ್ನ ಓನ್ ನೋಟ್ಸ್ ಮಾಡ್ಕೊಂಡಿಲ್ಲ, ನಿನ್ನ ಮೆಟೀರಿಯಲ್ ಸೆಗ್ರೇಟ್ ಮಾಡ್ಕೊಂಡಿಲ್ಲ, ಕರೆಂಟ್ ಇವೆಂಟ್ಸ್ ಒಂದ್ ಕಡೆ ಇಟ್ಕೊಂಡಿಲ್ಲ ಅಂತಂದಾಗ ಒಂದು ವರ್ಷದ ಮ್ಯಾಗ್ಸಿನ್ ಇಟ್ಕೋಬೇಕಾಗುತ್ತೆ. ಮುಂದೆ ಇಟ್ಕೊಡಕ್ ಏನಾಗುತ್ತೆ, ಅಷ್ಟು ಮ್ಯಾಗ್ಸಿನ್ ನೋಡೋಷ್ಟರಲ್ಲೇ ಮೆಂಟಲ್ ವೀಕ್ ಆಗ್ಬಿಡ್ತೀವಿ ನಾವು, ಇಷ್ಟು ಸಾವಿರ ಮೆಂಟಲ್ ವೀಕ್ ಆಗ್ಬಿಡ್ತೀವಿ. ನೀವು ಎಷ್ಟೇ ವರ್ಷ ಎಲ್ಲ ಎಷ್ಟು ವರ್ಷ ಓದ್ತೀರ ಅನ್ನೋದಕ್ಕಿಂತ ಆ ಲಾಸ್ಟ್ 10 to 15 days ಪ್ರಿಪರೇಷನ್ ವೆರಿ ವೆರಿ ಇಂಪಾರ್ಟೆಂಟ್. ಇದು ಇಲ್ಲೇ ನೀವು ಯಾವ್ದೇ ಕಾರಣಕ್ಕು ಮೆಂಟಲಿ ವೀಕ್ ಆಗ್ಬಾರ್ದು, ನೀವು ಇಷ್ಟೊಂದ ಅಂತ ಅನ್ಕೋಬಾರ್ದು, ಏ ಎಲ್ಲ ಓದಿದ್ವಿ ಅನ್ನೋ ಕಾನ್ಸೆಪ್ಟ್ ಬರ್ಬೇಕು ಅಂತಂದಾಗ ನಿಮ್ಮದೇ ಆದಂತಹ ಚಿತ್ರಾನ್ನ ಬೇಕು ಅಂದ್ರೆ ಚಿತ್ರಾನ್ನ ಎಲ್ಲ ಇಂಗ್ರೀಡಿಯಂಟ್ಸ್ ರೆಡಿ ಮಾಡ್ಕೋಬೇಕು, ಎಕ್ಸಾಮ್ ಟೈಮ್ ಎಲ್ಲ ಮಿಕ್ಸ್ಅಪ್ ಮಾಡಿ ರೆಡಿ ಮಾಡ್ಕೊಂಡು ತಿನ್ಬೇಕು, ನಿಮ್ಮ ಓನ್ ನೋಟ್ಸ್ ನ ರೆಡಿ ಮಾಡ್ಕೊಂಡಿರ್ಬೇಕು, ಅದೇ ಒಂದ್ ಕಡೆ ಇಟ್ಕೊಬೇಕು, ಅದನ್ನ ರಿವಿಷನ್ ಮಾಡ್ಬೇಕು. ಸೊ ಈ ತರ ಮಾಡ್ಕೊಂಡ್ರೆ ಫುಲ್ ವೆರಿ ಈಸಿ. ಸೂಪರ್ ವಿಚಾರಗಳನ್ನು ಸರ್ ತಮ್ಮ ಅನುಭವದ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾವ ತರ ನಾವು ಟ್ರಾನ್ಸ್ಲೇಷನ್ ಮಾಡಬೇಕು, ಭಾಷಾಂತರ ಮಾಡಬೇಕು, ಸರ್ ತಮ್ಮ ತಾವು ಸಾಗಿ ಬಂದಿರತಕ್ಕಂಥ ದಾರಿಯಲ್ಲಿ 8th, 9th, 10th ಪುಸ್ತಕಗಳನ್ನ ಕನ್ನಡ ಮೀಡಿಯಂ ಮತ್ತು ಇಂಗ್ಲಿಷ್ ಮಾಧ್ಯಮದಲ್ಲಿ ಒಂದು ಲೈನ್, ಎರಡು ಲೈನ್, ಮೂರು ಲೈನ್, ಯಾಕಂದ್ರೆ ನೋ ಒನ್ ಪರ್ಫೆಕ್ಟ್ ಇನ್ ದ ವರ್ಲ್ಡ್, ಈ ಪ್ರಪಂಚದಲ್ಲಿ ಯಾರು ಕಲ್ಕೊಂಡ್ರಲ್ಲ. ಹಂತ ಹಂತವಾಗಿ ನಾವು ಅಂಬೆಗಾಲು ಇಡ್ತಾ ಹೋದಾಗ ಒಂದಿನವೋ ಎರಡು ದಿನ ಮೂರು ದಿನವೋ ತಿಂಗಳ ಎರಡು ಮೂರು ತಿಂಗಳಲ್ಲ ಪ್ರಾಕ್ಟೀಸ್ ಮಾಡಿದಂದ್ರೆ ನಾವು ಗ್ಯಾರಂಟಿ ಸಕ್ಸಸ್ ಆಗ್ತೀವಿ, ನಮ್ದು ಎಕ್ಸಾಮ್ ಪಾಸ್ ಆಗಲ್ಲ. ಆದ್ರೆ ನಾವೇನು ಪಿ ಎಚ್ ಡಿ ಮಾಡೋ ಅವಶ್ಯಕತೆ ಇಲ್ಲ, ಎಕ್ಸಾಮ್ ಪಾಸ್ ಆದ್ರೆ ಸಾಕು ಅನ್ನುವಂಥ ವಿಚಾರವನ್ನು. ಯಾಕಂದ್ರೆ ಇಂಗ್ಲಿಷ್ ನಮ್ಮ ಲ್ಯಾಂಗ್ವೇಜ್ ಅಲ್ಲ, ನಮ್ಮ ಕನ್ನಡ ಭಾಷೆ, ಕನ್ನಡವೇ ನಮ್ಮ ಒಂದು ಶಕ್ತಿ. ಅದಕ್ಕೆ ಪ್ರಬಂಧದಲ್ಲಿ ಶಕ್ತಿ ಪ್ರದರ್ಶನ ಮಾಡಿ, ಎಸ್ಸೇ ರೈಟಿಂಗ್ ಅಲ್ಲಿ ಪ್ರದರ್ಶನ ಮಾಡಿ, ಇನ್ನು ಟ್ರಾನ್ಸ್ಲೇಷನ್ ಅಲ್ಲಿ ನಮ್ಮ ಕನಿಷ್ಠ 14 ಮಾರ್ಕ್ಸ್ ಬಂದ್ರೆ ಸಾಕು ಅನ್ನುವಂತ ವಿಚಾರವನ್ನು ಸರ್ ವ್ಯಕ್ತಪಡಿಸಿದ್ರು. ಸರ್ ಇನ್ನೊಂದು ವಿಶೇಷವಾಗಿರುವಂತ ಪ್ರಶ್ನೆ, ಸಾಕಷ್ಟು ನಿಮ್ಮ ಬಳಗ ಈ ಒಂದು ಕ್ಲಾಸ್ಗಳನ್ನ ಜಾಸ್ತಿ ಕೇಳ್ತಾ ಇದೆ. ನಿಮ್ಮ ಬಳಗ ಅಂದ್ರೆ ನಿಮ್ಗೆಲ್ಲ ಅರ್ಥ ಇರಬಹುದು, ಪೊಲೀಸ್ ಬಳಗ. ಡ್ಯೂಟಿ ಮ್ಯಾಗ ಇದ್ದುಕೊಂಡು ಯಾವ ತರ ಓದಬೇಕು, ಆಮೇಲೆ ಅವ್ರು ಈ ಸಾರೆ ಸಾಕಷ್ಟು ವಿದ್ಯಾರ್ಥಿಗಳ ಕನಸು, ನಾನು ಎಲ್ಲೇ ಬೇರೆ ಬೇರೆ ಕಡೆ ಹೋದಾಗ ಎಲ್ಲ ಪೊಲೀಸ್ ತಂದೆ ಬರ್ತದೆ, ಸರ್ ನಾವ್ ಏನ್ ಓದ್ಬೇಕು, ಹೇಗೆ ಓದಬೇಕು ಅಂತ ಹೇಳಿ ಸಾಕಷ್ಟು ರಿಕ್ವೆಸ್ಟ್ ಮಾಡ್ಕೊಡ್ತಾ ಇದ್ದಾರೆ. ಆ ಉದ್ದೇಶಕ್ಕಾಗಿ ಅವ್ರ ಸಲುವಾಗಿ ಒಂದು 2-3 ನಿಮಿಷ ಡ್ಯೂಟಿ ಸಮಯದಲ್ಲಿ ಯಾವ ತರ ಓದಬೇಕು ಕಷ್ಟ. ಓಕೆ, ನನ್ನ ನೆಚ್ಚಿನ ಪೊಲೀಸ್ ಸಿಬ್ಬಂದಿಗೆ ನಾನು ಇಷ್ಟೇ ಹೇಳಿಕ್ಕೆ ಇಷ್ಟಪಡ್ತೀನಿ. ಎಸ್, ನೀವು ಕೇಳೋ ಕ್ವಶನ್ ಕರೆಕ್ಟ್ ಆಗಿದೆ. ನನ್ನ ಒಂದೇ ಪ್ರಶ್ನೆ ನನ್ನ ನೆಚ್ಚಿನ ಪೊಲೀಸ್ ಯುವ ಮಿತ್ರರಿಗೆ, ಎಷ್ಟೊತ್ತು ನೀವು ಕೆಲಸ ಮಾಡ್ತೀರಾ ಅಂತ ಕೇಳ್ತೀನಿ. ಫಸ್ಟ್ ಪ್ರಶ್ನೆ, ನಾನು ಸ್ಟೇಷನ್ ನೋಡ್ತಿರ್ತೀನಿ, ಮ್ಯಾಕ್ಸಿಮಮ್ ಬೆಳಗ್ಗೆ 8 ಸಂಜೆ 8 ಒಂದು ಶಿಫ್ಟ್, ಅಥವಾ ಸಂಜೆ 8 ಬೆಳಗ್ಗೆ 8. ಆ ಬೆಳಗ್ಗೆ 8 ನೈಟ್ 8 ಮಧ್ಯೆ ಅದಾದ ನಂತರ ಸಮಯಾವಕಾಶ ಇರ್ತದೆ, ನಾವೆಷ್ಟು ಜನ ಯೂಸ್ ಮಾಡ್ಕೊಳ್ತಾ ಇದ್ದೀವಿ? ಪ್ರಶ್ನೆ ಒಂದು. ಎರಡನೇ ಪ್ರಶ್ನೆ, ಈ 8 to 8 ಇರ್ಬೇಕಾದ್ರೆ ಎಷ್ಟು ಜನ ಎಲ್ಲಾ 12 hours ಅಲ್ಲಿ ಕೆಲಸ ಮಾಡ್ತೀರಾ? ಅಲ್ಲಿ ನಮ್ಗೆ ಸಮಯ ಅಂತ 100% ಸಿಗುತ್ತೆ. ಬಟ್ ಈ ಅಧಿಕಾರಿಗಳಿಗೆ ಯಾರನ್ನು ಸಪೋರ್ಟ್ ಮಾಡಲ್ಲ, ನಾನು ಅದನ್ನ ಸಪೋರ್ಟ್ ಮಾಡಲ್ಲ. ನನಗೇನ್ ಬೇಕು, ನಾನು ಒಬ್ಬ ಆಫೀಸರ್ ಅಂದಾಗ ಫಸ್ಟ್ ನನಗೆ ಅನ್ನ ಕೊಡ್ತಿರೋ ಸರ್ಕಾರ, ಸರ್ಕಾರದ ಕರ್ತವ್ಯ ಮೊದಲು, ಅದಾದ ನಂತರ ಬೇರೆ ವಿಚಾರ. ನಾವು ಇಷ್ಟೇ ಸಜೆಷನ್ ಕೊಡ್ತೀನಿ, ನೀವು ಹೊರಗಡೆ ಕೆಲಸ ಮಾಡ್ಬೇಕಾದ್ರೆ ಎಲ್ಲಾ ಟೈಮಲ್ಲಿ ಕೆಲಸ, ಪೊಲೀಸಿಂಗ್ ನೋಡಿ ಸರ್, ಇಲ್ಲಿ ಇಷ್ಟೇ ಹೇಳ್ತೀನಿ, 24/7 ಯಾವತ್ತೇ ಕೆಲಸ ಇರಲ್ಲ. ಬಟ್ ಸ್ಟಾರ್ಟ್ ಆಯ್ತು ಅಂತಂದ್ರೆ ನೀವು 48 hours ಆದ್ರೂ ನಿದ್ದೆ ಹೋಗೋದಿಲ್ಲ. ಈಗ ರೀಸೆಂಟ್ ಅದ ಯಾವ್ದೊಂದು ಯಾವ್ದೊಂದು ಕೊಲೆ ಪ್ರಕರಣದಲ್ಲಿ ಸುಮಾರು 2 ನಿದ್ದೆನೇ ಇಲ್ಲ, ಯಾರು ಹೋಗ್ಲಿಲ್ಲ, ಟ್ರೇಸ್ ಔಟ್ ಆಯ್ತು, ಫಿನಿಶ್ ಆಯ್ತು, ಅದು ಆಲ್ಮೋಸ್ಟ್ ಒಂದು ಹಂತಕ್ಕೆ ಬಂದಿದೆ, ಎಲ್ಲಾನು ಅಕ್ಯೂಸ್ನ ಇಟ್ಕೊಂಡ್ವಿ, ಅದೊಂಥರ. ಬಟ್ ಅದನ್ನ ಬಿಟ್ಟು ಹೊರತಾಗಿ ಸಮಯ ನಮ್ಗೆ ಸಿಗ್ತದೆ. ಆ ಸಮಯದಲ್ಲಿ ನಾನು ಇಷ್ಟ ಹೇಳೋದು, ನಿಮ್ದು ಒಂದು ಶಾರ್ಟ್ ನೋಟ್ಸ್ ಏನಾದ್ರು ಮಾಡ್ಕೊಳ್ಳಿ,
ನಮ್ಮ ಸ್ಟೇಷನ್ ಅಲ್ಲಿ ತುಂಬಾ ಜನ ಏನ್ ಮಾಡ್ತಾರೆ, ನಿಮ್ಮ ಕ್ಲಾಸಸ್ ನ ಫ್ರೀ ಟೈಮ್ ಅಲ್ಲಿ ಹಾಕೊಂಡು ಕೇಳ್ತಾ ಇರ್ತಾರೆ. ಏನು ಅಂತಂದ್ರೆ ಸರ್ ಅಲ್ಲಿ ಹೋಗಕ್ ಆಗಲ್ಲ, ಅಟ್ಲೀಸ್ಟ್ ನನ್ನ ಅಕಾಡೆಮಿಯ ಬಂಡರ್ ಮಾಡ್ ಸರ್ ಅವ್ರು ಯಾವ ಕ್ಲಾಸಸ್ ಕೇಳ್ತಿರ್ತಾರೆ ಸರ್, ಯಾವ ಬೇಕಾದ್ರೂ ಇವೆಂಟ್ ಮಾಡ್ಕೊಂಡು ನೋಡ್ಬೋದು. ಒಂದು ಎರಡನೇದು, ನಿಮ್ಮ ಶಾರ್ಟ್ ನೋಟ್ಸ್ ಅಂತ ಮಾಡ್ಕೊಂಡಿದ್ದಾಗ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಶಾರ್ಟ್ ನೋಟ್ಸ್ ತಗೊಂಡಾಗ ಇಟ್ಕೊಂಡಾಗ ಒಂದು ಸಣ್ಣ ಪಾಕೆಟ್ ಅಥವಾ ಸ್ಲಿಪ್ ಪೆನ್ ಮೇಂಟೈನ್ ಮಾಡಿ, ಜೋಬಲ್ ಇಟ್ಕೊಳ್ಳಿ. ವೆನ್ ಯು ವಿಲ್ ಗೆಟ್ ಸಮ್ ಫ್ರೀ ಟೈಮ್, ಎಲ್ಲೋ ಹರಟೆ ಹೊಡ್ಕೊಂಡು ಅವನ್ ಹಿಂಗಾದ ಅವನ್ ಹಾಳಾದ ಇವನ್ ಹಾಳಾದ ಅಂತ ಮಾತಾಡೋ ಬದಲು ನಾನು ಹೇಗೆ ಉದ್ಧಾರ ಆಗಬೇಕು ಅನ್ನೋದನ್ನ ಪದನ ಬಳಸ್ಕೊಂಡು ಕುತ್ಕೊಂಡು ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಆಗ್ತದೆ. ನಾನು ಹೇಳ್ತೀನಿ 100% ನೀವು ಅದನ್ನ ನಿಮಗೆ ಅಡಚಣೆ ಉಂಟಾಗ್ತಿರ್ತದೆ, ನಾ ಯಾರೋ ಫೋನ್ ಮಾಡ್ತಿರ್ತಾರೆ ಸರ್ ಅಣ್ಣ ಆ ಕೆಲಸ ಈ ಕೆಲಸ ಅಂತ ಹೇಳ್ತಿರ್ತಾರೆ, ಅದ್ರ ನಡುವೆ ನೀವು ಸಾಧಕರಾಗಬೇಕು ಅಂತಂದಾಗ ನೀವು ಓದ್ತಿರ್ಬೇಕಾದ್ರೆ ಆ ಒಂದು ಸ್ಮಾಲ್ ಚಿಟ್ಗೆ ಇಂಪಾರ್ಟೆನ್ಸ್ ಕೊಡಿ. ಎರಡು, ಮೂರನೇ ಪಾಯಿಂಟ್, ನಿಮ್ದು ಕೆಲಸದ ಕೆಲಸ ಆದ ನಂತರ ನಿಮಗೆ ಸಮಯ ಸಿಗುತ್ತಲ್ಲ, ಎಸ್ 100% ಯಾರು ಹೊರಗಡೆ ಓಡಾಡಿದ್ರೆ ಟಯರ್ಡ್ ಆಗಿರ್ತೀರ, 8 to 9 ಅಥವಾ ಮ್ಯಾಕ್ಸಿಮಮ್ 10 ಗಂಟೆವರೆಗೂ ನೀವು ನಿಮ್ಮ ಎಲ್ಲ ಕೆಲಸ ಕಾರ್ಯ ಮುಗಿಸ್ಕೊಂಡು ಸ್ವಲ್ಪ ರೆಸ್ಟ್ ಮಾಡ್ಕೊಂಡು ಅದರಿಂದ ಓದ್ಲಿಕ್ಕೆ ಸ್ಟಾರ್ಟ್ ಮಾಡಿ. 10 to 12 ಓದಿ ಸಾಕು, ಮಾಡ್ಬೋದಾ? ನಾನು ಅವ್ರಿಗೆ ಇಷ್ಟೇ ಹೇಳ್ತಿರ್ತೀನಿ, ನೋಡೋ ನೀನು ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು ನೀನು ಸಬ್ ಇನ್ಸ್ಪೆಕ್ಟರ್ ಆಗ್ಬೇಕಾದ್ರೆ ಸುಮಾರು 20 ವರ್ಷಗಳು ವೇಸ್ಟ್ ಮಾಡ್ಬೇಕು. ಆರು ತಿಂಗಳು ನಿನ್ನ ಅಮೂಲ್ಯವಾದ ಸಮಯವನ್ನ ನಾನು ಸಾಧನೆ ಮಾಡಬೇಕು ಅಂತ ಅದಕ್ಕೆ ಕೇಟಾಯಿಸು, ಅದಕ್ಕೆ ಕೊಡು. ಆ 6 ತಿಂಗಳು ಸಮಯ ನೀನ್ ಕರೆಕ್ಟ್ ಆಗಿ ಕೊಟ್ರೆ 40 ವರ್ಷ ಸುಖವಾಗಿರ್ತೀಯ, ಅದಕ್ಕಿಂತ ಹೆಚ್ಚಾಗಿ 20 ವರ್ಷ ನೀನ್ ಮುಂದೆ ಬರ್ತೀಯ. 20 ವರ್ಷ ಮುಂದೆ ಬರೆದ್ ಬಿಟ್ರ 6 ತಿಂಗಳು ನಾನು ಕಷ್ಟಪಟ್ಟು ಓದೋದು ಬಿಟ್ರ ಸ್ಯಾಕ್ರಿಫೈಸ್ ಎವ್ರಿಥಿಂಗ್, ಎಲ್ಲ ಸ್ಯಾಕ್ರಿಫೈಸ್ ಮಾಡಿ. ಏನ್ ಓಡೋಗಿದ್ದೇನು? ಮೂವಿ ನೋಡ್ಬೇಕಾ? ಎಲ್ಲ ಹೋಗ್ತಾ ಮೂವಿ ಅದನ್ನ ನೆಕ್ಸ್ಟ್ ಬೇಕಾದ್ರೆ ನೋಡ್ಬೋದು. ಅಥವಾ ಯಾವ ಹಳೆ ಡೌಗ್ಲು ಹೊಸ ಡೌಗ್ಲು ಇದಾವ ಈ ಕಾಲದಲ್ಲಿ ಇದ್ದೇ ಇರ್ತದೆ. ಬೇಡ, ಎಲ್ಲರೂ ಬರ್ತಾರೆ, ಎಲ್ಲರೂ ಸಿಗ್ತದೆ. ನೀವೊಂದು ಅಂತಕ್ಕೆ ಹೋದಾಗ ಪ್ರತಿಯೊಂದು ಬರ್ತದೆ. ನಾನು ಇಷ್ಟೇ ಇಲ್ಲ ಸರ್, ಪ್ರತಿಯೊಂದ್ರು ಮನೆ ನಾಯಿ ಬಲನು ಡೊಂಕೆ, ಮನೆ ನಾಯಿ ಬಲನು ಇದೆಲ್ಲ ಅವೆಲ್ಲ ಬಿಡಿ. ನಾನು ಹೇಳ್ತಿಲ್ಲ, ನಮ್ಮ ನನ್ನ ಕೊಲೆಗೆ ಇದ್ದಾರೆ ರಮೇಶ್ ಅಂತ ಹೇಳ್ಬಿಟ್ಟು, ಅವರು ಕಾನ್ಸ್ಟೇಬಲ್ ಆಗಿದ್ದು 12 ವರ್ಷ ಕೆಲಸ ಮಾಡಿ ಅದಾದ ನಂತರ RSI ಆಗಿ ಅದಾದ ನಂತರ ಸಿವಿಲ್ PSI ಆಗಿ ನನ್ನ ಜೊತೆ ಕೆಲಸ ನಿರ್ವಹಿಸಿದ್ರು. ಪಕ್ಕದ ಕ್ಯಾಬಿನ್ ಅಲ್ಲಿ ಇದ್ದಾರೆ. ನಮ್ಮ ಇನ್ನೊಬ್ಬ ಸಬ್ ಇನ್ಸ್ಪೆಕ್ಟರ್ ಇಮ್ರಾನ್ ಸರ್ ಅಂತಿದ್ದಾರೆ, ಅವರು ಅಷ್ಟೇ ಫಸ್ಟ್ CR ಕಾನ್ಸ್ಟೇಬಲ್, PC ಸಿವಿಲ್ ಕಾನ್ಸ್ಟೇಬಲ್, ಆಮೇಲೆ RSI, ಆಮೇಲೆ ಸಿವಿಲ್. ಅದಾದ ನಂತರ ರಾಜೇಶ್ ಸರ್ ಅಂತಿದ್ದಾರೆ, ಅವರು ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದು, ಅದಾದ ನಂತರ ಟೀಚರ್ ಆದ್ರು, ಅದಾದ ನಂತರ ಟೀಚರ್ ಆದ್ಮೇಲೆ ಮತ್ತೆ ಸಿವಿಲ್ PSI ಬಂದ್ರು. 3 ಎಕ್ಸಾಂಪಲ್. ನನ್ನ ಪಕ್ಕದ ಚೇಂಬರ್ ನಮ್ಮ ಸಂತೋಷ್ ದಬ್ಬಿನ್ ಸರ್ ಅಂತಿದ್ದಾರೆ, ಅವರು ಶಿಕ್ಷಕ ವೃತ್ತಿಯಲ್ಲಿದ್ದು ಶಿಕ್ಷಕ ವೃತ್ತಿಯಿಂದ ಸಬ್ ಇನ್ಸ್ಪೆಕ್ಟರ್ ಆಗಿ ಬಂದವರು. ಅಂದ್ರೆ ನಮ್ಮ ಠಾಣೆಯಲ್ಲಿ ಬಹುತೇಕ ಎಲ್ಲರೂ ಕೆಲಹಂತದಿಂದ ಬಂದವರ. ಸೊ ಅಂತವರೆಲ್ಲ ನಮ್ಗೆ ಮಾರ್ಗದರ್ಶಕರಾಗಿ ಮುಂದೆ ಇರ್ಬೇಕಾದ್ರೆ ಅವ್ರ ಕೈಲ ಆಗ್ತಾರೆ, ನಮ್ಮ ಕೈಲ ಯಾಕಾಗೋದಿಲ್ಲ. ಒಂದು ಮನಸ್ಥಿತಿ, ನಾನು ಕೆಲಸ ಮಾಡ್ತಿದ್ದೀನಿ, ನನಗೆ ತುಂಬಾ ಹಾರ್ಡ್ ವರ್ಕಿಂಗ್ ಇದೆ, ಅದು ಯಾವತ್ತು ಆ ಒಂದು ಮನಸ್ಥಿತಿ ಇಟ್ಕೊಂಡ್ಬಿಡಿ ನನ್ನ ಸ್ನೇಹಿತರೆ. ನೀವು ಸಾಧನೆ ಮಾಡ್ಬೇಕು ಅಂತ ಬಂದಾಗ ಯಾವ್ದಕ್ಕೆ ಸಮಯ ಅನ್ನೋದು ಯಾವುದು ಇದಾಗೋದಿಲ್ಲ. ಆಯ್ತಾ? ಸಮಯ ಅನ್ನೋದು ನಿಮ್ಗೆ ನೀವು ಮಾಡ್ಕೊಂಡಂತದ್ದು. 100% ನಿಮ್ಗೆ ಕರ್ತವ್ಯ ನಿರ್ವಹಿಸುವ ಸಮಯದಲ್ಲಿ ಒತ್ತಡಗಳಿರ್ತವೆ, ಆ ಒತ್ತಡವನ್ನು ಬಿಟ್ಟು ವೆನ್ ಯು ಫ್ರೀ ಆ ಟೈಮ್ನ ಕರೆಕ್ಟ್ ಯೂಸ್ ಮಾಡ್ಕೊಂಡು ಬೆಳಿಬೇಕು ಅಂತ ನಾನು ಯೂಸ್ ಮಾಡಿದ್ರೆ 100% ಬೆಳಿತೀರ. ಸಾಧಕರು ತುಂಬಾ ಜನ ಇದಾರೆ, ಕಾನ್ಸ್ಟೇಬಲ್ ಆಗಿ ಹೋಮ್ ಗಾರ್ಡ್ ಆಗಿ ಬಂದವರು ಎಲ್ಲೋ ಇದಾರೆ ಈಗ, ಅರ್ಥ ಆಗ್ತಿದೆ. ಅಂತ ಅವರೆಲ್ಲ ನಮ್ಗೆ ಮಾರ್ಗದರ್ಶಕರು ಅಷ್ಟೇ. ದಯವಿಟ್ಟು ಅಂತವ್ರನ್ನ ರೋಲ್ ಮಾಡ್ಲಿಕ್ಕೆ ಇಟ್ಕೊಳ್ಳಿ. ರೋಲ್ ಮಾಡ್ಲಂದ್ರೆ ಏ ಅವನೆಲ್ಲಪ್ಪ ನನ್ನ ದೇವರು ಅಂತ ಅಂತೆಲ್ಲ ನಮ್ಗೆ ಬೇಕಿಲ್ಲ. ಓ ಹಾಗೆ ಅವ್ನ ಕೈಲೇ ಆಗಿದೆ ಅಂತ ಇದೆ, ನಾನು ಸಬ್ ಇನ್ಸ್ಪೆಕ್ಟರ್ ಸೇಮ್ ನನ್ನ ಈಕ್ವಲ್ ರ್ಯಾಂಕ್ ಅವ್ನು ಇಲ್ಲ ಕಾನ್ಸ್ಟೇಬಲ್ ಆಗಿರ್ತಾನೆ, ಅವ್ನು ಬರ್ಬೇಕು. ನಿಮ್ಮ ಇವನು ನಾನು ಮಾಡಿರೋ ಡಿಗ್ರಿನೇ ಮಾಡಿರೋದು, ಇವ್ನು ಏನು ದೊಡ್ಡ ಹೆಮ್ಮೆ ನನ್ ಕೈಲಿ ಆಗ್ತದೆ, ನಾನು ಯಾಕೆ ಮಾಡಲ್ಲ ನೋಡೇ ಬಿಡೋಣ. ಇವ್ ಮುಂದೆನೆ ನಾನು ಅವ್ನ ಪಕ್ಕದಲ್ಲಿ ಬಂದು ಈಕ್ವಲ್ ಕುತ್ಕೋಬೇಕು ಅನ್ನೋದು ಛಲ ಇರ್ಬೇಕು, ದೊಡ್ಡ ಸಂಕಲ್ಪ ಇರ್ಬೇಕು. ಯಾರೋ ಒಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಬರ್ತಾನೆ ಸುಮ್ ಸುಮ್ನೆ ಬಂದಿರೋದಿಲ್ಲ, ಅವ್ನು ಎಫರ್ಟ್ ಮಾಡೇ ಬಂದಿರ್ತಾನೆ. ಎಲ್ಲ ಸ್ವಲ್ಪ ಹಿಂದೆ ಇದೆಯಾ ಅಷ್ಟೇ, ಆ ಸ್ವಲ್ಪ ಆ ಗ್ಯಾಪ್ ಇದೆಯಲ್ಲ ಆ ಗ್ಯಾಪ್ ನ ಫಿಲ್ ಅಪ್ ಮಾಡ್ಲಿಕ್ಕೆ ಟ್ರೈ ಮಾಡಿ. ಅಲ್ಲಿ ಏನ್ ಹಾಕಿದ್ರೆ ನಮ್ ಮೇಲೆ ಬರ್ತೀರ ಅಂತ ಹೇಳ್ಬಿಟ್ಟು ಫಿಲ್ ಅಪ್ ಮಾಡಿದ್ರೆ 100% ಆಗುತ್ತೆ. ಯಾರಾದ್ರೂ ವಿದ್ಯಾರ್ಥಿಗಳು ಏನಾದ್ರೂ ಪ್ರಶ್ನೆ ಕೇಳಬಹುದಿದ್ರೆ ಕಾಲ್ ಮಾಡಿ ಫೋನ್ ಮಾಡಿ, ಪ್ರಶ್ನೆ ವಿಚಾರಗಳನ್ನ ಅವ್ರು ವ್ಯಕ್ತಪಡಿಸಿದ್ರು. ಸರ್ ಬಹಳಷ್ಟು ಪ್ರಶ್ನೆಗಳು ಬಂದಿದ್ದಾವೆ ಅವರು. ಹಾ ಕೇಳಿ ಕೇಳಿ ಕೇಳಿ. ಸಮಸ್ಯೆ
ಸರ ಈ ವಿದ್ಯಾರ್ಥಿಯ ಎಲ್ಲ ಪರ್ಫೆಕ್ಟ್ ಆಗಿರುತ್ತೆ ಸರ, ಇಲ್ಲಿ ಎಕ್ಸಾಮ್ ಬರೀ ಕ್ವಶನ್ ಪೇಪರ್ ಔಟ್ ಆಗ್ತದೆ, ಇಲ್ಲಾಂದ್ರೆ ಕ್ವಶನ್ ಪೇಪರ್ ಏನು ಎಕ್ಸಾಮ್ ಅನ್ನ ಮುಂದೆ ಹೋಗ್ತಾರೆ ಅಥವಾ ಕ್ವಶನ್ ಪೇಪರ್ ಔಟ್ ಆಗ್ತದೆ, ಕ್ವಶನ್ ಇಂಥ ಸಾಕಷ್ಟು ನಮ್ಮ ಮನಸ್ಸಿಗೆ ತೊಂದರೆಗಳು ಮಾಡ್ತಾವೆ ಸರ. ದಯವಿಟ್ಟು ಅದರ ಆ ಒಂದು ಮನಸ್ಥಿತಿಯಿಂದ ಹೊರಬರುವುದು ಹೇಗೆ ಅಂತೇಳಿ ವಿದ್ಯಾರ್ಥಿಯ ಪ್ರಶ್ನೆ. ಎಸ್, ನಿಮ್ಮ ಪ್ರಶ್ನೆ ಇಷ್ಟೇ ಉತ್ತರ. ಅದೇನಾದ್ರೂ ಕ್ಯಾನ್ಸಲ್ ಆಗ್ತಾ ಇದೆ ಅಂತಂದ್ರೆ ಅದೆಲ್ಲೋ ಒಂದ್ ಕಡೆ ನಿಮ್ಮ ಒಳ್ಳೇದಕ್ಕೆ ಆಗ್ತಾ ಇದೆ ಅಂತ ಅನ್ಕೋಬಹುದಲ್ಲ. 100% ಸೋರಿಕೆ ಆಗಿದೆ, ಎಫ್ ಡಿ ಎಲ್ಲಿ ಎಷ್ಟೇ ಇದೆಲ್ಲ ಆಗಿದೆ ಅಂತ ನ್ಯೂಸ್ ಇದೆ, ತನಿಖೆ ನಡೀತಾ ಇದೆ, ಆಗಿರೋದು ಸತ್ಯನೂ ಇದೆ. ಬಟ್ ಅಂತ ಪರಿಸ್ಥಿತಿಯಲ್ಲಿ ನಿಮ್ ಒಬ್ಬರಿಗೆ ಆಗಿಲ್ಲ. ನಾನು ಇಷ್ಟೇ ಯೋಚನೆ ಮಾಡೋದು, ನಾನು ಎಕ್ಸಾಮ್ ಸೆಂಟರ್ ಕುತ್ಕೊಂಡಾಗ ನನಗೆ ಆನ್ಸರ್ ಗೊತ್ತಿಲ್ಲ ಅಂತಂದ್ರೆ ನಾನು ಏನೇ ಯೋಚನೆ ಮಾಡ್ತೀನಿ, ನನ್ನ ಮುಂದೆ ಇರೋ ಆನ್ಸರ್ ಗೊತ್ತಿರ್ಲಿಕ್ಕೆ ಯಾವುದೇ ಕಾರಣಕ್ಕೂ ಚಾನ್ಸ್ ಇಲ್ಲ. ಯಾಕಂದ್ರೆ ನಾನು ಓದಿದ್ದೀನಿ, ನನಗೆ ಕಾನ್ಫಿಡೆನ್ಸ್ ಇದೆ, ನನಗೆ ಗೊತ್ತಿಲ್ಲ ಅಂದ್ರೆ ಅವ್ನು ಓದಿರ್ಲಿಕ್ಕೆ ಚಾನ್ಸ್ ಇಲ್ಲ. ಹಾಗಾಗಿ ಯಾಕೆ ಸುಮ್ಮನೆ ರಿಸ್ಕ್ ತಗೊಳೋದು, ನನಗೇನು ಗೊತ್ತಿದೆಯಲ್ಲ ಅಷ್ಟು ಮಾತ್ರ ಮಾಡ್ಕೊಂಡು ಹೋಗ್ಬೇಕು ಒಂದು. ಎರಡನೇದು 100% ಈ ತರ ಆದಾಗ ಎಲ್ಲೋ ಒಂದ್ ಕಡೆ ಸೀರಿಯಸ್ ಆಗಿ ಕುತ್ಕೊಂಡು ಓದ್ತಿರೋಂತ ಒಂದು ಸ್ನೇಹಿತರಿಗೆ ಏನಾಗ್ತಾರೆ, ಮೆಂಟಲಿ ಡಿಪ್ರೆಸ್ ಆಗ್ತದೆ, ಏನಪ್ಪ ಎಷ್ಟೋದ್ರು ಈ ತರ ಆಗ್ತದೆ, ಎಲ್ಲೋ ಒಂದ್ ಕಡೆ ನಮ್ಗೆ ಮೋಸ ಆಗ್ತಿದ್ಯೇನೋ ಅನ್ನೋದು ಮನೋಭಾವ ಇರ್ತದೆ. ದಯವಿಟ್ಟು ಆ ತರ ಅನ್ಕೋಬೇಡಿ. ಆಗ ನೀವು ಯಾವ ತರ ಪಾಸಿಟಿವ್ ಯೋಚನೆ ಮಾಡ್ಬೇಕು ಅಂತಂದ್ರೆ, ಓ ಮೇ ಬಿ ನಾನು ಆ ಕ್ವಶನ್ ಬರ್ ನಿಮ್ಗೆ ಔಟ್ ಆದ್ರೆ, ಇನ್ ಕೇಸ್ ಏನಾದ್ರು ಔಟ್ ಆದ್ರೆ ನೀವು ಏನಾದ್ರು ತೆಗೆದ್ ನೋಡಿದಾಗ ವಿಚಾರ ಕೆಲವು ವಿಚಾರ ನಾವು ಓದೇ ಇರೋದಿಲ್ಲ. ಆಗ ಅನ್ಕೋಬೇಕು, ಓ ಎಲ್ಲೋ ನಾನೆಲ್ಲೋ ತುಂಬಾ ಹಿಂದೆ ಇದ್ದೇನೋ, ನಂಗೆ ಇನ್ನೂ ಒಂದು ಅವಕಾಶ ಸಿಕ್ಕಿದೆ ಓದ್ಕೊಂಡ್ಲಿಕ್ಕೆ, ಇನ್ನೂ ಸ್ವಲ್ಪ ಚೆನ್ನಾಗಿ ಪ್ರಿಪರೇಷನ್ ಮಾಡ್ಕೊಂಡು ಒಂದು ಅವಕಾಶ ಸಿಕ್ಕಿದೆ, ಎಲ್ಲೋ 10th ರ್ಯಾಂಕು 15th ರ್ಯಾಂಕು ಪಾಸ್ ಆಗ್ತಿದ್ದೇನೋ, ಈ 1st ರ್ಯಾಂಕ್ ಆಗ್ಲಿಕ್ಕೆ ಅವಕಾಶ ಇದೆಯಲ್ಲ, ಯಾಕೆ ನಾನು ಬಿಡ್ಬೇಕು, ನಾನು ಯಾಕೆ ಓದ್ಬಾರ್ದು, ಸೀ ಈ ಅವಕಾಶ ಯೂಸ್ ಮಾಡ್ಕೋಬಾರ್ದು. ಸಮಯ ಮುಂದೆ ಹೋಗ್ಬೋದು ಅಷ್ಟೇ, ಬಟ್ ಆ ಪೊಸಿಷನ್ ಆ ಒಂದು ಘನತೆ ಗೌರವ ಮುಂದೆ ಇರುತ್ತೆ, ಯಾವುದೇ ಕಾರಣಕ್ಕೂ ಡಿಪ್ರೆಷನ್ ಆಗ್ಬೋದು. ಸೀ ನೀವು ಡಿಪ್ರೆಷನ್ ಆದ್ರೆ ಅದು ನಿಮ್ಮ ಹೇಳಿತನ ಒಂದು ನೋಡ್ಸ್ಕೊಂಡಂಗೆ, ಯಾವುದೇ ಕಾರಣಕ್ಕೂ ಯಾರು ಬಂದು ಹೊಡೆದ್ರೆ ಸಹಿತ ಎದೆ ಒಪ್ಪಿಸ್ಕೊಂಡು ಏನೋ ಅನ್ಬೇಕು, ಹಣ ಹಿಂಗಾಗೋಯ್ತಣ ಅಂತ ಅನ್ಬಾರ್ದು, ಎದೆ ಒಪ್ಪಿಸ್ಕೊಂಡು ಹೋಗಿ ಓಡಾಡ್ಬೇಕು. ಹಂಗೆ ಸೋಲು ಕಂಡಾಗ ಅಥವಾ ಈ ತರ ಆದಾಗ ನೆಗೆಟಿವ್ ಬಂದಾಗ ಯಾವತ್ತು ಧನಾತ್ಮಕವಾಗಿ ಅಷ್ಟೇ ಯೋಚನೆ ಮಾಡ್ಬೇಕು, ನೆಗೆಟಿವ್ ಆಗಿ ಯೋಚನೆ ಮಾಡಬಾರ್ದು. ನಮಸ್ತೆ ಹೇಳಿ. ಅಲ್ಲ ಕರಿಸ್ತೀನಿ ಸರ್, ಯಾವತ್ತೂ ಅವ್ರು ಸರ್ ಇಲ್ಲೇ ಅನ್ನಂಗಿಲ್ಲ, ಇಲ್ಲ ಅಂದ್ರೆ ಉದಾಹರಣೆಗೆ ಇಲ್ಲ ಸರ್, ನೀವು ಯಾವಾಗ ಕರಿತೀವಿ ಸರ್ ಅವ್ರು ಬರ್ತೀನಿ ಸರ್ ಅಂತ, ಅದು ಅವ್ರು ಒಳ್ಳೆಯ ದೊಡ್ಡ ಗುಣ ಸರ್. ಒಂದೇ ಮಾತ್ರ ಕ್ವಶನ್ ಮಾಡ್ಕೊಂಡೆ ಸರ್, ಬರ್ಬೇಕು ಸರ್ ಹಿಂಗೆ ನಮ್ಮ ವಿದ್ಯಾರ್ಥಿಗಳು ನಮ್ಮ ಬಳಗ ಬಹಳ ಖುಷಿ ಇಟ್ಟುಕೊಳ್ಳೋದು ನಮ್ಮ ಅಪೇಕ್ಷೆ ಮಾಡ್ತಾ ಇದೆ ಸರ್ ಅಂದ್ರೆ, ಒಂದೇ ಮಾತಂದ್ರು ನಾಳೆ ಮಾಡೋದು ಬೇಡ ಸರ್ ಇವತ್ತೇ ಮಾಡೋಣ ಅಂತೇಳಿ ಅವರು ನಮ್ಮ ಜೊತೆ ಒಂದು ನಮ್ಮ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಮುಂದೆ ಏನಾದರೂ ಪ್ರಶ್ನೆ ಇದೆಯಾ? ಕಳಿಸ್ತೀನಿ ಸರ್, ಕಳಿಸಿ. ಓಕೆ 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 ಬ್ರದರ್. ಮತ್ತೆ ಸರ್ ಕಳಿಸಿ ಸರ್, ನಾವು ಸರ್ ನಾವು ಕೂಡಿ ಅಂತ ಅಂತಂದ್ರೆ ಕೆಲವೊಂದು ಪ್ರಬಂಧಗಳನ್ನಾಗ್ಲಿ ಎಸ್ಸೇ ರೈಟಿಂಗ್ ಆಗ್ಲಿ ಕೆಲವೊಂದು ವಿಚಾರಗಳನ್ನ ಹಂಚಬೇಕು. ಓಕೆನಾ? ಇಲ್ಲೊಂದು ನಾಮ ಕ್ವಶನ್ ಬರ್ತದೆ ಸರ್. ಹಾ ಕೇಳಿ. ನಮಸ್ತೆ ಕೇಳಿ. ಇಲ್ಲಿ ಒಂದು ನನಗೆ ಎರಡು ಕಾಮನ್ ಕ್ವೆಶನ್ಸ್ ಕೇಳ್ತಾ ಕಾಣಿಸ್ತದೆ ಸರ್, ಅದನ್ನ ಹೇಳ್ಬೇಕು. ಎಸ್, ಒಂದು ಕಾಮನ್ ಪ್ರಶ್ನೆ ಅಂದ್ರೆ ಪಿ ಸಿ ಯಾವಾಗ ನೋಟಿಫಿಕೇಶನ್ ಇದೆ ಅಂತ ಬರ್ತಾ ಇದೆ. ಲಾಸ್ಟ್ ಟೈಮ್ ನಮ್ಮ ಡಿ ಜಿ ಎಂ ಐ ಜಿ ಸಾಹೇಬ್ ಪಿಕ್ ಮಾಡಿದ್ದೆ ಏನ್ ಮಾಡಿದ್ರೆ ಏಪ್ರಿಲ್ ಅಲ್ಲಿ ನೋಟಿಫಿಕೇಶನ್ ಇದೆ ಅಂತ ಹೇಳಿದ್ರು. ಎಕ್ಸಾಕ್ಟ್ ಆಗಿ ಯಾವ ಡೇಟ್ ಅನ್ನೋದನ್ನ ಮೆನ್ಷನ್ ಮಾಡಿಲ್ಲ. ಸೊ ನನಗ್ ಗೊತ್ತಿರ ಪ್ರಕಾರ ಏಪ್ರಿಲ್ ಅಲ್ಲಿ ಪಿ ಸಿ ನೋಟಿಫಿಕೇಶನ್ 100% ಇದೆ. ಇನ್ ಕೇಸ್ ಏನಾದ್ರು ಸ್ಕಿಪ್ ಆದ್ರೆ ಬಿಕಾಸ್ ಆಫ್ ಕರೋನಾ ಏನಾದ್ರು ಜಾಸ್ತಿ ಆದ್ರೆ ಅದ್ರ ಸಲುವಾಗಿ ಸ್ಕಿಪ್ ಆಗ್ಬೋದು ಒಂದು. ಎರಡನೇದು ಫಿಸಿಕಲ್ ಯಾವಾಗ ಪಿ ಎಸ್ ಐ ಫಿಸಿಕಲ್ ಯಾವಾಗ ಅಂತ ಹೇಳ್ತಾ ಇದ್ದಾರೆ. ಈಗ ಹೊಸ ನೋಟಿಫಿಕೇಶನ್ ಮಾಡಿರೋದನ್ನ ನಾನು ಅಬ್ಸರ್ವ್ ಮಾಡಿದ್ರೆ ಅದರಲ್ಲಿ ಲಾಸ್ಟ್ ಫಸ್ಟ್ ನೋಟಿಫಿಕೇಶನ್ ಆಗಿರೋ ಒಂದು ಅಪ್ಲಿಕೇಶನ್ ನಂಬರ್ ಎಲ್ಲ ಕೇಳ್ತಾ ಇದೆ. ಸೊ ಇದರ ಅರ್ಥ ಮೇ ಬಿ ಎರಡು ಕಂಬೈನ್ ಮಾಡಿ ಫಿಸಿಕಲ್ ಮಾಡೋ ಚಾನ್ಸಸ್ ಇದೆ. ನೋ ಅಫಿಷಿಯಲ್ ಇದು ಚಾನ್ಸಸ್ ಇದೆ ಒಂದು. ಎರಡನೇದು ಕರೋನಾ ಏನಾದ್ರು ಇದೇ ತರ ಮುಂದುವರಿದು ಅಂತಂದ್ರೆ ಈಗ ಸದ್ಯಕ್ಕಂತೂ ಫಿಸಿಕಲ್ ಮಾಡ್ಲಿಕ್ಕೆ ಚಾನ್ಸಸ್ ಇಲ್ಲ. ಅಂಡ್ ಮೋರ್ ಓವರ್ ಅಫಿಷಿಯಲ್ ಆಗಿ ಇನ್ನೂ ಫಿಸಿಕಲ್ ಬಗ್ಗೆ ಯಾವ್ದೂ ಅನೌನ್ಸ್ಮೆಂಟ್ ಆಗಿಲ್ಲ. ಸೊ ಅದಾಗ ನೀವು ತಲೆ ಕೆಡಿಸ್ಕೊಂಬೇಡಿ, ನಿಮ್ಮ ಪಾರ್ಟ್ ಆಫ್ ಡ್ಯೂಟಿ ಏನಿದೆಯೋ ಅದನ್ನ ನೀವು ಮಾಡ್ತಾ ಇರಿ. 100% ನೋಟಿಫಿಕೇಶನ್ ಆದಾಗ ನಿಮಗೆ ಮಾಹಿತಿ ಸಿಕ್ಕೇ ಸಿಗುತ್ತೆ. ಎಸ್ ಸರ್, ಕೊನೆಯ ನಮ್ಮ ವಿಚಾರಗಳೇನು ಸರ್, ಎಲ್ಲ ನಮ್ಮ ಬಳಗಕ್ಕೆ ನಮ್ಮ ಸ್ಫೂರ್ತಿದಾಯಕವಾಗಿರುವಂತ ಕೊನೆಯ ವಿಚಾರಗಳನ್ನು ಏನ್ ಹೇಳುತ್ತೆ? ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳು ನೀವ್ ಆಗ್ಲೇ ಹೇಳಿದ್ರೆ ನಾವು ಬಡರವೀವ್ ಸರ, ನಾವು ಬಹಳ ಕಷ್ಟದಿಂದ ಸಾಯಿ ಬರ್ತಾ ಇದ್ದೀವಿ ಸರ್, ನಾವು ಒಳ್ಳೆಯ ಸರ್, ನಮ್ಗೆ ಆಗ್ತಾ ಇಲ್ಲ,
ನಮ್ಮ ನಾವು ಸರ್ಕಾರಿ ಶಾಲೆಯಲ್ಲಿ ಕಲ್ತೀವಿ ಸರ್, ನಮಗೆ ಇಂಗ್ಲಿಷ್ ಬರಂಗಿಲ್ಲ ಸರ್, ನಮಗೆ ಪ್ರಬಂಧ ಬರಂಗಿಲ್ಲ ಸರ್, ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿನಿತ್ಯ ನನ್ನ ಸಾವಿರಾರು ಸಮಸ್ಯೆಗಳನ್ನ ಹಾಕಿರ್ತಾರೆ ಸರ್. ಯಾಕಂದ್ರೆ ನಾವೆಲ್ಲ ನಾವು ಆಗಲೇ ಹೇಳಿದ್ರು, ನಾವು ಕೂಡ ಸರ್ಕಾರಿ ಶಾಲೆ, ನಾವೆಲ್ಲ ಸರ್ಕಾರಿ ಶಾಲೆಗೆ ಬಂದಂತ ವಿದ್ಯಾರ್ಥಿಗಳೇ. ಆ ಸರ್ಕಾರಿ ಶಾಲೆಗಳಲ್ಲಿ ಬಂದಂತ ಸರಿತ ಬಾಬು ರೆಡ್ಡಿ ಸರ್ ಇವತ್ತ ಏಳೆಂಟು ಜಾಬ್ಗಳನ್ನು ಚೇಂಜ್ ಮಾಡಿ ಸ್ಟೇಟ್ ಗೆ ನಂಬರ್ ಒನ್ ಏನು ಪಿ ಎಸ್ ಐ ರ್ಯಾಂಕಿಂಗ್ ಸ್ಟೂಡೆಂಟ್ ಏನು ರ್ಯಾಂಕ್ ಸೆಲೆಕ್ಟ್ ಆಗಿ ಸಾವಿರಾರು ವಿದ್ಯಾರ್ಥಿಗಳಿಗೆ ಆದರ್ಶದಾಯಕವಾಗಿರುವಂತಹ ವ್ಯಕ್ತಿಯಾಗಿ ಏನು ಚಿಗುರು ಅನ್ನುವಂತ ಒಂದು ಕನಸಿನ ಒಂದು ಪುಸ್ತಕ ಆ ಚಿಗುರು ಪ್ರಕಾಶನ ಅಡಿಯಲ್ಲಿ ಸಾಕಷ್ಟು ಪುಸ್ತಕಗಳು ಹೊರಬಂದಿದ್ದಾವೆ. ಧಾರವಾಡದಲ್ಲಿ ಅವರು ಚಿಗುರು ಅನ್ನುವಂತ ಶಿಕ್ಷಣ ಸಂಸ್ಥೆಗೆ ಮಾರ್ಗದರ್ಶಕರಾಗಿ ಬಡ ವಿದ್ಯಾರ್ಥಿಗಳಿಗೆ ಆಶಕ್ತರಾಗಿ ಸರ್ ಸೇವೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಸಹೃದಯದವರು, ಎಲ್ಲ ವಿದ್ಯಾರ್ಥಿಗಳನ್ನು ಇಲ್ಲ, ನಾನು ಯುವ ಅಧಿಕಾರಿಗಳ ಇಷ್ಟೇ ಹೇಳಿಕ್ ಇಷ್ಟಪಡ್ತೀನಿ. ಪ್ರತಿಯೊಬ್ಬರಲ್ಲೂ ಅವ್ರದೇ ಅಂತ ಸಮಸ್ಯೆಗಳಿದೆ. ಪ್ರತಿಯೊಬ್ಬರಲ್ಲೂ ಯಾರು 100% ಪರ್ಫೆಕ್ಟ್ ಆಗಿಲ್ಲ. ನಿಮ್ಗೆ ಹಣದ ಸಮಸ್ಯೆ ಇದ್ದಾಗ ಇನ್ನೊಬ್ಬನಿಗೆ ಏನೋ ಸಮಸ್ಯೆ ಇರ್ತದೆ, ಇನ್ನೊಬ್ಬನಿಗೆ ಬೇರೆ ಏನೋ ಓದ್ಲಿಕ್ಕೆ ಆಗಲ್ಲ ಅನ್ನೋ ಸಮಸ್ಯೆ ಇರ್ತದೆ. ನಾನು ಇಲ್ಲೇ ಹೇಳೋದು, ನಿಮ್ಮ ಆತ್ಮಸ್ಥೈರ್ಯ, ನಿಮ್ಮ ಕಾನ್ಫಿಡೆನ್ಸ್, ನಿಮ್ಮ ತಂದೆ ತಾಯಿ ಆಶೀರ್ವಾದ ಎಲ್ಲವರೆಗೂ ನಿಮ್ ಜೊತೆ ಇರ್ತದೆ. ನೀವ್ ಎಲ್ಲರೂ ನನ್ನ ಸಾಧಕನಾಗ್ಬೇಕು, ನಾನು ಒಂದು ಲೆವೆಲ್ಗೆ ಅಂತ ಹತ್ತಬೇಕು. ಇಲ್ಲೇ ಇರೋದು ನನ್ನ ನಾನಲ್ಲ, ಮೇಲೆ ಹಂತ ಮೇಲೆ ಹಂತವನ್ನು ಹತ್ತಿ ಮೇಲೆ ಹೋಗಿ ನಾನು ಸಾಧಕನಾಗಿದ್ದೀನೋ ಅಂತ ನಿನ್ನನ್ನು ಯಾರು ಹೀಯಾಳಿಸ್ತಾರೆ? ನಿನ್ನ ಉತ್ತರ, ನಿನ್ನ ಹೀಯಾಳಿಸೋ ಉತ್ತರ ನಿನ್ನ ಯಶಸ್ಸಿನ ಮೂಲಕ ಮಾತ್ರ ಇರ್ಬೇಕು ಹೊರತು ಯಾವಾಗ್ಲೂ ಬೇರೆಯವ್ರ ಬಗ್ಗೆ ಮಾತ್ರ ಬಗ್ಗೆ ಯಾವತ್ತು ಇಟ್ಕೊಂಬೇಡಿ. ನಿಮ್ಮ ಆತ್ಮಸ್ಥೈರ್ಯ ಯಾವಾಗ್ಲೂ ಸದಾಕಾಲ ನಿಮ್ಮ ಜೊತೆ ಇರ್ಲಿ. ಎಷ್ಟೇ ನೆಗೆಟಿವ್ ನಕಾರಾತ್ಮಕ ಭಾವನೆಗಳು ಬಂದಾಗ್ಲೂ ಸಹಿತ ಎದೆ ಗುಂದಬೇಡಿ. ನಾನು ಸಾಧಕನ್ ಮಾಡ್ತೀನಿ ಅಂತ ಹೋದಾಗ 100% ಆಗ್ತದೆ. ನಂಗೊಂದು ಲಾಸ್ಟ್ ಟೈಮ್ ಒಂದು ಮಾತು ಹೇಳಿದ್ದೆ ಏನಂತಂದಾಗ, ದಯವಿಟ್ಟು ಒಂದು 6 ತಿಂಗಳನ್ನ ಕೇವಲ 6 ತಿಂಗಳನ್ನ ನಿಮಗೋಸ್ಕರ ಅಂತ ನೀವು ಕಟ್ಟಿಡಿ ಅಥವಾ ಇಡಿ. ನಿಮ್ಮ ಮುಂದಿನ 40 ವರ್ಷಗಳ ಜೀವನ ತುಂಬಾ ಸುಖಕರವಾಗಿರ್ತದೆ. ಈ ಒಂದು ಸಮಯದಲ್ಲಿ ಆಸೆ ಆಕಾಂಕ್ಷೆಗಳು ಅದು ಇದು ಆಳು ಮೂಡು ಇವು ಯಾವ್ದ್ರ ಬಗ್ಗೆ ಯೋಚನೆ ಮಾಡ್ಬೇಡಿ. ಸುಖ ದುಃಖ ಎಲ್ಲನೂ ಸನ್ಯಾಸಿಗಳಾಗಿ 6 ತಿಂಗಳು, ಕೇವಲ 6 ತಿಂಗಳು ಸನ್ಯಾಸಿಗಳಾಗಿ ನಿಮ್ಮ ಲೈಫ್ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರ್ತದೆ. ಉನ್ನತ ಮಟ್ಟಕ್ಕೆ ಹೋಗ್ತೀರಾ. ನೀವು ಏನು ನಿಮ್ಮ ಲೈಫಲ್ಲಿ ಏನ್ ಸಿಕ್ಕಿರೋದಿಲ್ಲ, ನಾನು ಏನೇನು ಕಳ್ಕೊಂಡಿದ್ದೀನಿ ಅಂತ ನಿಮ್ಮ ತಲೆಯಲ್ಲಿ ಇರ್ತಾರಲ್ಲ, ಪ್ರತಿಯೊಂದು ಸಹಿತ ನೀವು ಸಾಧಕರಾದ್ಮೇಲೆ ಪ್ರತಿಯೊಂದು ಬರ್ತದೆ. ಹಾಗಾಗಿ ನಾನು ನಿಮ್ಗೆ ಹೇಳೋದಿಷ್ಟೆ, ನಿಮ್ಗೆ ಏನೇನು ಅವೈಲಬಿಲಿಟಿ ಆಫ್ ರಿಸೋರ್ಸಸ್ ಇದೆ, ಅವೈಲಬಿಲಿಟಿ ಆಫ್ ಕ್ಲಾಸಸ್ ಇದೆ, ಅಥವಾ ನಿಮ್ಮ ಶಂಕರ್ ಭಂಡಾರಿ ಸಾಹೇಬ್ರಾಗಿರ್ಬೋದು, ನಮ್ಮ ಭಂಡಾರಿ ಸಾಹೇಬ್ರಾಗಿರ್ಬೋದು, ಅಥವಾ ಬೇರೆ ಯಾವುದೇ ಸಂಪನ್ಮೂಲ ವ್ಯಕ್ತಿಗಳಿಂದ ಸಿಗುವಂತ ಎಲ್ಲಾ ಒಂದು ರಿಸೋರ್ಸ್ ಅನ್ನ ಕಲೆಕ್ಟ್ ಮಾಡ್ಕೊಳ್ಳಿ, ಓದಿ. ನೀವೇನೋ ಒಂದು ಸಾಧನೆ ಮಾಡ್ಬೇಕಂತಾನೆ ಬಂದಿರ್ತೀರ, ಧಾರವಾಡ ಆಗಿರ್ಬೋದು, ಬಿಜಾಪುರ ಆಗಿರೋ ಮನೆಯಲ್ಲಿ, ಅಥವಾ ಕೆಲವ್ರು ಏನ್ ಮಾಡ್ತಾರೆ, ಸರ್ ನನ್ನ ಕೈಯಲ್ಲಿ ಏನು ಓದ್ಲಿಕ್ಕೆ ಆಗಲ್ಲ, ನನ್ನ ಕೈಯಲ್ಲಿ ಸ್ಪೆಂಡ್ ಅಮೌಂಟ್ ಸ್ಪೆಂಡ್ ಮಾಡ್ಲಿಕ್ಕೆ ಆಗಲ್ಲ ಅಂತ ಕೆಲವು ಮನೆಯಲ್ಲೇ ಓದ್ತಿರ್ತೀರ. ಯಾವುದೇ ಕಾರಣಕ್ಕೂ ನೀವು ನನ್ನ ಕೈಯಲ್ಲಿ ಆಗೋದಿಲ್ಲ, ಕಷ್ಟ ಆಗ್ತದೆ, ನನ್ಗೆ ಯಾರೋ ಕಾಂಪಿಟೇಟರ್ ಆಗ್ಬೋದು ಅನ್ನೋದನ್ನ ನಿಮ್ಮ ಮನಸ್ಸಲ್ಲಿ ಇರ್ತದೆ. ಯಾವುದೇ ಕಾರಣಕ್ಕೂ ಆತರ ಅನ್ಕೊಬೇಡಿ. ಜಗತ್ತು ಯಾವಾಗ್ಲೂ ಸಾಧಕನಿಂದನೆ ಬರ್ತದೆ ಹೊರತು ಸೋತನ ಮುಂದೆ ಅಲ್ಲ. ಬಟ್ ಸೋಲು ಅನ್ನೋದು ಇದು ಬರ್ತಾ ಇರ್ಬೋದು, ಬಟ್ ಆ ಸೋಲು ಯಾವಾಗ್ಲೂ ಸಾಧಕನ ಮೆಟ್ಲಾಗಿ ಮಾಡ್ಕೊಂಡಾಗ ನೀನೊಂದು ಸಾಧಕನಾಗಿ ಮುಂದೆ ಓಡುತ್ತೀಯ. ಓಕೆ, ನಾನು ಇಷ್ಟೇ ಲಾಸ್ಟ್ಗೆ ಹೇಳೋದು, ಯಾವ್ದೇ ಕಾರಣಕ್ಕೂ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ನ ಬಿಡಬೇಡಿ, ನಿಮ್ಮ ಆತ್ಮಸ್ಥೈರ್ಯ ಬಿಡಬೇಡಿ. ನಿನ್ನ ಪ್ರಯತ್ನ ಏನಿದೆಯಲ್ಲ, ಒಂದು ಸೋಲು ಸಿಕ್ಕಿ ಎರಡು ಸೋಲು ಸಿಕ್ತಂತ ಬಿಡು, ಅದು ಶಾಶ್ವತ ಅಲ್ಲ. ಆ ಸೋಲುಗಳಿಗೆ ಎರಡು ಮೂರು ಸೋಲುಗಳಿಗೆ ನೀವು ಎದೆ ಗುಂದಬೇಡಿ. ಅರ್ಥ ಆಗ್ತಿದ್ಯಾ? ಈ ರಾಕೆಟ್ ಒಂದು ಹೋಗ್ತಾ ಇರ್ಬೇಕಷ್ಟೇ, ಏನ್ ಬಂದ್ರು ಬಂದ್ಕೊಂಡು ಹೋಗ್ತಾ ಇರ್ಬೇಕು. ನಿಮ್ಮ ಕಷ್ಟ ಸುಖ ದುಃಖಗಳೆಲ್ಲ ಅಲ್ಲೇ ಇರ್ತವೆ. ಸಾಧಕರಾಗಿ ಸಾಧಕರಾಗಿ ಸನ್ಮಾನಿತರಾಗಿ, ನಿಮ್ಗೆ ಎಲ್ಲಿ ಅವಮಾನ ಆಗಿರ್ತಾರೋ ಅಲ್ಲೇ ಸನ್ಮಾನಿತರಾಗಬೇಕು. ಇದು ತಲೆಯಲ್ಲಿರ್ಲಿ. ನಿಮ್ಗೆ ಯಾರು ಹೀಯಾಳಿಸ್ತಾರೋ, ನಿಮ್ಗೆ ಯಾರು ಕಾಲು ಎಳಕಿಸ್ತಾ ಇರ್ತಾರೋ, ಅವ್ರಿಗೆಲ್ಲರಿಗೂ ನಿಮ್ಮ ಯಶಸ್ಸಿನ ಮೂಲಕ ರಿಫ್ಲೆಕ್ಟ್ ಕೊಡಿ. ಬಟ್ ನೀವು ಸಾಧಕರಾದಾಗ ನಿಮ್ಮ ಹೆಸರಿಗಾಗ್ಬೋದು, ನಿಮ್ಮ ಊರಿಗಾಗ್ಬೋದು, ನಿಮ್ಮ ಜಿಲ್ಲೆಗೆ ಆಗ್ಬೋದು ವಿಶೇಷವಾಗಿ ಹೆಸರು ಸಿಗ್ತದೆ. ಕುತ್ಕೊಂಡಾಗ ನನ್ನ ಕೈಲಿ ಓದಕ್ ಆಗಲ್ಲ ಅಂತಂದಾಗ ಜಸ್ಟ್ ಕಣ್ ಕ್ಲೋಸ್ ಮಾಡ್ಕೊಂಡು ನಾನು ಒಬ್ಬ ಸಾಧಕನಾಗಿ ಮುಂದೆ ಹೋದಾಗ ನನ್ನನ್ನು ಯಾವ ತರ ಜನ ಟ್ರೀಟ್ ಮಾಡ್ತಾರೆ ಅನ್ನೋ ಒಂದು ಕಾನ್ಸೆಪ್ಟ್ ತಲೆಗೆ ಇಟ್ಕೊಂಡು ಸ್ವಲ್ಪ 2 ನಿಮಿಷ ಕಣ್ಣು ಮುಚ್ಕೊಳ್ಳಿ, ಆಟೋಮೆಟಿಕಲಿ ಅದು ಮೋಟಿವೇಶನ್ ನಿಮಗೆ ಬಂದ್ಬಿಡ್ತದೆ, ನೀವೇ ಮೋಟಿವೇಟ್ ಆಗ್ಬಿಡ್ತೀರ ಅಂತ. ಸರಿಯಾ? ಈ ಸ್ಟಾರ್ ಅನ್ನೋದು ಸುಮ್ಮನೆ ಬಂದಿಲ್ಲ. ಈ ಸ್ಟಾರ್ ಹಿಂದೆ ಕಣ್ಣೀರಿನ ಕಥೆ ಇದೆ, ಈ ಸ್ಟಾರ್ ಹಿಂದೆ ಅವಮಾನಗಳಿದಾವೆ, ಈ ಸ್ಟಾರ್ ಹಿಂದೆ ಕಷ್ಟಗಳಿದಾವೆ. ಇವೆಲ್ಲವಕ್ಕೂ ಮುನ್ನುಡಿ, ಇವೆಲ್ಲದಕ್ಕೂ ಅಂತಿಮ ಅಂದಾಗ ನೀವು ಸ್ಟಾರ್ ಹಾಕೊಂಡು ಕುತ್ಕೊಂಡು ಏ ಬಾರೋ ಇಲ್ಲೇ ಅಂತಲ್ಲ ಇರಷ್ಟೇ. ಸರಿಗೆ, ಎಲ್ಲರಿಗೂ ಒಳ್ಳೇದಾಗ್ಲಿ, ಆಲ್ ದ ವೆರಿ ಬೆಸ್ಟ್. ಈ ಒಂದು 1000 ಸ್ಟಾರ್ಸ್ ನ ಬ್ರ್ಯಾಂಡ್ಸ್ ನ ಕ್ರಿಯೇಟ್ ಮಾಡಬೇಕು ಅಂತ ಏನ್ ನಮ್ ಸಾಹೇಬ್ ಹೊರಟಿದ್ರಲ್ಲ, ಅವರ ಜೊತೆಲಿ ನಾವು ಸದಾಕಾಲ ಇರ್ತೀವಿ. ಆ 1000 ಬ್ರ್ಯಾಂಡ್ ಕ್ರಿಯೇಟ್ ಆಗ್ಲಿ, ಒಳ್ಳೆ ಸೇವೆ ಕೊಡುವಂತರಾಗ್ಲಿ. ಯಾವತ್ತೋ ಒಂದಿನ ಬಂದಾಗ ಐ ಸರ್ ಹೋಗ್ರೆಡಿ ಸರ್ ನೋಡ, ಅಥವಾ ನಮ್ಮ ಭಂಡಾರಿ ಸರ್ ಸಿಗ್ತಾರೆ ಸರ್ ನೋಡಿ ಸರ್ ಏನೋ ಮಾತು ಹೇಳಿದ್ರೆ ಎಷ್ಟು ತಲೆಗೆ ಬಂದಿತ್ತು. ನೀವು ನಮ್ಗೆ ಎಲ್ಲೋ ಹೆಲ್ಪ್ ಮಾಡಿದ್ರೆ ಹೆಲ್ಪ್ ಅಲ್ಲ, ಅದು ನಮ್ಮ ಪಾರ್ಟ್ ಆಫ್ ಅವರ್ ಡ್ಯೂಟಿ, ವಿ ಆರ್ ಡೂಯಿಂಗ್ ಅವರ್ ಡ್ಯೂಟಿ. ಅದನ್ನ ನೀವು ಮುಂದುವರ್ಸ್ಕೊಂಡು ಹೋಗಿ, ನೀವು ಸಾಧಕರಾದಾಗ ಇನ್ನೂ 10 ಜನಕ್ಕೆ ಸ್ಫೂರ್ತಿದಾಯಕರಾಗಿ. ನಿಮ್ಗೆ ಕೈಲಿ ಆದಷ್ಟು ದುಡ್ಡು ಕೊಡ್ಬೇಡಿ, ನಾವು ದುಡ್ಡು ಕೊಡ್ಬೇಡಿ, ನಿಮ್ಮಲ್ಲಿರೋ ನಾಲೆಜ್ನ ಶೇರ್ ಮಾಡಿ, ಅವ್ರು ಬೆಳೆಯೋಕೆ ಅವ್ರಿಗೂ ಒಂದು ಅವಕಾಶ ಮಾಡ್ಕೊಡಿ.
ಇಷ್ಟ ಹೇಳ್ತಾ ಇದ್ದೀನಿ. ಇನ್ನೆಲ್ಲ ಸಾವಿರಿಗೆ ವಹಿಸ್ತಾ ಇದ್ದೀವಿ. ಓಕೆ, ನಿಮ್ ನನ್ನ ಕಡೆಯಿಂದ ಏನು ಸಹಕಾರ ಬೇಕಾದಾಗ ನನ್ನ ಮೊಬೈಲ್ ನಂಬರ್ ಆಲ್ರೆಡಿ ಬುಕ್ ಅಲ್ಲೇ ಇದೆ, ಇನ್ನೊಮ್ಮೆ ಹೇಳ್ತೀನಿ. 9972639133 ಎನಿ ಟೈಮ್ 99 ಬರ್ಕೊಳ್ಳಿ ಸಾವಿರ ಬಂದ್ರಲ್ಲಿ 9972639133 ನಾನು ಫ್ರೀದಾಗ ರಿಪ್ಲೈ 100% ಕೊಡ್ತೀನಿ. ಹಂಗಂತ ಹೇಳ್ಬಿಟ್ಟು ಇವ್ರಿಗೆ ಕೊಡ್ಲಿಲ್ಲ ಅಂತಿಲ್ಲ, 100% ಫ್ರೀ ರಿಪ್ಲೈ ಕೊಡ್ತೀನಿ. ಎನಿ ಕ್ವೈರೀಸ್ ದಯವಿಟ್ಟು ಫೋನ್ ಮಾಡಿ. ಒಂದಿನ ನಾನು ಅಲ್ಲೇ ಇದ್ದಾಗ ಅಲ್ಲೇ ಇದ್ದವನು, ನನಗೇನು ಗೊತ್ತಿಲ್ಲ ಯಾರನ್ನ ಭೇಟಿ ಮಾಡ್ಬೇಕಂದ್ರೆ ಯಾರನ್ನಪ್ಪ ಭೇಟಿ ಮಾಡೋದು ಏನಪ್ಪ ಕೇಳೋದು ಅನ್ನೋದು ಪರಿಸ್ಥಿತಿ ಇತ್ತು. ಬಟ್ ಈಗ ಆ ಥರ ಇಲ್ಲ, ನಮ್ಮ ಅನ್ನ ಅಕಾಡೆಮಿಯಿಂದ ತುಂಬ ಅಂದ್ರೆ ತುಂಬ ಜನಕ್ಕೆ ಯೂಸ್ ಆಗ್ತಾ ಇದೆ. ಈ ಒಂದು ಕಾರ್ಯ ಮುಂದುವರಿಲಿ. ನನ್ನ ಕೇಳಿರೋದನ್ನ ಆದರೆ ಸಣ್ಣ ಪುಟ್ಟ ಅಲ್ಲಿ ಸೇವೆಯನ್ನು ನಾನು ಮಾಡ್ಲಿಕ್ಕೂ ಸದಾಕಾಲ ಸಿಗ್ನಿರ್ತೀನಿ. ಸೊ ಫೀಲ್ ಫ್ರೀ ಟು ಟಾಕ್ ಟು ಮೀ, ಟ್ರೀಟ್ ಮೀ ಲೈಕ್ ಯುವರ್ ಬ್ರದರ್ ಅಥವಾ ಫ್ರೆಂಡ್ ಅಂತ ಅನ್ಕೊಳ್ಳಿ. ನೀವು ಯಾವತ್ತೇ ಮಾತಾಡಿದ್ರು ಏನೇ ಕೇಳ್ಬೇಕಂದ್ರೆ ದಯವಿಟ್ಟು ಮಾಡಿ, ನಾನು ಸದಾಕಾಲ ಸಿಗ್ನಿರ್ತೀನಿ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ ನಾನು ಇಲ್ಲಿಗೆ ಸಾಬಿಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದೀನಿ. ಸರ್ ಇನ್ನೆಲ್ಲ ನಿಮ್ದು ಅದೆಲ್ಲ ಒಳ್ಳೇದಕ್ಕೆ, ಆಗಲಿರೋದು ಒಳ್ಳೇದಕ್ಕೆ. ಕಳೆದುಕೊಳ್ಳಲು ನಾವು ತಂದಿದ್ದಾದರೂ ಏನು, ನಾಶವಾಗಲು ನಾವು ಸೃಷ್ಟಿ ಮಾಡಿದ್ದಾದರೂ ಏನು, ನಿನ್ನೆ ಯಾರ್ದು ಆಗಿತ್ತು ಇಂದು ನಮ್ಮದಾಗಿದೆ ನಾಳೆ ಯಾರ್ದು ಆಗಲಿದೆ, ಇದು ಜಗಳ ನಿಯಮ ಅನ್ನುವಂತ ಮಾತನ್ನು ಹೇಳುತ್ತಾ ಅದ್ಭುತವಾಗಿರುವಂತ ವಿಚಾರಗಳನ್ನ ಶ್ರೀಯುತ ಬಾಬು ರೆಡ್ಡಿಯವರು, ಯಾಕಂದ್ರೆ ಇವತ್ತ ಸಾಕಷ್ಟು ಒತ್ತಡಗಳ ಮಧ್ಯದಲ್ಲಿ ಕೂಡ ಈಗ ಬರಬೇಕಾದ್ರೂ ಕೂಡ ಅವರು ಡ್ಯೂಟಿ ಮೇಲೆ ಬೇರೆ ಕಡೆ ಹೋಗಿದ್ರು, ಆ ಒತ್ತಡದ ಮಧ್ಯದಲ್ಲಿ ಬಂದು ಇವತ್ತು ಸಾಕಷ್ಟು ವಿಚಾರಗಳನ್ನ ವ್ಯಕ್ತಪಡಿಸಿದ್ರು. ಒಂದು ವರ್ಷ ಬುದ್ಧ ಆದರೆ ಸಾಹಿತ್ಯನ ಸಿದ್ಧಾರ್ಥ ಆಗಬಹುದು ಅನ್ನುವಂತ ವಿಚಾರ ಬಹಳ ಅದ್ಭುತವಾದಂತ ವಿಚಾರವನ್ನು ಸರ್ ಹೇಳಿದ್ರು. ಮತ್ತೆ ಸರ್ ಅನ್ನ ನಾನು ಕರೆಸ್ತಾ ಇದ್ದೇನೆ, ಮತ್ತೆ ಸರ್ ನಮ್ಮ ಜೊತೆ ಬರಬೇಕು, ಇಲ್ಲಾಂದ್ರೆ ಅವ್ರ ಜೊತೆ ನಾವು ನಮ್ಮ ಮತ್ತೆ ಜಗಳ ಮಾಡೋರೆ, ಅವ್ರ ಮೇಲೆ ಆ ಪ್ರೀತಿ ಆ ಒಂದು ಆ ನಂಬಿಕೆ ವಿಶ್ವಾಸ ನಮ್ಗಿದೆ ಅನ್ನುವಂತ ಆಶಾಭಾವನೆಯೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ಸರ್ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ, ಸಾಕಷ್ಟು ಸಾವಿರಾರು ವಿದ್ಯಾರ್ಥಿಗಳು, ಸರಿ ಸುಮಾರು 8,000ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇವತ್ತು ಸರ್ ವಿಚಾರಗಳನ್ನ ಕೇಳಿದರು ಅನ್ನುವಂತ ಆತ್ಮವಿಶ್ವಾಸದೊಂದಿಗೆ ಮತ್ತೊಮ್ಮೆ ಮಗದೊಮ್ಮೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಪ್ರೀತಿ ನನ್ನ ಮೇಲೆ ಆಗಲಿ ನಮ್ಮ ಸ್ನೇಹಿತರಾಗಿರುವಂತ ಬಾಬು ರೆಡ್ಡಿ ಸರ್ ಅವ್ರ ಮೇಲೆ ಆಗಲಿ, ಆ ಪ್ರೀತಿ ವಿಶ್ವಾಸಕ್ಕೆ ನಾವು ಚಿರಋಣಿಯಾಗಿದ್ದೇವೆ ಅನ್ನುವಂತ ಮಾತನ್ನು ಹೇಳ್ತಾ ಮತ್ತೊಮ್ಮೆ ಸಮಸ್ತ ಕರ್ನಾಟಕ ರಾಜ್ಯದ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಸರಿಗೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಆತ್ಮೀಯ ವಿದ್ಯಾರ್ಥಿ ಆಗಿರುವಂತ ಪ್ರದೀಪ್ ಅವರು ರೂಮ್ ನಿಂದ ಲ್ಯಾಪ್ಟಾಪ್ ತಗೊಂಡು ಹೋಗಿ ಸ್ಟೇಷನ್ ಹೋಗಿ ಮಾತು ಮೇಲಾರದಂತ ವಿದ್ಯಾರ್ಥಿ ಅದು ಪ್ರದೀಪ್ ಆಗ್ಲಿ, ಆಮೇಲೆ ಶ್ರುತಿಕಾ ಮೇಡಮ್ ಅವರಾಗ್ಲಿ, ಅದರ ಜೊತೆಯಲ್ಲಿ ನಮ್ಮ ಅಕ್ಷಯರಾವ್ ಆಗ್ಲಿ, ಬಹಳಷ್ಟು ನಮ್ಮ ಅನ್ನ ಅಕಾಡೆಮಿ ಟೀಮ್ ನಮ್ಗೆ ಸಪೋರ್ಟ್ ಮಾಡ್ತಾ ಇದೆ. ನಿಮ್ಮ ಸಲುವಾಗಿ ಎಲ್ಲವೂ ನಿಮಗಾಗಿ ನಿಮಗೋಸ್ಕರ ನಾವೆಲ್ಲ ತಂಡ ನಮ್ಮ ಶ್ರೀಯುತ ಬಾಬು ರೆಡ್ಡಿ ಸರ್ ಅಂತವರು ಸಾಕಷ್ಟು ಉಪನ್ಯಾಸಕರು ನಮಗೆ ಮಾರ್ಗದರ್ಶನ ಮಾಡಲಿದ್ದಾರೆ ಅನ್ನುವಂತ ಭಾವನೆಯೊಂದಿಗೆ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೆ. ನಮಸ್ಕಾರ, ಧನ್ಯವಾದಗಳು. ವಿಶೇಷವಾಗಿ ಶಂಕರ ಬಂಡ ಸರ್ ಬಂಡಾರಿ ಮಠ ಸಾಹೇಬ್ರೆ ನಂಗೆ ಬರೋದು, ಬಂಡಾರಿ ಮಠ ಸಾಹೇಬ್ರಿಗೆ ಅಂಡ್ ಎಲ್ಲ ನನ್ನ ಯುವ ಅಧಿಕಾರಿಗಳಿಗೆ ಎಲ್ಲರಿಗೂ ಒಂದು ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದಗಳು. ಮುಂದೆ ಅವಕಾಶ ಸಿಕ್ಕಾಗ 100% ಇದು ನಾನು ಸದುಪಯೋಗ ಪಡ್ಕೊಂತೀನಿ. ಯಾವಾಗ್ಲೂ ಬರ್ಬೇಕಿತ್ತು, ಲಾಕ್ಡೌನ್ ಲಾಸ್ಟ್ ಲಾಕ್ಡೌನ್ ಬರ್ಬೇಕಿತ್ತು. ಥ್ಯಾಂಕ್ ಯು ಸೋ ಮಚ್, ಏನಾದ್ರೂ ದಯವಿಟ್ಟು ನನಗೆ ಇದು ಮಾಡಿ ಅಂಡ್ ಒಂದು ಅವಕಾಶ ಕೊಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ ಸರ್, ಧನ್ಯವಾದ.